ಎಲ್ಲರಿಗೂ ನಮಸ್ಕಾರ ಸುಚಿತ್ರ ಪೂರ್ವಂಕರ ಸುಚಿತ್ರ ಸಿನಿಮಾ ಅಂಡ್ ಕಲ್ಚರ್ ಫೌಂಡೇಶನ್ ಇದು ನಮ್ಮ ಸಂಸ್ಥೆ ಹೊಸದಾಗಿ ಅಪೂರ್ವ ಹೆಸರು ಇದರ ವತಿಯಿಂದ ನಾವು ಇಲ್ಲೆಲ್ಲ ಈ ಸರಣಿ ಕಾರ್ಯಕ್ರಮಕ್ಕೆ ಸೇರಿದ್ದೀವಿ ಈ ದಿನ ನಮ್ಮೆಲ್ಲರಿಗೂ ಒಂದು ಹೊಸ ವಿಷಯವನ್ನು ತಮಗೆ ಅನೌನ್ಸ್ ಮಾಡಬೇಕು ಅಂತಂದರೆ ನಾನು ತಿಳ್ಕೊತಾಯಿದ್ದೀನಿ ನಿನ್ನೆ ನಮ್ಮ ಟ್ರಸ್ಟ್ ಸಭೆಯಲ್ಲಿ ನಾವು ಹೊಸದಾಗಿ ಶ್ರೀ ಅಭಿರುಚಿ ಚಂದ್ರು ಅವರನ್ನು ನಮ್ಮ ಒಬ್ಬ ಕೋ ಆಪ್ಟೆಡ್ ಟ್ರಸ್ಟಿಯಾಗಿ ನೇಮಿಸ್ಕೊಂಡಿದ್ದೀವಿ ಇವರು ನಮಗೆ ಭಾಳ ದಿವಸದಿಂದ ಪರಿಚಿತರು ಮತ್ತು ನಮ್ಮ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ದಾರೆ ಅದರಿಂದ ನಮ್ಮವರೇ ಆದ ಇವರನ್ನು ನಮಗೆ ನಮ್ಮ ಟ್ರಸ್ಟಿ ಬಳದಲ್ಲಿ ಸೇರಿಸ್ಕೊಳ್ಳೋಕೆ ನಮಗೆ ಸಂತೋಷ ಆಗುತ್ತೆ ಅವುಗಳಾದರೂ ಇದಕ್ಕೆ ಅನುಮೋದಿಸ್ತಾರೆ ಅಂದರೆ ನಮಗೆ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಸುಚಿತ್ರ ಅಕಾಡೆಮಿಗೆ ನನ್ನ ಕೃತಜ್ಞತೆಗಳು ಅದಿಲ್ಲದೆ ಕೂಡ ನಾನು ಕಳೆದ ಹದಿನಾಲ್ಕು ವರ್ಷದಿಂದ ಹದಿಮೂರು ವರ್ಷದಿಂದ ಅಂತೂ ಇದ್ರ ಜೊತೆ ಬಹಳ ಅತ್ಯಂತ ಆಪ್ತವಾಗಿ ಸಹಯೋಗದಲ್ಲಿದ್ದವನು ನಾನು ಇದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುತ್ತೆ ಅಂತ ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಸ್ನೇಹಿತರೆ ಇದುವರೆಗೂ ಸುಚಿತ್ರ ತನ್ನ ಸಿನಿಮಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ದಾರಿನಲ್ಲಿ ಬಹಳ ತುಂಬ ದೂರ ಸಾಗಿದೆ ಹಲವಾರು ವಿಶಿಷ್ಟ ಕಾರ್ಯಕ್ರಮಗಳನ್ನು ಇದುವರೆಗೂ ಮಾಡ್ಕೊಂಡು ಬಂದಿದೆ ಕೊರೋನಾ ಕಾಲದಲ್ಲಿ ಸ್ವಲ್ಪ ನಿಂತೋಯ್ತೇನೋ ಸ್ಥಗಿತಕ್ಕೆ ಬಂದ್ಬಿಡ್ತೇನೋ ಅಂತ ಅಂದ್ಕೊಂಡಂಥದ್ದನ್ನು ಅತ್ಯಂತ ಉತ್ಸಾಹಿ ಅತ್ಯಂತ ಕಿರಿಯ ತರುಣ ಆನಂದ್ ಸಭಾಪತಿಯವರ ಇನಿಷಿಯೇಟಿವ್ ಬಹಳ ಕೆಲಸ ಮಾಡಿದೆ ಈ ಸೊಸೈಟಿನಲ್ಲಿ ಹಲವಾರು ಕಾರ್ಯಕ್ರಮಗಳು ಅಕಾಡೆಮಿಗೆ ಅಥವಾ ಸೊಸೈಟಿಗೆ ಯಾವುದೇ ಹೊರೆಯಾಗದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅವರು ದಾರಿಗಳನ್ನು ಉಪಾಯಗಳನ್ನು ಮಾರ್ಗಗಳನ್ನು ಹುಡುಕ್ತಾ ಇದ್ದವರು ಹಾಗೆಯೇ ಕೊರೋನಾ ಮುಗಿತಿದ್ದ ಹಾಗೆ ಪ್ರತಿ ತಿಂಗಳು ಒಂದು ಸಿನಿಮಾಕ್ಕೆ ಸಂಬಂಧಿಸಿದ ಒಂದು ಉಪನ್ಯಾಸ ಮಾಡಿಸೋದು ಅಂತ ಅಂದ್ಕೊಂಡು ಕಳೆದ ತಿಂಗಳು ನೀವೆಲ್ಲ ಪ್ರಕಾಶ್ ಬೆಳವಾಡಿಯವರ ಉಪನ್ಯಾಸನ ಕೇಳಿದ್ದೀರಿ ಸಿನಿಮಾ ಆಧುನಿಕ ಸಿನಿಮಾದ ಸವಾಲುಗಳು ಮತ್ತು ಇಂಗ್ಲೀಷ್ ಆ ಥರದ ಭಾಳ ಭಾಳ ಸುಂದರವಾದಂಥ ಉಪನ್ಯಾಸ ಅವತ್ತು ಮೊದಲನೇ ಕಾರ್ಯಕ್ರಮ ಬಹಳ ಜನ ಇದ್ದರೂ ಕೂಡ ತುಂಬ ತುಂಬದಂಗೆ ಕಾಣಿಸ್ತಾ ಇತ್ತು ಇವತ್ತು ಬೇಕಾದಷ್ಟು ಕಾರ್ಯಕ್ರಮಗಳಿವೆ ಮತ್ತು ಮಳೆ ಬೇರೆ ಸ್ವಲ್ಪ ಬಿಡುವು ಕೊಟ್ಟಿರೋದ್ರಿಂದ ಬಿಸಿಲು ಕಾಣಿಸ್ತಾ ಇರೋದ್ರಿಂದ ಜನ ಎಲ್ಲ ವಿಹಾರಕ್ಕೆ ಹೋಗಿರ್ಬೋದು ನಿನ್ನೆ ಸಹ ನೋಡ್ತಾ ಇದ್ದೆ ನಾನು ಜಯನಗರದಲ್ಲಂತೂ ವಿಪರೀತ ಕಾರುಗಳು ಶನಿವಾರ ದಿವಸ ಎಲ್ಲ ಕಾರುಗಳನ್ನು ತೆಗೆದು ರಸ್ತೆ ಒಳಗಡೆ ಅಡ್ಡಾಡೋಕ್ಕಾಗಲ್ಲ ಅಷ್ಟು ಜನ ಓಡಾಡ್ತಾ ಇದ್ರು ಎಲ್ಲ ಮನೆ ಒಳಗಡೆ ಸೇರ್ಕೊಂಡಿದ್ರು ಒಂಥರ ಬಿಡುಗಡೆ ಅಂತ ಅನ್ನಿಸ್ಬಿಟ್ಟಿದೆ ಸ್ನೇಹಿತರೆ ಈ ಕಾರ್ಯಕ್ರಮ ನಮಗೆ ಬಹಳ ಮಾಡಿ ಯಾರಾದರೂ ಒಬ್ಬರು ಪೋಷಕರು ಬೇಕಾಗತ್ತೆ ಈ ಥರದ ನಮ್ಮ ಈ ಥರದ ಆ್ಯಕ್ಟಿವಿಟಿಗಳಿಗೆ ಬಿಸ್ನೆಸ್ ಕನ್ಸಲ್ಟೆಂಟ್ ಒಬ್ಬರು ವೇಣುಗೋಪಾಲ್ ಅಂತ ಇದ್ದಾರೆ ಅವರು ಬಹಳ ನಿರಂತರವಾದ ಬೆಂಬಲ ಪ್ರೋತ್ಸಾಹ ನಮಗೆ ಕೊಡ್ತಾ ಇದ್ದಾರೆ ಕಳೆದ ಕರೋನಾ ಪೂರ್ವ ಕಾಲದಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಮಿಶ್ರ ಪೇಡದವರು ನಮ್ಮ ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಆಗಿ ಸಹಾಯ ಮಾಡಿದ್ದರು ಇವತ್ತಿನ ಈ ಕಾರ್ಯಕ್ರಮನ ಬೆಂಗಳೂರಿನಲ್ಲೇ ಲವ್ಲಕ್ ಅಂತನೋ ಒಂದು ಸಂಸ್ಥೆ ನಡೆಸ್ತಾ ಇರುವ ಶ್ರೀಯುತ ಕೌಶಿಕ್ ಅವರು ಇದಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅವರು ನಾವೆಲ್ಲ ಬಹಳ ಇಷ್ಟಪಡುವ ಈಗಾಗಲೇ ಮರ್ತೋಕಕ್ಕೆ ಬಂದಿರುವ ಮಾಡೋದನ್ನ ಮನೆಯವರುಗಳು ಮರೆತು ಬಿಟ್ಟಿರುವ ಎಲ್ಲರೂ ನಾವು ಜಂಕ್ ಫುಡ್ಗಳಿಗೆ ಹೋಗ್ತೀವಿ ಹೊರಗಡೆ ಸಿದ್ಧ ಆಗಿರುತ್ತೆ ಅದನ್ನು ತಿಂದ್ಬಿಟ್ಟು ಬಂದ್ಬಿಡ್ತೀವಿ ಆದರೆ ಅದನ್ನು ರಿವೈವ್ ಮಾಡಬೇಕು ಆ ಹಳೆಯ ಚಕ್ಲಿ ಕೈಮುರುಕು ಇತ್ಯಾದಿಗಳು ರುಚಿಕರವಾದಂಥವು ನಮ್ಮ ಟ್ರೆಡಿಷನಲ್ ಆದಂಥ ಆಹಾರ ಪದ್ಧತಿಯದ್ದು ಅದನ್ನು ಪ್ರಮೋಟ್ ಮಾಡ್ತಾ ಇರುವ ಈ ಲವ್ಲಕ್ ಅವರು ಈ ಕಾರ್ಯಕ್ರಮ ಸ್ಪಾನ್ಸರ್ ಮಾಡ್ತಿದ್ದಾರೆ ಆ ಕೌಶಿಕ್ ಅವರ ಪ್ರಾಡಕ್ಟ್ ಬಗ್ಗೆ ಒಂದೆರಡು ಮಾತು ಹೇಳಲಿ ಅಂತಂತ ನಾನು ನಿಮ್ಮೆಲ್ಲರ ಪರವಾಗಿ ಬಯಸ್ತೀನಿ ಬನ್ನಿ ಎಲ್ರಿಗೂ ನಮಸ್ಕಾರ
ಚಂದ್ರು ಅವರು ಬಹಳ ಚೆನ್ನಾಗಿ ನಾವು ಮಾಡಿದ್ರನ್ನ ನನಗಿಂತ ತುಂಬಾ ಚೆನ್ನಾಗಿ ಬರೋ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ಈಗಾಗಲೇ ಅವ್ರು ಹೇಳಿದಂಗೆ ಯಾರೇ ಒಂದು ನಮ್ಮ ಟ್ರೆಡಿಷನಲ್ ಫುಡ್ಸ್ನ ಕೊಂಡ್ಕೋಬೇಕಾದ್ರೆ ಒಂದು ಅವರಿಗೆ ಗೊತ್ತಿರುವಂಥ ಆ ಲೋಕಲ್ ಏರಿಯಾದಲ್ಲಿ ಇರುವಂಥ ಅಂಗಡಿಗಳಿಗೆ ಹೋಗಿ ಕೊಂಡ್ಕೋಬೋದು ಶೆಲ್ಫಲ್ಲಿ ಇರ್ತದೆ ಯಾವಾಗ ಮಾಡಿದ್ರು ಹೇಳಲಿಕ್ಕೆ ಬರೋದಿಲ್ಲ ಇಲ್ಲ ಪ್ಯಾಕೇಜ್ಡ್ ಫುಡ್ ಅಂದರೆ ಒಂದು ಮಾಡರ್ನ್ ಪ್ಯಾಕೇಜಿಂಗಲ್ಲಿ ಇರುವಂಥ ಯಾವುದೇ ಅಂಗಡಿಗೆ ಹೋದರೂ ಸಿಗುತ್ತೆ ಅದು ಇದು ಎರಡರ ಮಧ್ಯೆ ಯಾವುದೇ ಥರದ ಆಪ್ಷನ್ ಇಲ್ಲ ಗುಡ್ ಫುಡ್ ಈಸ್ ಅ ಫುಡ್ ದಟ್ ಗೆಟ್ಸ್ ಪಾಯಿಂಟ್ ಸೂನ್ ದಟ್ ಈಸ್ ಅವರ್ ಬೇಸಿಕ್ ಐಡಿಯಾ ಸೊ ಕೆಟ್ಟೋದ್ರೆ ಮಾತ್ರನೇ ಒಳ್ಳೆ ಫುಡ್ ಅದು ಸೊ ಹಾಗಾಗಿ ನಾವು ಮಾಡುವಂಥ ಯಾವುದೋ ಫುಡ್ಗೆ ನಾವು ಮಾಡುವಂಥ ಯಾವುದೋ ಸ್ನ್ಯಾಕ್ಸಿಗೆ 12 months ಇರುತ್ತೆ 15 months ಇರುತ್ತೆ ಅಂತ ನಾವು ಕೊಡೋದೇ ಇಲ್ಲ ಸೊ ಅವರ್ ಎಕ್ಸ್ಪೈರಿ ಈಸ್ ಇಮಿಡಿಯೇಟ್ ಸೊ ಯು ಈಟ್ ಇಮಿಡಿಯೇಟ್ ವೈ ಬಿಕಾಸ್ ವಿ ಮೇಕ್ ಇನ್ ಅವರ್ ಕಿಚನ್ ಆ್ಯಂಡ್ ವಿ ಸೆಂಡ್ ಟು ಯು ಡೈರೆಕ್ಟ್ಲಿ ದೇರ್ ಇಸ್ ನೋ ಸ್ಟಾಪ್ ಇನ್ ಬಿಟ್ವೀನ್ ಸೊ ಇದನ್ನು ಎಲ್ಲರೂ ಹೇಳ್ತಾರೆ ಅಥೆಂಟಿಕ್ ಎವ್ರಿಬಡಿ ಸೇಸ್ ಅಥೆಂಟಿಕ್ ಎವ್ರಿಬಡಿ ಸೇಸ್ ಟ್ರೆಡಿಷನಲ್ ಎವ್ರಿಬಡಿ ಸೇಸ್ ಫ್ರೆಶ್ ಸೊ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಮೇಡ್ ಎಗೇನ್ಸ್ಟ್ ಆರ್ಡರ್ ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಕಾನ್ಸೆಪ್ಟಲ್ಲಿ ನಾವು ಎಲ್ಲರೂ ಹೇಳ್ತಾ ಇದ್ದೀವಿ ಈಗ ಟುಡೇ ವಿ ಆರ್ ಲೆವರೇಜಿಂಗ್ ಟೆಕ್ನಾಲಜಿ ಸೊ ಯು ಕ್ಯಾನ್ ಆರ್ಡರ್ ಯಾರಿಗೂ ಇವಾಗ ಅರ್ಜೆಂಟಾಗಿ ಹೋಗಿ ಕೈ ಮುರಿದು ತಿಂದ್ಬಿಡ್ಬೇಕು ಅಂತ ಯಾರಿಗೂ ಅಂತ ಏನು ಅವಸರ ಏನು ಇರೋದಿಲ್ಲ ಒಂದು ಸ್ವೀಟ್ ಈಗಲೇ ತೊಗೊಂಡು ತಿಂದ್ಬಿಡ್ಬೇಕು ಅಂತ ಅವಸರದಲ್ಲಿ ಯಾರು ಇರೋದಿಲ್ಲ ಇವತ್ತು ಆರ್ಡರ್ ಮಾಡ್ತಾರೆ ನಾಳೆ ನಾಡಿದ್ದು ಬರುತ್ತೆ ಸೊ ಎಲ್ಲ ಆರ್ಡರ್ ಕನ್ಸಲ್ಟೇಟ್ ಮಾಡಿ ವಿ ಪ್ರಿಪೇರ್ ದ ಕಿಚನ್ ಆ್ಯಂಡ್ ದೆನ್ ವಿ ಶಿಪ್ ಇಟ್ ಡೈರೆಕ್ಟ್ಲಿ ಟು ದ ಡೋರ್ ಸ್ಟೆಪ್ ಆಫ್ ದ ಪೀಪಲ್ ಸೊ ದಿಸ್ ಇಸ್ ಬೀನ್ ಆರ್ಡರ್ ವಿ ಸ್ಟಾರ್ಟ್ ಐ ಟುಕ್ ಓವರ್ ದಿಸ್ ಕಂಪನಿ ಇಸ್ ಅ 65-year-old ಕಂಪನಿ ಇಸ್ ಅ ಸ್ಮಾಲ್ ಕಂಪನಿ ಇನ್ ಮಲೇಷ್ಯಾ ಐ ಬಾಟ್ ಇಟ್ ಇನ್ ಜನವರಿ ಆಫ್ 2021 ಹೊಸ ಫ್ಯಾಕ್ಟ್ರಿ ಮಾಡಿದ್ದೇವೆ ನಮ್ಮ ಗುರುಗಳು ವೇಣುಗೋಪಾಲ್ ಸರ್ ಅವರು ನಮಗೆ ಮಾರ್ಗದರ್ಶಿಗಳು ಏನೇನು ಮಾಡಬೇಕು ಫ್ಯಾಕ್ಟ್ರಿ ಹೆಂಗೆ ಸೆಟಪ್ ಮಾಡಬೇಕು ಅಂತ ನಮಗೆ ಹೇಳ್ತಾ ಇದ್ದಾರೆ ಸೊ ಇವತ್ತು ಸುತ್ತಿರ ಫಿಲ್ಮ್ ಸೊಸೈಟಿಯಲ್ಲಿ ನನಗೂ ಅಂದರೆ ನಿಮ್ಮನ್ನೆಲ್ಲ ಭೇಟಿ ಮಾಡುವಂಥ ಅವಕಾಶ ಮಾಡಿದ್ದಕ್ಕೆ ಸರ್ಗೂ ನಾನು ಧನ್ಯವಾದಗಳು ಹೇಳ್ತೇನೆ ಚಂದ್ರು ಸರ್ಗೆ ಧನ್ಯವಾದಗಳು ಹೇಳ್ತೇನೆ ಪ್ರೆಸಿಡೆಂಟ್ ಅವರು ಮತ್ತೆ ಇನ್ನು ಗಣ್ಯ ವ್ಯಕ್ತಿಗಳಿದ್ದಾರೆ ಪ್ರಕಾಶ್ ಬಿಡುವಡಿ ಸರ್ ಥ್ಯಾಂಕ್ಸ್ ಹೇಳ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಆತ್ಮನಿರ್ಭರ ಸುದೇಶ್ ಗಂಪೇರಿ ಸ್ನೇಹಿತರೆ ಇವತ್ತು ಎರಡನೇ ಉಪನ್ಯಾಸ ಶ್ರೀಯುತ ಪ್ರಕಾಶ್ ಬಿಡುವಡಿ ಅವರದ್ದೇನೆ ಸಿನಿಮಾನ ನಾವು ತುಂಬ ಗಂಭೀರವಾಗಿ ತಗೊಂಡಿರೋ ತುಂಬ ಜನ ಇದ್ದಾರೆ ಇಲ್ಲಿ ಹಾಗಾಗಿ ಅದರ ತಾಂತ್ರಿಕತೆಯನ್ನು ಅರ್ಥ ಮಾಡಿಕೊಳ್ಳೋದು ಯಾಕೆ ಒಂದು ಸಿನಿಮಾ ನೋಡ್ತಾ ಇದ್ದಾಗ ಯಾಕೆ ಇದನ್ನು ಹೀಗೆ ಇಟ್ಟಿದ್ದಾರೆ ಈ ಶಾರ್ಟ್ ಹ್ಯಾಕಿಂಗ್ ಮಾಡಿದ್ದಾರೆ ಇದ್ಯಾಕೆ ಲಾಂಗ್ ಶಾರ್ಟಲ್ಲಿದೆ ಇದ್ಯಾಕೆ ಇಷ್ಟು ಲೆಂಥಿ ಆದಂಥ ಶಾರ್ಟನ್ನು ಯಾಕೆ ಮಾಡಿದ್ದಾರೆ ಅಥವಾ ಮಾಡಿದೇನೆ ಹೇಳ್ಬೋದಾಗಿತ್ತ ಭಾಳಷ್ಟು ನಮಗೆ ಸಾಮಾನ್ಯ ಕಣ್ಣಿಗೆ ಕಾಣಿಸ್ಬೋದಾದಂಥದ್ದು ಬೇಕಾದಷ್ಟು ಇರ್ತದೆ ಈ ಹೊತ್ತು ಪ್ರಕಾಶ್ ಬೆಳವಾಡಿ ಲಾಂಗ್ ಶಾರ್ಟ್ಸ್ ಆ್ಯಂಡ್ ಲೆಂಥಿ ಶಾರ್ಟ್ಸ್ ಅದನ್ನ ಕುರಿತು ಬಹುಶಃ ಒಂದು ಗಂಟೆ ಕಾಲ ಮಾತಾಡ್ತಾರೆ ಅನ್ಕೊಳ್ತೀನಿ ನಿಮ್ಮೆಲ್ಲರ ಪರವಾಗಿ ಪ್ರಕಾಶ್ ಬೆಳವಾಡಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಸ್ವಲ್ಪ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಕಡೆಯಲ್ಲಿ ನಾವೆಲ್ಲ ಮಾತಿನ ಗುಂಗಿನಲ್ಲೇ ಇರ್ತೀವಿ ಪ್ರಶ್ನೆ ಕೇಳಿರ್ತೀವಿ ಆಮೇಲೆ ಈಗ ಪುನಃ ವಂದನಾರ್ಪಣೆ ಇವ್ಯಾವುದರ ಅಗತ್ಯ ಇಲ್ಲ ಒಂದು ಪ್ರೊಫೆಷನಲ್ ಆದ ಉಪನ್ಯಾಸ ಅದಕ್ಕೆ ಉಪನ್ಯಾಸಕಾರರನ್ನ ಎಲ್ಲ ರೀತಿಯಲ್ಲಿ ಸನ್ಮಾನಿಸಿ ಮಾತಾಡಿಸಿ ಬಿಟ್ಬಿಟ್ರೆ ವೇದಿಕೆಯನ್ನು ಅವ್ರಿಗೆ ಬಿಟ್ಕೊಟ್ಬಿಟ್ರೆ ಆ ಗುಂಗಿನಲ್ಲಿ ನಾವು ಆಚೆ ಹೋಗ್ಬೋದು ಆಮೇಲೆ ಪುನಃ ನಮ್ಮ ಮಧ್ಯಪ್ರವೇಶ ಮೂಗ್ ತೋರಿಸೋದಿಲ್ಲದೇ ಇರಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಸುಚಿತ್ರ ಪರವಾಗಿ ಇದೊಂದು ಕಾಣಿಕೆಯನ್ನು ನಮ್ಮ ಗೌರವ ಅಂತ ಹೇಳಿ ಪ್ರಕಾಶ್ ಅವರಿಗೆ ನಿಮ್ಮೆಲ್ಲ ಗೌರವ ಕೊಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸ್ಕೊಂಡಿರ್ತಕ್ಕಂಥ ಪ್ರಕಾಶ್ ಅವರಿಗೆ ನಮ್ಮ ಸಂಸ್ಥೆಯಿಂದ ಅಭಿನಂದನೆಗಳು ನಮಸ್ಕಾರ ನಾನು ಕೌಶಿಕ್ ಅವರಿಗೆ ಬಂದು ಸ್ಪಷ್ಟೀಕರಣ ಮಾಡಬೇಕು ಇದು ಸುಚಿತ್ರ ಫಿಲ್ಮ್ ಸೊಸೈಟಿಯ ಕಾರ್ಯಕ್ರಮ ಅಲ್ಲ ಇದು ಸುಚಿತ್ರ ಫೌಂಡೇಶನ್ನ ಕಾರ್ಯಕ್ರಮ ಈ ಗೊಂದಲದಿಂದ 40 ವರ್ಷ ಪಟ್ಟಿರುವ ಕಷ್ಟಗಳನ್ನು ಇವತ್ತು ವಿವರಿಸೋದಕ್ಕೆ ಅಗತ್ಯ ಇಲ್ಲ ಅಂತ ತಿಳ್ಕೊಳ್ತೀನಿ ನಾನು ಅದು ಬೇರೆ ಇದು ಬೇರೆ ನಾನು ಇದ್ರ ಬಗ್ಗೆ ಮಾತಾಡೋದು ಬೇಕಷ್ಟಿದೆ ಆದರೆ ನಾನು ಮಾತಾಡೋದಿಲ್ಲ ಒಂದು ಪತ್ರಿಕೆಯಲ್ಲಿ ನನ್ನ ಸುಚಿತ್ರ ಫಿಲ್ಮ್ ಪ್ರೆಸಿಡೆಂಟ್ ಅಂತ ಬೇರೆ ವಿವರಿಸಿದ್ದೆ ನಾನು ಸುಚಿತ್ರ ಫಿಲ್ಮ್ ಸೊಸೈಟಿ ಅಂದ ಪ್ರೆಸಿಡೆಂಟ್ ಆಗಿರಲಿಲ್ಲ ಆದರೆ ನಾನೇ 1990 ಅಥವಾ 89 ನನ್ನ ಲೈಫ್ ಮೆಂಬರ್ ಆಗಿದ್ದೆ
ಲೈಫ್ ಮೆಂಬರ್ ಅಂದರೆ ಜೀವಾವಧಿ ಶಿಕ್ಷೆ ಅಂತ ಅನ್ಕೊಳತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಅದಾಗಿ ಅಂದರೆ ಲೈಫ್ ಮೆಂಬರು ಎಂದು ಪ್ರೆಸಿಡೆಂಟ್ ಆಗಿರಲಿಲ್ಲ. ಮತ್ತು ನಾನು ಸುಚಿತ್ರ ಫಿಲ್ಮ್ ಸೊಸೈಟಿ ಮೆಂಬರ್ಸ್ಗೆ ಯಾವ ಸ್ಪಷ್ಟೀಕರಣನೂ ನಾನು ಕೊಟ್ಟಿರಲಿಲ್ಲ. ಅದು ಕೊಟ್ಟಿದ್ದು ಬೇರೆ, ಅದು ಬೇಕಂತಲೇ ಮಾಡಿದ್ದಾರೋ ತಿಳಿದೇ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಜರ್ನಲಿಸ್ಟ್ ಆಗಿದ್ದೆ ತುಂಬ ವರ್ಷ. ನಾನು ಡೆಲ್ಲಿಯಲ್ಲಿ ಚೀಫ್ ಆಫ್ ನ್ಯೂಸ್ ಸರ್ವಿಸ್ ಆಗಿದ್ದೆ. ಏಷ್ಯನ್ ನ್ಯೂಸ್ಗೆ ಎಡಿಟೋರಿಯಲ್ಸ್ ನಾನೇ ಬರೀತಾ ಇದ್ದೆ ನ್ಯಾಷನಲ್ಲಿ. ನಮ್ಮ ಕಾಲದಲ್ಲಿ ಜರ್ನಲಿಸ್ಟ್ ಬಂದು ಸಿಂಪಲ್ ಪ್ರಿನ್ಸಿಪಲ್ ಇತ್ತು, ಏನಂದರೆ ನೀವು ಯಾವುದಾದ್ರು ಹೆಸರು ಬರೆಯೋಂಗಿದ್ದರೆ ಪೇಪರಲ್ಲಿ ಅವ್ರಿಗೆ ಫೋನ್ ಮಾಡಿ ನಾ ಬರೀತಾ ಇದ್ದೀವಿ ನೀವೇನು ಹೇಳ್ತೀರ ಅಂತ ಹೇಳ್ಬಿಟ್ಟು ಬರೀಬೇಕು ಅಂತ ರೂಲ್ ಇತ್ತು. ಡೆಕ್ಕನಲ್ಲಂತೂ ದೊಡ್ಡ ಪೇಪರಲ್ಲೇ ಅದಿಲ್ಲ ಈಗ, ಅಂದರೆ ಅದು ರಿಪೋರ್ಟು ಅಲ್ಲ, ಒಂಥರದ್ದು ಡಿಸರ್ಚ್ಡ್ ಆರ್ಟಿಕಲ್ ಇದೆ. ಈ ಥರ ಇದೆ ಅಂದರೆ ಟಿ ವಿ ಬಿಡಿ ಕೆಟ್ಟಾಗಿ ಕೆಟ್ಟೋಗಿ ಎಷ್ಟೋ ಶುರುವಲ್ಲೇ ಕೆಟ್ಟೋಗ್ತಾ ಇತ್ತು. ದೂರದರ್ಶನನೇ ಸೆ ಚೆನ್ನಾಗಿತ್ತು. ಇದಕ್ಕೆ ಪೇಪರ್ ಹಂಗೆ ಹೋಗುತ್ತೆ ಅಂದರೆ ನಮ್ಮ ಮನೆಗೆ ಪೇಪರ್ ಬರೋದೇ ಇಲ್ಲ. ಈಗ ಬರ್ತಾ ಬರ್ತಾ ಇದ್ದ ಬೇರೆಯವರು ನಿಲ್ತಾರೆ ಅಂದ್ಕೊಳ್ತೀನಿ. ಆ ಒಳ್ಳೆ ದಿನ ನಾನು ಮೊದಲು ಇನ್ನೊಂದು ಹೇಳಬೇಕು ನಿಮಗೆ. ನಾನು ಲೆಂತಿ ಶಾರ್ಟ್ ಅಂತ ಯಾಕೆ ಹೇಳಿದೆ ಅಂದರೆ ಟೆಕ್ನಿಕಲ್ ಟರ್ಮ್ ಅದಲ್ಲ, ಟೆಕ್ನಿಕಲ್ ಟರ್ಮ್ ಲಾಂಗ್ ಟೇಕ್, ಲೆಂತಿ ಶಾರ್ಟ್ ಅಂತ ಹೇಳೋದಿಲ್ಲ. ನಮಸ್ತೆ. ನಮಸ್ತೆ ಸರ್. ಈಗ ತಾನೇ ಪ್ರಾರಂಭ ಮಾಡಿ ಮೊದಲನೇ ವಾಕ್ಯ ಇದು. ಲೆಂತಿ ಶಾರ್ಟ್ ಅಂತ ನಾವು ಇಲ್ಲಿ ಬಳಸ್ತೀವಿ. ಅದಕ್ಕಾಗಿ ಅಂದರೆ ಇಂಗ್ಲೀಷ್ ನಮ್ಮ ಭಾಷೆ ಅಲ್ದಿರೋದ್ರಿಂದ ಆ ಥರ ನೂಆನ್ಸ್ಡಾಗಿ ನಮಗೆ ಮಾತಾಡೋದಕ್ಕೆ ತಪ್ಪಾಗೋದ್ರಿಂದ ಈಗ ನಾವು ಟೇಕ್ ಅನ್ನಲ್ಲ, ಟೇಕಿಂಗ್ ಅಂತೀವಿ. ಆ ಥರ ಏನೇನೋ ಅರ್ಥಗಳು ಇರುತ್ತೆ, ಒಬ್ಬೊಬ್ಬರಿಗೂ ನಮ್ಮ ತಲೆಯಲ್ಲಿ ಹುಟ್ಟಬೋದು. ಬಟ್ ಲೆಂತಿ ಶಾರ್ಟ್ ಅಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಇಲ್ಲಿ ಬಳಸ್ತೀವಿ ನಾವು ತುಂಬ. ಅದಕ್ಕೆ ನಾನು ಹೇಳಿದೆ. ಬಟ್ ವೆಸ್ಟಲ್ಲಿ ಇದಕ್ಕೆ ಟೆಕ್ನಿಕಲಿ ಲಾಂಗ್ ಟೇಕ್ ಅಂತ. ಅಂದರೆ ತುಂಬ ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ಇದರಲ್ಲಿ ಹೇಳ್ತೀನಿ. ಶಾರ್ಟ್ ಅಂದರೆ ನಾವೇನು ಹೇಳ್ತೀವಿ, ಎರಡು ಥರದ ಅರ್ಥ ಬರುತ್ತೆ ಶಾರ್ಟ್ ಅನ್ನೋದಕ್ಕೆ. ಒಂದು ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್ ಏನು ಬರುತ್ತೋ ಅದು ಶಾರ್ಟ್ ಆಗಿರುತ್ತೆ, ಅದು ಟೇಕು ಆಗಿರುತ್ತೆ. ಆದರೆ ಶಾರ್ಟಿಗೆ ಇನ್ನೊಂದು ಅರ್ಥ ಇದೆ. ಎಡಿಟ್ ಟೇಬಲಲ್ಲಿ ಬಿಟ್ವೀನ್ ಎಜ್ ಎಜ್ ಕೋಡ್ ಟು ಎಜ್ ಕೋಡ್ ಮಾಡ್ತೀವಲ್ಲ, ಅದು ಈಗ ಎಜ್ ಕೋಡ್ ಹೇಳಬಾರ್ದು. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್, ಅಂದರೆ ನೀವು ಏನು ಫುಟೇಜ್ ಆಯ್ಕೆ ಮಾಡ್ಕೊಂಡು ಇನ್ಸರ್ಟ್ ಮಾಡ್ಕೊಳ್ತೀರಿ ಎಡಿಟೆಡ್ ಫಿಲ್ಮ್ಗೆ, ಅದನ್ನು ಶಾರ್ಟ್ ಅಂತಲೂ ಕಳಿತೀವಿ ನಾವು ಅಂದರೆ. ಸೊ ಅದಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಬಟ್ ಶಾರ್ಟ್ ಅಂದರೆ ಅದು ಅರ್ಥ. ಟೇಕು ಅದೇ ಆಗಿತ್ತು ಒಂದೇ ಕ್ಯಾಮ್ರಾ ಇದ್ದಾಗ. ಈಗ ಮಲ್ಟಿಪಲ್ ಕ್ಯಾಮ್ರಾಸ್ ಬಂದಾಗ ನೀವು ಒಂದು ಟೇಕ್ ಅಪ್ರೂವ್ ಮಾಡಿದಾಗ ಮಲ್ಟಿಪಲ್ ಶಾರ್ಟ್ಸ್ ಇರುತ್ತೆ ನಿಮಗೆ. ದಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ? ಐದು ಕ್ಯಾಮ್ರಾ ಇವಾಗ ಒಂದು ಕ್ರಿಕೆಟಲ್ಲಿ ಅವನ ಸಚಿನ್ ತೆಂಡೂಲ್ಕರ್ ಅಥವಾ ವಿರಾಟ್ ಕೊಹ್ಲಿ ಇವಾಗ ಯಾರು ಪೂಲ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅದನ್ನು ನೀವೊಂದು ಆರು ಕ್ಯಾಮ್ರಾ ಆ್ಯಂಗಲಿಂದ ತೋರಿಸ್ತೀರಾ ಅಂತ ಇಟ್ಕೊಳ್ಳಿ, ಅದು ಒಂದೇ ಶಾರ್ಟ್ ಲಿಟ್ರಲಿ. ಆ ಶಾರ್ಟು ಈ ಶಾರ್ಟು ಎರಡು ಒಂದೇ ಅಲ್ಲ. ಆದರೆ ಮಲ್ಟಿಪಲ್ ಶಾರ್ಟ್ಸ್ ಕ್ಯಾಮ್ರಾಸ್ಗೆ ಇರ್ತೀವಿ. ಎವ್ರಿ ಕ್ಯಾಮ್ರಾ ಇಸ್ ಎ ಡಿಫ್ರೆಂಟ್ ಶಾರ್ಟ್ ಆಫ್ ದ ಸೇಮ್ ಶಾರ್ಟ್. ಇಟ್ ಹಸ್ ಗಾಟ್ ಡಿಫ್ರೆಂಟ್ ಶಾರ್ಟ್ಸ್. ಒಂದು ಕ್ರಿಕೆಟ್ ಶಾರ್ಟು, ಇನ್ನೊಂದು ಕ್ಯಾಮ್ರಾ ಶಾರ್ಟು, ಡಿಫ್ರೆಂಟ್ ಶಾರ್ಟ್ಸ್ ಅದು. ಇದನ್ನು ಮನಸ್ಸಲ್ಲಿ ಮೊದಲೇ ಇಟ್ಕೊಳ್ಳಿ ನಾನು ಹೇಳಿದಾಗ, ಇಲ್ದರೆ ಏನು ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ. ಇದು ಅಷ್ಟೇ, ನನಗೆ ಶಾರ್ಟ್ ಮೇಲೆ ಅಷ್ಟೊಂದು ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಲಾಂಗ್ ಶಾರ್ಟಿಗೆ ಆಮೇಲೆ ಒಂದ್ಸತಿ ಬ್ರೀಫಾಗಿ ಬರ್ತೀನಿ ಅಷ್ಟೇ, ನಾನು ಅದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಬರ್ತಾ ಹೋಗ್ತೀನಿ. ಈಗ ಲಾಂಗ್ ಟೇಕ್ ಅಂದರೆ ಏನು ಅರ್ಥ ಆಗುತ್ತೆ? ಒಂದು ಸೀಕ್ವೆನ್ಸನ್ನ ಎಡಿಟ್ ಆಗಿರುತ್ತದೆ, ಅಂದರೆ ಎಡಿಟ್ ವಿಲ್ ಬಿ ದ ಜಾಯ್ನಿಂಗ್ ಆಫ್ ದ ಸೇಮ್ ಮೂಮೆಂಟ್. ಹಂಗಾಗಿರುತ್ತೆ. ಸಮ್ಟೈಮ್ಸ್ ಇಟ್ ಮಟ್ ಆಂಟ್ ಬಿ ಸೇಮ್ ಮೂಮೆಂಟ್, ಮಲ್ಟಿಪಲ್ ಟೇಕ್ಸ್ ಇಂದನೂ ಮಾಡಿರ್ಬೋದು. ಬಟ್ ವೆನ್ ಇಟ್ಸ್ ಅಸೆಂಬಲ್ಡ್ ಅಂಡ್ ಗಿವನ್ ಇನ್ ದ ಫಿಲ್ಮ್ ಇಟ್ಸ್ ಕಾಲ್ಡ್ ಎ ಲಾಂಗ್ ಟೇಕ್. ನೆವರ್ ದಿ ಲೆಸ್ ಬೇರೆ ಬೇರೆ ಕ್ಯಾಮ್ರಾಸಿಂದ ಆಗಿರ್ಬೋದು, ಬೇರೆ ಬೇರೆ ಟೇಕ್ಸ್ ಇಂದನೂ ಆಗಿರ್ಬೋದು, ಬಟ್ ವೆನ್ ಇಟ್ಸ್ ಪುಟ್ ಟುಗೆದರ್ ಸಿನ್ಸ್ ಇಟ್ ಸೀಮ್ಸ್ ಸೀಮ್ಲೆಸ್ ಇಟ್ ಈಸ್ ಕಾಲ್ಡ್ ಎ ಲಾಂಗ್ ಟೇಕ್. ಇದು ಸಿನಿಮಾ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಇವಾಗ, ಯಾಕೆ ಅಂದರೆ ನಮಗೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಇದೆ ಸಿನಿಮಾಲಿ. ಇವಾಗ ನಾನು ಲಾಸ್ಟ್ ಟೈಮು ಬ್ರೀಫಾಗಿ ಮೆನ್ಷನ್ ಮಾಡಿದೆ, ಆ್ಯಕ್ಟರ್ಸಿಗೆ ತುಂಬ ಕಷ್ಟ ಆಗಿದೆ ಇವಾಗ. ಏನಾಗಿದೆ ಅಂದರೆ ಈಗ ಒಂದು ಕೆಲವು ಡೈರೆಕ್ಟರ್ಸ್ ಏನು ಮಾಡ್ತಾರೆ, ಈ ತುಂಬ ಹಳೆಯ ನಾನು ಹೇಳೋದು ಮಿಸಾನ್ಸಿನ್ ಸ್ಟೈಲಿಗೆ ಹೋಗ್ತಾ ಇರೋ ತುಂಬ ಜನ.
ಈಗಲೂ ತುಂಬ ಜನ ರಿಹರ್ಸ್ ಮಾಡೋದನ್ನು ಪ್ರಿಫರ್ ಮಾಡದೆ ಮಾಡ್ತಾರೆ. ಆದರೆ ಮೆನಿ ಪೀಪಲ್ ಹ್ಯಾವ್ ಗಾನ್ ಬ್ಯಾಕ್ ಟು ದ ರಿಹರ್ಸಲ್ಸ್ ವಿತ್ ಸ್ಟೈಲ್, ಪೂರ್ತಿ ಸೀನನ್ನ ಬ್ಲಾಕ್ ಮಾಡ್ಕೊಳ್ತಾರೆ. ಇಲ್ಲಿ ಮ್ಯೂಸಿಕ್ ಹಾಕ್ಕೊಳ್ತೀನಿ, ಇಲ್ಲಿ ಇದೇನೋ ಗ್ರಾಫಿಕ್ ಮಾಡ್ತೀನಿ, ಇಲ್ಲೊಂದು ಒಂದು ಪಾಸಿಂಗಲ್ಲಿ ಒಂದು ಇದು ಒಂದು ವಿಂಡೋ ಇರಲ್ಲ, ಗ್ರೀನ್ ಮ್ಯಾಟ್ ಇರುತ್ತೆ, ಅಲ್ಲಿ ವಿಂಡೋ ಬರುತ್ತೆ, ಆಮೇಲೆ ಅದನ್ನ ಏನೇನೋ ಮಾಡ್ತಾರೆ. ಈಗ ಈಗ ಮಾಡೋ ಮ್ಯೂಸಿಕ್ ಸೀನ್ ತುಂಬ ಡಿಫ್ರೆಂಟ್ ಫ್ರಮ್ ಹಿಂದಿಂದು. ನೀವು ಶೂಟ್ ನೀವು ಯಾರ್ಯಾರು ಶೂಟಿಂಗಲ್ಲಿ ತೊಡಗಿರ್ತೀರೋ ನಿಮಗೆ ಗೊತ್ತು. ನಿಮಗೆ ಪೋಸ್ಟ್ ಪ್ರೊಡಕ್ಷನ್ ಎಡಿಟರ್ ಕೂತಿರ್ತಾರೆ ನಿಮ್ಮ ಜೊತೆ, ಶಾರ್ಟ್ ಆದಮೇಲೆ ಪ್ರತಿ ಸುತ್ತಿನೂ ತೋರಿಸ್ತಾ ಇರ್ತಾರೆ. ಗ್ರಾಫಿಕ್ಸ್ ಡಿ ಐ ಮಾಡೋರು ಬಂದು ಕೂತಿರ್ತಾರಲ್ಲಿ. ಕನ್ನಡ ಪಿಕ್ಚರಲ್ಲೂ ಈಗ ಡಿ ಐ ಮಾಡೋರು ಸಿನಿಮಾ ಶೂಟಿಂಗಲ್ಲಿ ಬಂದು ಕೂತಿರ್ತಾರೆ. ಇಲ್ಲಿ ಮಾಡಿಸ್ಬೇಡಿ, ಅಲ್ಲಿ ಮಾಡಿಸ್ಬೇಡಿ ಆ್ಯಕ್ಷನ್ ಅಂತ ಹೇಳ್ತಾರೆ, ಅಲ್ಲೋಗಿ ಮಾರ್ಕ್ ಮಾಡಿಸಿ ಅಂತಾರೆ, ಈ ವಾಲ್ ಇಲ್ಲಿ ಮೂವ್ ಮಾಡಿ ಅಂತಾರೆ. ಲೊಕೇಶನ್ ಚೂಸ್ ಮಾಡ್ದಾಗ ಬರ್ತಾರೆ ಅವರು, ಈ ಲೊಕೇಶನಲ್ಲಿ ಮಾಡಬೇಡಿ ಅಂತ. ಈ ಥರ ಆಗಿದೆ ಈಗ. ಅಂದರೆ ನೀವು ಹಿಂದೆ ಪುಸ್ತಕದಿಂದ ಆಗಲಿ ಅಥವಾ ಹಿಂದಿನ ಗುರುಗಳಿಂದ ಆಗಲಿ ಸಿನಿಮಾ ಕಲಿದಿದ್ರೆ ತುಂಬ ಇವಾಗ ಕಷ್ಟ ಇದೆ. ನಾನು ಗುರು ಅಲ್ಲ, ಆದ್ದರಿಂದ ನಾನು ಹೇಳ್ತೀನಿ, ನಾನು ನಿಮ್ಮಂಗೆ ಅಂದರೆ ಡಿಸ್ಕಷನ್ನಲ್ಲಿ ಫಸ್ಟ್ ಆಗಿ ಬರ್ತೀನಿ ಅಷ್ಟೇ, ನಾನು ಇನ್ನೇನಿಲ್ಲ. ನಾನು ಪ್ರವೋಕ್ ಮಾಡ್ತೀನಿ, ಮಾತಾಡ್ಬೋದು. ಆ ಥರ ತುಂಬ ಪ್ರಾಬ್ಲಮ್ಸ್ ಇದೆ, ಮತ್ತು ತುಂಬ ರಿಸೋರ್ಸಸ್ ಇದೆ. ನಾನು ಮಾತಾಡ್ತಾ ಇರೋ ವಿಷಯನ ನೀವು ತಿಳ್ಕೊಳ್ಳೋಕ್ಕೆ ಫಿಲ್ಮ್ ಸ್ಕೂಲ್ಸ್ ಅರೌಂಡ್ ದ ವರ್ಲ್ಡ್ ಹ್ಯಾವ್ ಪುಟ್ ಔಟ್ ಎ ಲಾಟ್ ಆಫ್ ಎಕ್ಸಾಂಪಲ್ಸ್ ಅಂಡ್ ಆಲ್ ದಟ್. ಫಿಲ್ಮ್ ಮ್ಯಾಟರ್ಸ್ ಅನ್ನೋದು ಅದೇನೋ ಒಂದು ಇದೆ, ಅವ್ರದ್ದು ಆ ಥರದವ್ರದ್ದೆಲ್ಲ ತುಂಬ ಎಕ್ಸಾಂಪಲ್ಸ್ ಕೊಡ್ತಾರೆ. ನಿಮಗೆ ಟೆಕ್ಸ್ಟ್ ಬುಕ್ಸ್ ಎಲ್ಲ ಬೇಡವೇ ಬೇಡ, ಆನ್ಲೈನ್ ರಿಸೋರ್ಸಸ್ ಆರ್ ವೆರಿ ಗುಡ್. ಆ್ಯಂಡ್ ನೀವು ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರ ಈ ಲೆಂತಿ ಶಾರ್ಟ್ ಅಥವಾ ಲಾಂಗ್ ಟೇಕನ್ನು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರ. ಬರ್ಡ್ಮನ್ನಲ್ಲಿ ನೋಡಿರ್ಬೋದು ನೀವು, ಚಿಲ್ಡ್ರನ್ ಆಫ್ ಮೆನ್ನಲ್ಲಿ ನೋಡಿರ್ಬೋದು, ಡನ್ಕರ್ಕಲ್ಲಿ ನೋಡಿರ್ಬೋದು ಓಪನಿಂಗ್ ಬಿಟ್ಟು, ಅದರಲ್ಲೆಲ್ಲ ಇದೆ. ಅಂದರೆ ಇದು ಆಗಲೇ ಪ್ರಚಲಿತವಾಗಿರೋದು, ಇದು ಇದೇನು ಹೊಸದಲ್ಲ. ಹಿಂದೆ ಯಾವಾಗ ನಾವು ಬರೀ ರೋಪ್ ಹಿಚ್ಕಾಕ್ತಾ ಹೇಳ್ತಿದ್ವಿ, ಈಗ ತುಂಬ ಬಂದ್ಬಿಟ್ಟಿದೆ. ಅಂದರೆ ಕಾಮನ್ ಪ್ರಾಕ್ಟೀಸ್ ಆಗಿದೆ. ಯಾತಕ್ಕೆ ಆ್ಯಕ್ಟರ್ಸ್ ಕಷ್ಟ ಆಗಿದೆ, ಇದು ಯಾತಕ್ಕೆ ಪ್ರಾಬ್ಲಮ್ ಆಗಿದೆ ನಮಗೆ ಅಂತ ಹೇಳ್ತೀನಿ. ಆ್ಯಕ್ಟರ್ಸ್ಗೆ, ಸಿನಿಮಾಟೋಗ್ರಾಫರ್ಸ್ಗೂ ಪ್ರಾಬ್ಲಮ್ ಇದೆ, ಆ್ಯಕ್ಟರ್ಸ್ಗೂ ಪ್ರಾಬ್ಲಮ್ ಇದೆ. ಏನಿದು ಅಂದರೆ, ಆ್ಯಂಡ್ ಇಟ್ ಪ್ರೊಡ್ಯೂಸರ್ಗೂ ಪ್ರಾಬ್ಲಮ್ ಆಗ್ಬೋದು ಮುಂದೆ ಇದು ಇದು ಬಳಕೆ ಜಾಸ್ತಿ ಆದರೆ. ಏನು ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ ಅಂದರೆ, ಸೆಲ್ಯುಲಾಯ್ಡ್ ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಸೆಲ್ಯುಲಾಯ್ಡಲ್ಲಿ ಲಾಂಗ್ ಟೇಕ್ ಮಾಡಬೇಕಂದ್ರೆ ನೀವು ತುಂಬ ದೊಡ್ಡ ಪ್ರೊಡ್ಯೂಸರು ಅಥವಾ ತುಂಬ ಹುಚ್ಚ ಡೈರೆಕ್ಟರ್ ಯಾರಾದರೂ ಇರಬೇಕು, ಮಾಡೋಕ್ಕೆ ಇರ್ತೀವಿ, ಬೇರೆ ಯಾರು ಮಾಡೋಕ್ಕಾಗಿಲ್ಲ, ತುಂಬ ಎಕ್ಸ್ಪೆನ್ಸಿವ್. ನಾವು ಯೂದು ಅವರು ಸ್ವದೇಶ್ ಮಾಡಿದಾಗ 600 ಕ್ಯಾನ್ ಯೂಸ್ ಮಾಡಿದ್ರು ಅವರು, ರಾಸ್ಟಾಕ್ ನೋಡಿ ಅವರು ಮಂಜುನಾಥ್ ಅಂತ. ಅಂದರೆ ಯಾರ್ಯಾರು ಫಿಲ್ಮ್ ಮಾಡಿದಾರೋ ಅವ್ರಿಗೆಲ್ಲ ಗೊತ್ತಾಗುತ್ತೆ ಅದು ಎಷ್ಟು ಖರ್ಚು. ಒಂದೊಂದಕ್ಕೆ 10-12 ಸಾವಿರ ಆಗುತ್ತೆ, ಅದು 4 ನಿಮಿಷ ಬರುತ್ತೆ ಅಷ್ಟೇ ಶೂಟ್ ಮಾಡಬೇಕಾಗುತ್ತೆ. 600 ಕ್ಯಾನ್ ಯೂಸ್ ಮಾಡಿದ್ರಂತೆ ಅವರು. ಆದರೆ 600 ಕ್ಯಾನ್ ಇಂಟು 4 ಮಿನಿಟ್ಸ್ ಇಟ್ಕೊಂಡ್ರೆ ಈಗ ಆರ್ಡಿನರಿ ಕನ್ನಡ ಸಿನಿಮಾ ಅಷ್ಟು ಮಾಡಿರುತ್ತೀಗ. ಯಾಕೆಂದರೆ ಡಿಜಿಟಲ್ ಚೀಪ್, ಶೂಟಿಂಗ್ ಟೈಮ್ ವೇಸ್ಟ್ ಮಾಡಿದ್ದಾರೆ ಅಷ್ಟೇ ಹೊರತು ರಾಷ್ಟ್ರಕ್ಕೆ ಏನು ಕಾಸ್ಟ್ ಇಲ್ಲ, ಅವ್ರಿಗೆ ಡೆವಲಪ್ಮೆಂಟ್ ಕಾಸ್ಟ್ ಇಲ್ಲ, ಫಿಕ್ಸಿಂಗ್ ಕಾಸ್ಟ್ ಇಲ್ಲ, ಫೆರಿಂಗ್ ಏನೋ ದ ಫಿಲ್ಮ್ ಕಾಸ್ಟ್ ಇಲ್ಲ, ಬಿಟ್ಸ್ ಆ್ಯಂಡ್ ಬೈಟ್ಸಲ್ಲಿ ಬರುತ್ತೆ ಫಿಲ್ಮ್, ಏನು ಬೇಕಾಗಿಲ್ಲ ಈಗ. ಬಟ್ ಆ್ಯಕ್ಟರ್ಸ್ಗೆ ಅಷ್ಟು ಸತಿ ಮಾಡಬೇಕು. ನಾವು ಒಂದು ಓಕೆ ಟೇಕ್ ಮಾಡಿ ಓಕೆ ಅಂತ ಅನ್ಸ್ಕೊಳಕ್ಕಾಗಲ್ಲ ಈಗ. ಅದು ಓಕೆ ಟೇಕು, ಈಗ ಕ್ಲೋಸ್ ಆ್ಯಂಗಲಲ್ಲಿ ಕ್ಲೋಸ್ ಶಾರ್ಟ್ಸಲ್ಲಿ ಮಾಡ್ತೀವಿ ಅದೊಂದು ಓಕೆ ಟೇಕು, ಈಗ ಟ್ರ್ಯಾಕಿಂಗ್ ಶಾರ್ಟ್ಸ್ ಮಾಡ್ತೀವಿ ಅದೊಂದು ಓಕೆ ಟೇಕು, ಈಗ ಪಾಯಿಂಟ್ ಆಫ್ ವ್ಯೂ ಫಾಲೋ ಶಾರ್ಟ್ಸ್ ಮಾಡ್ತೀವಿ ಅದರದ್ದು ಓಕೆ ಟೇಕು. ಆ ಥರ ಈಗ ತಲ್ವಾರಲ್ಲಿ ಒಂದು ಲಾಂಗ್ ಟೇಕ್ ಇದೆ ಅಲ್ವಾ, ಅದು ಸೀನ್ ಇದೆಯಲ್ಲ ಬೋರ್ಡ್ ರೂಮ್ ಸೀನ್, 15-16 ನಿಮಿಷನ ಸೀನ್ ಇದೆ, ಅದು 9 ಟೇಕ್ ಮಾಡಿದ್ವಿ. ಆಲ್ ಓಕೆ ಟೇಕ್ಸ್ ಅಂದರೆ ಅಂದರೆ 9 ಸತಿ ಮಾಡಬೇಕು ಅದನ್ನು ವಿತೌಟ್ ಬ್ರೇಕ್, 15 ನಿಮಿಷ ವಿತೌಟ್ ಬ್ರೇಕ್ 9 ಸತಿ ಮಾಡಿದ್ವಿ. ಇದು ಈ ಕಷ್ಟ ಆ್ಯಕ್ಟರ್ಸ್ಗೆ. ಮತ್ತು ಈಗ ನೀವು ಡೆಪ್ತ್ ಆಫ್ ಫೋಕಸ್, ಡೆಪ್ತ್ ಆಫ್ ಫೀಲ್ಡ್ ಎಲ್ಲ ಸ್ಟಡಿ ಮಾಡಿರ್ತೀರಿ, ಈಗ ಅದನ್ನ ಅದನ್ನು ಕಾಂಪ್ಲಿಕೇಟ್ ಮಾಡೋದಕ್ಕೆ ಏನಾಗುತ್ತೆ, ಈಗ ಬರ್ಡ್ಮನಲ್ಲಿ ಲಾಂಗ್ ಶಾರ್ಟ್ ಲಾಂಗ್ ಟೇಕ್ ಇದು ಅಲ್ವಾ, ಟೈಮ್ ಸ್ಕ್ವೇರಲ್ಲಿ ಥಿಯೇಟರ್ ಹಿಂದ್ಗಡೆ ಗೇಟಿಂದ ಹೋಗಿ 3 ರೋಡ್ ಕ್ರಾಸ್ ಮಾಡ್ಕೊಂಡು ಬಂದು ಮುಂದ್ಗಡೆ ಗೇಟಿಂದ ಎಂಟ್ರ್ ಆಗ್ತಾನೆ, ಕರೆಕ್ಟಾ, ವಿತೌಟ್ ಅದು ಅದು ಸಿಂಗಲ್ ಟೇಕ್ ಅದು ಆ್ಯಕ್ಚುಲಿ, ಓಕೆ, ಸಿಂಗಲ್ ಶಾರ್ಟ್ ಅದು. ಅದು ಎಷ್ಟು ಸತಿ ರಿಹರ್ಸ್ ಮಾಡಿರಬೇಕು, ಅಲ್ಲಿರೋ ಎಲ್ಲ ರೋಡಲ್ಲಿರೋ ಎಲ್ಲ ಜೂನಿಯರ್ಸ್ಗೂ ಪೇ ಮಾಡಬೇಕು, ಇಲ್ಲದೇ ಬರೀ ಚಡ್ಡಿ ಹಾಕ್ಕೊಂಡು ಸಿನಿಮಾ ಆ್ಯಕ್ಟರ್ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅವರು, ಓಕೆ, ಅವ್ರಿಗೆಲ್ಲ ಪೇ ಮಾಡಿರ್ತಾರೆ.
ಮತ್ತೆ ಇಂದ ನೀವು ಗ್ರೀನ್ ಮ್ಯಾಟರ್ ಮಾಡಕಾಗಲಿ ಇದಕ್ಕಿಂತ ತೊಂದರೆ ಅದು ಅದನ್ನ ಆಕ್ಚುಲಿ ಶೂಟ್ ಮಾಡಬೇಕು ಅಂದ್ರೆ ಅಲ್ಲಿ ಬ್ಲಾಕ್ ಮಾಡಿಸ್ಕೊಂಡು ಯೂಶುವಲಿ ಮಂಡೇಸ್ ಥಿಯೇಟರ್ಸ್ ವರ್ಕ್ ಆಗಲ್ಲ ಯೂಶುವಲಿ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಮ್ಯೂಸಿಯಂ ಥಿಯೇಟರ್ ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ವರ್ಕ್ ಆಗಲ್ಲ ಸೋಮವಾರ ಬುಕ್ ಮಾಡಿಕೊಂಡು ಅದಕ್ಕೊಂದು ಎರಡು ತಿಂಗಳು ರಿಹರ್ಸಲ್ ಮಾಡ್ಕೊಂಡು ಮೊದಲು ಅಥವಾ ಎರಡು ವಾರ ಎಂತೋ ಎಷ್ಟೋ ದಿನ ರಿಹರ್ಸಲ್ ಮಾಡಿ ಅಷ್ಟು ಜನ ಅಭಿನಯಿಸ್ಬೇಕು ಅದನ್ನ ಅವ್ನು ಮಾಡಿದಾಗ ಅದು ಕ್ಯಾಮ್ರಾನಲ್ಲಿ ಮೂವ್ಮೆಂಟ್ ಆಗ್ತದೆ ಟ್ರ್ಯಾಕ್ ಆಗ್ತಾ ಇದ್ದಂಗೆ ಆಬ್ಜೆಕ್ಟನ್ನು ಫೋಕಸಲ್ಲಿ ಇಟ್ಕೊಂಡಿರ್ಬೇಕು ಬರೀ ಆಬ್ಜೆಕ್ಟ್ನ ಫೋಕಸಲ್ಲಿ ಇಟ್ಕೊಂಡ್ರೆ ಆಗೋದಿಲ್ಲ ಅದು ಯಾಕೆಂದರೆ ಅವನು ಎಂಬ್ಯಾರಸ್ಮೆಂಟ್ ಇರೋದು ಕ್ರೌಡ್ ಇದ್ದರೆ ಕ್ರೌಡಿಂದ ನೀವು ಬ್ಲರ್ ಮಾಡಿಬಿಟ್ರೆ ಸೈಕಲಾಜಿಕಲಿ ನಿಮ್ಗೆ ಎಂಬ್ಯಾರಸ್ಮೆಂಟ್ ಅನ್ಸಲ್ಲ ನಿಮಗೆ ಅವರು ಕಾಣಿಸ್ಬೇಕು ಅದಕ್ಕೆ ನಿಮಗೆ ಅಷ್ಟು ಡೆಪ್ತ್ ಆಫ್ ಡೀಪ್ ಫೋಕಸಲ್ಲೂ ಇರಬೇಕು ಸೊ ನಿಮ್ಗೆ ಇಷ್ಟ ಬಂದಿದ್ದ ಲೆನ್ಸ್ ಯೂಸ್ ಮಾಡೋಕ್ಕಾಗಲ್ಲ ಅಷ್ಟು ಸ್ಕಿಲ್ ಇಟ್ಕೊಂಡು ಮಾಡಬೇಕು ಅಂದರೆ ಯಾವ ಯು ಹ್ಯಾವ್ ಟು ಚೂಸ್ ಎ ಲೆನ್ಸ್ ಆ್ಯಂಡ್ ನೀವು ಅದನ್ನು ಝೂಮ್ ಮಾಡ್ತಾರೆ ಮಾಡೋಕ್ಕೆ ಕಷ್ಟ ಇರಬೇಕು ಈ ಥರದ ಕಷ್ಟ ಇರುತ್ತೆ ಸೊ ಮುಂದಿನ ಡಿ ಒ ಪಿಗಳಿಗೆ ಅವಾಗ ಅಥವಾ ಹಿಂದಿನ ಡಿ ಒ ಪಿಗಳಿಗೆ ಏನೇನು ಕಷ್ಟ ಆಗಿದೆ ಊಹಿಸಿ ನಾನೇನು ಹೇಳ್ತೀನಿ ಇದನ್ನು ಈ ಲಾಂಗ್ ಶಾರ್ಟ್ ಲಾಂಗ್ ಟೇಕ್ ಅನ್ನೋ ಐಡಿಯಾನ ಆ ಫಿಲ್ಮ್ನ ಪ್ಲ್ಯಾನ್ ಮಾಡ್ತೀವಲ್ಲ ಅವಾಗ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನ ಮೂರು ಹಂತದಲ್ಲಿ ನೋಡೋಣ ಯಾವಾಗೂ ಹೇಳ್ದಂಗೆ ನಾನು ಪ್ರೀ ಪ್ರೊಡಕ್ಷನ್ ಪೋಸ್ಟಲ್ಲಿ ನೋಡೋಣ ಈಗ ಪ್ರೀ ಪ್ರೊಡಕ್ಷನ್ನಲ್ಲಿ ನೀವು ಸ್ಕ್ರಿಪ್ಟ್ ಬರೀತೀರ ಈಗ ನನ್ನ ಯಾವಾಗ ಕ್ಲಾಸ್ ಮಾಡಿದಾಗ ಬಂದಿರೋರು ನಿಮಗೆಲ್ಲ ಗೊತ್ತು ನಾನು ಯಾವಾಗ ಎಚ್ಚರಿಕೆ ಒಂದು ಹೇಳ್ತಾ ಇರ್ತೀನಿ ನೀವು ಪೇಪರಲ್ಲಿ ಅಥವಾ ಪುಸ್ತಕಗಳಲ್ಲಿ ಸಾಹಿತಿಗಳು ಸಾಹಿತ್ಯದ ಕ್ರಿಟಿಸಿಸಮ್ ಮಾಡಿದಂಗೆ ಸಿನಿಮಾದ ಮಾಡಿರ್ತಾರೆ ನೀವು ಅದನ್ನು ಓದಿ ಒಂದು ಥರದ ಅರ್ಥ ಮಾಡ್ಕೋಬೋದು ಸಿನಿಮಾ ನಿಮ್ಗೆ ಅರ್ಥ ಆಗಲ್ಲ ಅಂತ ನಾನು ಹೇಳ್ತಾನೆ ಇರ್ತೀನಿ ಯಾಕೆಂದ್ರೆ ಅವ್ರು ಸಿನಿಮಾ ತಿಳ್ಕೊಂಡು ಮಾಡಲ್ಲ ಕ್ರಿಟಿಸಿಸಮ್ ಅಲ್ಲಿ ತುಂಬ ದೊಡ್ಡ ಉತ್ತಮ ಕ್ರಿಟಿಕ್ಸ್ ಅನ್ನೋರ್ಗು ಸಿನಿಮಾ ಬಗ್ಗೆನೇ ಅಂದರೆ ಸಿನಿಮಾ ಮಾಡೋದ್ರ ಬಗ್ಗೆನೇ ಅಷ್ಟೇನು ಆಸಕ್ತಿ ಇರಲ್ಲ ಅವರಿಗೆ ಸಿನಿಮಾ ಕತೆ ಅದರ ಸುತ್ತ ಸೋಷಿಯಲ್ ಕಾಂಟೆಕ್ಸ್ಟು ಅದರ ಪೊಲಿಟಿಕಲ್ ಕಾಂಟೆಕ್ಸ್ಟ್ ಅದೆಲ್ಲ ಭಾಳ ಉತ್ಸಾಹ ಇರುತ್ತೆ ಅಂದರೆ ಲಾಂಗ್ ಟೇಕಲ್ಲಿ ಏನು ಸಮಸ್ಯೆ ಬರುತ್ತೆ ಅನ್ನೋದು ಅವ್ರು ಯೋಚನೆ ಮಾಡ್ತಾರೆ ಅಂತ ನನಗೆ ಅನಿಸಿಲ್ಲ ಆ ಥರದ ರಿವ್ಯೂ ಓದೋದು ಭಾಳ ಕಷ್ಟ ನಾನು ಭಾರತದಲ್ಲಿ ಓದಿರೋದು ತುಂಬ ವಿರಳ ಆ ಥರದ್ದು ಏನು ಪ್ರಾಬ್ಲಮ್ ಆಗುತ್ತೆ ಈಗ ಒಂದು ಹುಡುಗನ ಮಾತಾಡಿಸ್ಬೇಕು ಅವಳು ಬೇರೆ ದೇಶಕ್ಕೆ ಹೊರಟೋಗ್ತಾ ಇದ್ದಾಳು ಅಥವಾ ಅವನು ಬೇರೆ ದೇಶಕ್ಕೆ ಹೊರಟೋಗ್ತಾ ಅಂತ ತಿಳ್ಕೊಳ್ಳಿ ಅವ್ರಿಗೆ ಮೀಟ್ ಮಾಡೋಕ್ಕೆ ಅವಕಾಶ ಇರೋದು ಇಂಥ ಕ್ರೌಡೆಡ್ ಸಿಟಿ ಮಾರ್ಕೆಟಲ್ಲಿ ಮಾತ್ರ ಮೀಟ್ ಮಾಡೋಕ್ಕಾಗೋದು ಅವಳು ಆ್ಯಕ್ಚುಲಿ ಅವಳು ಬಸ್ ಹತ್ಕೊಂಡು ಹೊರಟೋಗ್ತಾಳು ಇವನು ಕಾರ್ ಬಂದು ನಿಲ್ಲಿಸಿರ್ತಾನೆ ಕಾರಿಂದ ಇಳಿದೆಲ್ಲ ಮಾತಾಡೋಕ್ಕೆ ಜಾಗ ಇರಲ್ಲ ಅಂತ ಜಾಗದಲ್ಲಿ ತೊಗೊಳ್ತೀರ ಶಾರ್ಟ್ ಅಂತ ಇಟ್ಕೊಳ್ಳಿ ಅಂದರೆ ಇನ್ನೊಂದು ನೆಕ್ಸ್ಟ್ ಮೂರು ನಿಮಿಷದಲ್ಲಿ ಆ ಬಸ್ ಹೊರಟುಬಿಡುತ್ತೆ ಅವಳು ಮತ್ತೆ ಅವನನ್ನು ನೋಡೋದಕ್ಕಾಗತ್ತೋ ಇಲ್ಲೋ ಆ ಥರದ್ದಿರುತ್ತೆ ಸನ್ನಿವೇಶ ಅಂತ ತಿಳ್ಕೊಳ್ಳಿ ಅದನ್ನು ಶೂಟ್ ಮಾಡ್ತಾ ಇರ್ತೀರ ಆಗ ಹಿಂದಿನ ಕಾಲದ ಲಾಂಗ್ ಶಾರ್ಟ್ ಬೇಕಾಗಿರುತ್ತೆ ಇಂಥ ವಾತಾವರಣದಲ್ಲಿ ಈ ಘಟನೆ ನಡೀಬೇಕು ಸಿನಿಮಾಕ್ಕೆ ತುಂಬ ಅಗತ್ಯ ಎಲಿಮೆಂಟ್ ಅಂದರೆ ಟೈಮ್ ಶುಡ್ ಬಿ ರನ್ನಿಂಗ್ ಔಟ್ ಅಂದರೆ ಅದು ಗ್ರ್ಯಾನ್ಯುಲರ್ ಅದು ಸಿನಿಮಾ ಕಥೆಯಲ್ಲಿ 50 ದಿನದಲ್ಲಿ ಹೀರೋ ಅಥವಾ ಹೀರೋಯಿನ್ ಇದನ್ನು ಮುಗಿಸ್ಬೇಕು ಅಂತಿದ್ದು 50ನೇ ದಿನ ಕ್ಲೈಮ್ಯಾಕ್ಸ್ ಆಗಬೇಕಲ್ವಾ ನೀವು 40 ದಿನಕ್ಕೆ ಮುಗಿಸ್ಬಿಟ್ರೆ ಚೆನ್ನಾಗಿಲ್ಲದೆ ಇರೋ T20 ಮ್ಯಾಚ್ ಅದು 6ನೇ ಓವರ್ಗೆ ಆಗೋಗ್ಬಿಡುತ್ತೆ ಆ ಥರದಾಗುತ್ತೆ ಅಲ್ವಾ ಇಟ್ ಮಸ್ಟ್ ಗೋ ಟು ದ ಲಾಸ್ಟ್ ಮೈಲ್ ಅವ್ರು ಮಾಡ್ತಾರೆ 50ನೇ ದಿನದ ಲಾಸ್ಟ್ ಡೆಡ್ಲೈನ್ ಗಳಿಗೆ ಬಂದ್ಬಿಡುತ್ತೆ ಅಲ್ಲಿವರೆಗೂ ತೊಗೊಂಡೋಗ್ತಾರೆ ಯಾಕೆ ತೊಗೊಂಡೋಗ್ತಾರೆ ಅಲ್ಲಿಗೆ ಅಂದರೆ ಆವಾಗ ಹೀರೋ ಆರ್ ಹೀರೋಯಿನ್ ಯಾರು ಪ್ರೊಟಾಗನಿಸ್ಟ್ ಇರ್ತಾರೆ ಅವರು ದಟ್ ಕ್ಯಾರೆಕ್ಟರ್ ವಿಲ್ ಟೇಕ್ ಎ ರಿಸ್ಕ್ ಹಿ ಆರ್ ಶಿ ವುಡ್ ನಾರ್ಮಲಿ ನೆವರ್ ಟೇಕ್ ಯು ವಿಲ್ ಲೀಪ್ ಅಕ್ರಾಸ್ ಮೌಂಟನ್ ಜಂಪ್ ಇನ್ ಟು ವೆಲ್ ಯು ವಿಲ್ ಡೈವ್ ಇನ್ ಟು ಅದನ್ನು ಮಾಡೋಕ್ಕೆ ಯಾಕಾಗುತ್ತೆ ಅಂದರೆ ಕಾಲ ಮಿಂಚು ಹೋಗುತ್ತೆ ಅಷ್ಟರಲ್ಲಿ ಆಗಬೇಕು ಅನ್ನೋದು ಇರುತ್ತೆ ಅದು ಗ್ರ್ಯಾನ್ಯುಲರ್ ಇರಬೇಕು ಎಲ್ಲ ಮೂಮೆಂಟಲ್ಲಿ ಇರಬೇಕು ಆವಾಗೇ ಅದು ಬಿಕಾಸ್ ಸಿನಿಮಾ ಇಸ್ ಅ ಸ್ಟೋರಿ ಟೋಲ್ಡ್ ಇನ್ ಟೈಮ್ ಟೈಮ್ ಇಸ್ ಅ ವೆರಿ ಬಿಗ್ ಎಲಿಮೆಂಟ್ ಆಫ್ ಸಿನಿಮಾ ಅದು ಬೇರೆ ಸಬ್ಜೆಕ್ಟ್ ಲಾಸ್ಟ್ ಟೈಮ್ ಸ್ವಲ್ಪ ಟಚ್ ಮಾಡಿದ್ದೆ ಅಂದರೆ ನೀವು ತೋರಿಸ್ಬೇಕು ಇಂಥ ಜಾಗದಲ್ಲಿ ನಡೀತಾ ಇದೆ ಇದು ಮತ್ತು ನಮ್ಗೆ ಇನ್ಫಾರ್ಮ್ ಮಾಡಿಬಿಟ್ಟಿದ್ರೆ ಮೊದಲೇ ಅವಳು ಹೊರಟೋಗ್ತಾಳೆ ಅಂತ ಆಡಿಯನ್ಸ್ಗೆ ನಮಗೆ ಟೆನ್ಷನ್ ಇರುತ್ತೆ ಅಯ್ಯೋ ಕೇಳಿಸ್ಕೊಳ್ಳೋ ಮೂರ್ಖ ಅಂತ ಅವ್ನು ರೇಡಿಯೋ ಹಾಕ್ಕೊಂಡಿರ್ತಾನೆ ರೇಡಿಯೋ ಆಫ್ ಮಾಡು ಅಂತ ಕಿರ್ಚಿ ಹೇಳ್ತಾಳೆ ಅಂದರೆ ಇದ್ದು ಇರೋ ಅವ್ರಿಗೆ ಒಂದು 30-40 ಸೆಕೆಂಡ್ ಮಾತಾಡೋ ಹೋಗೋದ್ರಲ್ಲಿ ಅದೆಲ್ಲ ಅಡಚಣೆಗಳನ್ನ ಬೇಕಂತ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಟೆನ್ಷನ್ ಇನ್ಕ್ರೀಸ್ ಮಾಡೋದಕ್ಕೆ ಅಂಥದ್ದೆಲ್ಲ ಮಾಡ್ತೀವಿ ಈಗ ಲಾಂಗ್ ಶಾರ್ಟಲ್ಲಿ ಏನು ಮಾಡ್ಬೋದು ನಾವು ವೈಡ್ ತೋರಿಸ್ತೀವಿ ಅದು ಸಿಟಿ ಮಾರ್ಕೆಟು ಕಾರ್ ಬಂದು ನಿಲ್ಲುತ್ತೆ ನಿಂತಿದ್ದ ಪಾಯಿಂಟ್ಗೆ ಕಟ್ ಮಾಡ್ತೀವಿ ಕಾರಿಗೆ ಕ್ಲೋಸ್ ಹೋಗ್ತೀವಿ ಆಮೇಲೆ ಈ ಕಡೆ ಆ ಕಡೆ ಬ್ಲಾಕ್ ಇಟ್ಬಿಟ್ಟು
ಕಾರ್ಗಳಿಂದ ಆ ಕಡೆ ಈ ಕಡೆ ಓಎಸ್ಎಸ್ ಮಾಡ್ತೀವಿ, ಆಮೇಲೆ ಕ್ಲೋಸಸ್ ಮಾಡ್ತೀನಿ, ಈ ಥರದ್ದು ಮಾಡ್ಬೋದು. ಹೆಚ್ಚಂದರೆ ಕಟವೇ ಮಾಡ್ಬೋದು, ಒಂದು ಪೊಲೀಸ್ ಅವನಲ್ಲಿ ವಿಸಿಲ್ ಹೊಡಿತಾನೆ, ಏ ಕಾರ್ನಲ್ಲಿ ತೆಗಿರಿ ಅಲ್ಲಿಂದ ಅಂತ ಹೇಳ್ತಾನೆ, ಈ ಥರದ್ದೆಲ್ಲ ಮಾಡ್ಬೋದು. ಇದು ಇವಾಗ ಸಿನಿಮಾ, ಇದನ್ನು ನಾವು ಕಲ್ತಿರೋದೇ ನಮ್ಮ ರಷ್ಯನ್ ಸಿನಿಮಾ, ಇಲ್ಲಿ ಅಕ್ನಾಲೇಜ್ ದಟ್. ಆದರೆ ಈ ಮಾಂಟಾಜ್ ಅನ್ನೋ ಐಡಿಯಾ ಅದು ಆ್ಯಕ್ಚುಲಿ ಇದನ್ನು ಮಾಡಿ ಮಾಡ್ತೀವಿ. ಇದೊಂದು ರೀತಿಯ ಕ್ಲಾಸಿಕಲ್ ಫಿಲ್ಮ್ ಕನ್ಸ್ಟ್ರಕ್ಷನ್. ಈಗ ಲಾಂಗ್ ಟೇಕಲ್ಲಿ ಹೆಂಗೆ ಮಾಡ್ತೀರಾ? ಅಗತ್ಯವಿಲ್ಲದೆ ಮಾಡೋ, ಬರೀ ಮಜಕ್ಕೆ ಮಾಡೋದು, ಅಂದರೆ ಸ್ಟೋರಿ ಟೆಲ್ಲಿಂಗಿಗೆ ಅಗತ್ಯ ಅಲ್ಲ, ಬರೀ ಮಜಕ್ಕೆ ಮಾಡೋ ಥರದ್ದು. ಉದಾಹರಣೆ ಕೊಡ್ಬೋದು, ನಾನು ಸ್ಪೆಕ್ಟರ್ ಹೇಳ್ಬೋದು. ಹೆಲಿಕಾಪ್ಟರ್ ಒಳಗೆ ಹೋಗುತ್ತೆ ಕ್ಯಾಮ್ರಾ, ಹೆಲಿಕಾಪ್ಟರಿಂದ ಕೆಳಗೆ ಇಳಿಯುತ್ತೆ ಕ್ಯಾಮ್ರಾ ಅಲ್ವಾ, ರೂಫ್ ಟಾಪ್ ಮೇಲೆ ಆಗುತ್ತೆ. ಅದು ಅಗತ್ಯನೇ ಇಲ್ಲ. ಅಂದರೆ ಜೇಮ್ಸ್ ಬಾಂಡ್ ಫಿಲ್ಮ್ ಅದಕ್ಕೆ ಮಾಡಿದ್ದಾರೆ. ಕಷ್ಟ ಇದೆ, ಕಷ್ಟ ಇದೆ ಅಂತ ಹೇಳೋಂಗಿಲ್ಲ ನಾವು, ಆಯಿತಾ? ಅಂದರೆ ಪ್ರೀ ಪ್ರೊಡಕ್ಷನ್ ಕಷ್ಟ ಅಲ್ಲ, ಪ್ರೀ ಪ್ರೊಡಕ್ಷನ್ ಅಲ್ಲ, ಅವ್ನು ಬರ್ದಿರಲ್ಲ ಇದನ್ನು, ಇದು ಸ್ಕ್ರಿಪ್ಟ್ದಲ್ಲ ಇದು. ಸಿ ಅದಕ್ಕೇನೆ ಹೇಳೋದು, ಸಾಹಿತಿಗಳಿಗೆ ಅದು ಗೊತ್ತಾಗಬೇಕು, ಸ್ಕ್ರಿಪ್ಟ್ ಬರ್ದಿಲ್ಲ ಅದು. ಸಿ ಅದು ಅದೇನಿಲ್ಲ, ದೇರ್ ಇಸ್ ಎ ಕಾರ್ನಿವಲ್ ಇನ್ ವಿಚ್ ಬಾಂಡ್ ಗೋಸ್ ಟು ರೂಫ್ ಟಾಪ್ ಅಂಡ್ ಜಂಪ್ಸ್ ಫ್ರಮ್ ದೇರ್, ಅಷ್ಟೇ ಅದು. ಆದರೆ ಸಿನಿಮಾದು 40% ಖರ್ಚು ಅದು ಶಾರ್ಟ್ ಅಲ್ಲ, ಅದು ಲಾಂಗ್ ಟೇಕ್ ಅದು. ಅದ್ರಲ್ಲಿ ಎಲ್ಲಿ ಕಟ್ ಮಾಡಿದರೆ ನಾನು 2 ಸತಿ ನೋಡಿದ್ದೀನಿ. ಅದು ಕಟ್ ಮಾಡಿದಲ್ಲಿ ಗೊತ್ತಾಗಲ್ಲ, ಅದರಲ್ಲಿ ಬರ್ಡ್ ಮೇಲೆ ಗೊತ್ತಾಗ್ತದೆ, ನಮ್ಮ ಮೇಲೆ ರೂಫ್ ಟಾಪ್ ಮೇಲೆ ಹೋದಾಗ ಕತ್ಲಾಗಿರೋ ಗೊತ್ತಾಗ್ತದೆ ಅಲ್ವಾ, ಬಟ್ ಕಟ್ಟೆ ಗೊತ್ತಾಗಲ್ಲ ಅದರಲ್ಲಿ. ಹಿಂಗೆ ನೋಡಿ ಹೇಗೆ ಮಾಡಿದ್ದಾರೆ ಅದು, ಒಂದು ಹಿಂದಿನ ಕಷ್ಟ ಇರಲಿಲ್ಲ. 10 ನಿಮಿಷಕ್ಕೆ ಮುಗಿದೋಗುತ್ತೆ ಇಲ್ಲಿರಲಿಲ್ಲ, 4 ನಿಮಿಷಕ್ಕೆ ಮುಗಿದೋಗುತ್ತೆ ಫಿಲ್ಮ್ ರೋಲ್ ಇರಲಿಲ್ಲ. ಎಷ್ಟು ತಾನೆ ನಡೆಯುತ್ತೆ, ಎಷ್ಟು ದಿನ ರಿಹರ್ಸ್ ಮಾಡಿರ್ಬೇಕು ಅಷ್ಟು ಜನ ಇಟ್ಕೊಂಡವರು ಅದನ್ನ ಮಾಡೋದಕ್ಕೆ, ಎಷ್ಟು ಖರ್ಚಿರಬೇಕು ಅದನ್ನ ಒಂದೇ ಟೇಕ್ ಮಾಡಬೇಕಂದ್ರೆ. ಅದನ್ನು ಮಲ್ಟಿಪಲ್ ಕ್ಯಾಮ್ರಾಸ್ ಯೂಸ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ಲಿಲ್ಲ. ಅದರಲ್ಲಿ ಮಾಡಿರ್ಬೋದು ಅಂದರೆ ಒಂದು ಸತಿ ಇದೆಯಾ, ಒಂದೇ ಕ್ಯಾಮ್ರಾ ಅಲ್ವಾ. ನಂಗೆ ನಾನು ನೋಡಿದೆ, ನಂಗೆ ಗೊತ್ತಾಗಲಿಲ್ಲ ಅದು. ಬಟ್ ಚಿಲ್ಡ್ರನ್ ಆಫ್ ಮೆನ್ ಮಾಡಿರ್ಬೋದು, ಗೊತ್ತಿಲ್ಲ. ಅದರಲ್ಲಿ ಆಪರ್ಚುನಿಟಿ ಇದೆ ಅದರಲ್ಲಿ, ಅಂದರೆ ನೀವು ಮೂವ್ಮೆಂಟ್ ಮಾಡಿದಾಗ ಮಾಡೋಕ್ಕೆ ಆಗತ್ತೆ ಅಂದ್ಕೊಂಡಿದ್ದು, ನನಗೆ ಗೊತ್ತಿಲ್ಲ. ಬಟ್ ಅಲ್ಲೂ ಮಾಡಿಲ್ಲ ಅನಿಸ್ತು ನನಗೆ, ಚಿಲ್ಡ್ರನ್ ಆಫ್ ಮೆನ್ ಅಲ್ಲ ಅಂದರೆ ತುಂಬ ದಿನ ಇದೆ ನೋಡಿ, ಬಟ್ ತುಂಬ ವರ್ಕ್ ಇದೆ. ಸೊ ದ ಮ್ಯಾಕ್ಸಿಮಮ್ ವರ್ಕ್ ಫಾರ್ ಎ ಫಿಲ್ಮ್ ಲೈಕ್ ಚಿಲ್ಡ್ರನ್ ಆಫ್ ಮೆನ್ ಈಸ್ ಆ್ಯಕ್ಚುಲಿ ಇನ್ ಸ್ಟೋರಿ ಸ್ಕ್ರಿಪ್ಟ್ ರೈಟಿಂಗ್. ಬಾಂಡಲ್ಲಿ ಇಲ್ಲ ಅದು, ಅದು ನಮ್ಮ ಪ್ರೊಡಕ್ಷನ್ ಟೀಮ್ ಮ್ಯಾನೇಜ್ ಮಾಡ್ತಾರೆ ಅದನ್ನು. ಬಟ್ ಚಿಲ್ಡ್ರನ್ ಆಫ್ ಮೆನ್ ಈಸ್ ಎಮೋಷ್ನಲ್ ಸ್ಟೋರಿ ಟೆಲ್ಲಿಂಗ್. ಅವಳು ಶೀ ಡೈಸ್ ಆರ್ ಶಿ ಗೆಟ್ ಶಾರ್ಟ್ ಅಂಡ್ ಕ್ಲೈವ್ ಓವೆನ್ಸ್ ನಿದ್ದೆಯಿಂದ ಎದ್ದಾಗಿಂದ ಮಾಡಬೇಕು ನೀವು. ಒಂದು ರೊಮ್ಯಾಂಟಿಕ್ ಸೀಕ್ವೆನ್ಸ್ ಇದೆ ಮಧ್ಯದ ಕಾರ್ ಒಳಗಡೆ, ದೆನ್ ಎ ಟೆನ್ಸ್ ಸೀಕ್ವೆನ್ಸ್ ಇದೆ ನೋಡಿ ನೀವು, ಆ್ಯಕ್ಚುಲಿ ಅದು ಭಾಳ ಒಳ್ಳೆ ಸೀಕ್ವೆನ್ಸ್ ಇದೆ. ಅದನ್ನು ಮಾಡಿದಾಗ ಪ್ರೊಡಕ್ಷನ್ ಅವ್ರಿಗೆ ಬಿಡೋಕ್ಕಾಗಲ್ಲ, ನೀವು ಪ್ರೊಡಕ್ಷನ್ ಅವ್ರದ್ದು ಕೆನಾಟ್ ಕ್ರಿಯೇಟ್ ಎಮೋಷ್ನಲ್ ಮೂಮೆಂಟ್ಸ್, ಯು ಹ್ಯಾವ್ ಟು ಬಿ ಎ ಸ್ಟೋರಿ ಟೆಲ್ಲರ್. ಅದಕ್ಕೆ ಸ್ಕ್ರಿಪ್ಟಲ್ಲಿ ನೀವು ಅದನ್ನು ಈ ಟೆಕ್ನಾಲಜಿ ಅದರ ಸಾಧ್ಯತೆಗಳನ್ನ ಇಮ್ಯಾಜಿನ್ ಮಾಡಿಕೊಂಡು ಸ್ಕ್ರಿಪ್ಟ್ ಬರೀಬೇಕಾಗತ್ತೆ. ಇವಾಗ ನೀವು ಚೂಸ್ ಮಾಡ್ಬೋದು ನಾವು ಮಾಡೋದಿಲ್ಲ ಇದು ಅಂತ ನೀವು ಹೇಳ್ಬೋದು. ಆದರೆ ನಮಗೆ ಚಾಲೆಂಜ್ ಇರೋದು ಏನಂದರೆ, ಯಾವ ಒಂದು ಮಾದರಿಗೂ ಆರ್ಟಿಸ್ಟ್ಸ್ ಸ್ಟಿಕ್ ಆಗೋದಿಲ್ಲ. ಈಗ ಕ್ರಿಸ್ಟೋಫರ್ ನೋಲನ್ ಯಾಕೆ ನಿಮಗೆ ಸಮಸ್ಯೆ, ಅವನು ಯಾವ ನಾರ್ಮ್ಗೂ ಅವನು ಕೇರೇ ಮಾಡಲ್ಲ. ಅವನಿಗಾಗಿ ಜಗತ್ತಲ್ಲಿ ಸೆಲ್ಯುಲೈಟ್ ಇಟ್ಕೊಂಡಿದ್ದಾರೆ ಸ್ಟಾರ್ ಆಸ್ಟಾರ್ ಹುಚ್ಚ ಅವ್ನು ಕೇಳ್ತಾನೆ ಅಂತ. ಅವನಿಗಾಗಿ ಕ್ಯಾಮ್ರಾ ಡೆವಲಪಿಂಗಲ್ಲಿ ಇಟ್ಕೋಬೇಕು, ಯಾಕಂದ್ರೆ ಹಿ ವಾಂಟ್ಸ್ ಇಟ್. ಡಂಕರ್ಕಲ್ಲಿ ಅವನು ರೀರೆಕಾರ್ಡಿಂಗ್ ಮಾಡಿಲ್ಲ. ನೀವು ಡಂಕರ್ಕ್ ನೋಡಿ, ಎಲ್ಲ ಗಲಾಟೆ ಸೌಂಡ್, ತುಂಬ ಕಷ್ಟ ಇದೆ ಸೌಂಡ್. ಅವನು ಅದನ್ನ ಅಟ್ಮಾಸ್ಫಿಯರ್ ಅಂತ ಕರೀತಾನೆ. ಅವನು ಕೇರೇ ಮಾಡಲ್ಲ. ಅಂಥವ್ರು ಇದ್ದಾಗ ನೀವು ಹಿಂಗೆ ಮಾಡಬೇಕು ಅಂತ ಕ್ಲಾಸ್ ರೂಮಲ್ಲಿ ಸಿನಿಮಾ ಹಿಂಗೆ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ನಾ ಅದಕ್ಕೆ ಹೇಳ್ತಾ ಇರೋದು, ನಾವು ಯಾರು ಸಿನಿಮಾ ಹೇಗೆ ಮಾಡಬೇಕು ಅಂತ ಮಾತಾಡ್ಬೋದು, ಹೇಗೇಗೆ ಮಾಡ್ಬೋದು ಅಂತ ಮಾತಾಡ್ಕೊಳ್ಬೇಕಾದ್ರೆ ಅಂತ ಹೇಳ್ತೀನಿ. ಈಗ ಸೆಲ್ಯುಲೈಡ್ ವೀಕ್ ಆಗಿರೋದ್ರಿಂದ, ಅಂದರೆ ಕಾಸ್ಟ್ ಕಮ್ಮಿ ಆಗಿರೋದು, ಸೆಲ್ಯುಲೈಡ್ ಇಲ್ಲದೇ ಇರೋದ್ರಿಂದ ಸಿನಿಮಾ ಕ್ಯಾಪ್ಚರ್ ಚೀಪ್ ಆಗಿರೋದ್ರಿಂದ, ಸೆಟಪ್ ಏನೇ ಇರಲಿ ಕ್ಯಾಪ್ಚರ್ ಚೀಪ್ ಆಗಿರೋದ್ರಿಂದ ಏನಾಗತ್ತೆ, ಎನಿ ಸ್ಟ್ರಾಂಗ್ ಆಟಿಯರ್ ಆಟರ್ ಫಿಲ್ಮ್ ಮೇಕರ್ ಅಂತ ಹಿಂದೆ ಏನಿತ್ತು,
ಅಂತೋರ್ ಬಂದ್ರೆ ಈಗ ನೀವು ಯಾವರ ಯುವಕರು ನೀವು ಮಾಡಿದ್ರೆ ನೀವು ಪರ್ಸನಲ್ ಫಿಲ್ಮ್ ಮಾಡೋದಿವರು ನೀವು ಕೆಲವು ಕಮರ್ಷಿಯಲ್ ಸಿನಿಮಾ ಹೊರಟೋಗಬಹುದು ಆದ್ರೆ ಫಸ್ಟ್ ಫಿಲ್ಮ್ ಮಾಡೋರು ಯಾರನ್ನು ಕಮರ್ಷಿಯಲ್ ಫಿಲ್ಮ್ ಮಾಡಲ್ಲ ಅಂತ ನಾನು ತಿಳ್ಕೊಳ್ತೀನಿ ಟಿಪಿಕಲಿ ನೀವು ನಂದು ಪರ್ಸನಲ್ ಫಿಲ್ಮ್ ನನಗೆ ಇಷ್ಟ ಇರೋದು ಮಾಡ್ತೀನಿ 50 ಲಕ್ಷ ಇದ್ರೂ ಮಾಡ್ತೀನಿ ಈ ತರದ ಬುದ್ಧಿ ಇರುತ್ತೆ ಇವಾಗ ಫಿಲ್ಮ್ ಮಾಡ್ಬೇಕಾದ್ರೆ ಅಲ್ವಾ ನೀವು ಅಷ್ಟು ರಿಸ್ಕ್ ತಗೊಳ್ತಾ ಇರೋದ್ರಿಂದ And because I work so much with young people and I know how they ruin their lives with their first film. Actually, I compliment them for that, you know. Ashtu risk-taking ability. Avaru production team avarge, DA madavarge, matte graphics madavarge, avargella control bidala storytelling. They will continue to favor that old mise-en-scene style because ee jaasti sadhyate ide hindidikinta adikke ivaga. Ashtonde technology idru ನೀವು ಸ್ಕ್ರಿಪ್ಟಲ್ಲೇ ಅದನ್ನು ಹಿಂಗಿರಬೇಕು ಶಾರ್ಟ್ ಅಂತ ಹೇಳ್ಬೋದು ಟೆಕ್ನಾಲಜಿ ಇಸ್ ಎ ಚಾಯ್ಸ್ ಆಫ್ಟರ್ ದಟ್ ಗ್ರೀನ್ ಮ್ಯಾಟ್ ಯೂಸ್ ಮಾಡ್ತೀನೋ ಮಾಡಲ್ವೋ ಒಂದೇ ಟೇಕಲ್ಲಿ ಮಾಡ್ತೀನೋ ಮಾಡಲ್ವೋ ಮಲ್ಟಿಪಲ್ ಕ್ಯಾಮ್ರಾಸ್ ಇಟ್ಕೊಂಡು ಮಾಡ್ತೀನೋ ಮಾಡಲ್ವೋ ಇಟ್ಸ್ ಲೆಫ್ಟ್ ಟು ಮೀ ಆಮೇಲೆ ಬಟ್ ನನ್ನ ಪ್ರೆಡಿಕ್ಷನ್ ಏನಂದರೆ ಮುಂದೆ ನೀವು ಸಿನಿಮಾ ಮಾಡಿದ್ರೆ ಮುಂದಿನ ಸಿನಿಮಾಗಳು ಯಾರೇ ಮಾಡಿದ್ರು ಹೆಚ್ಚು ಹೆಚ್ಚು ಈ ಲೆಂತಿ ಲಾಂಗ್ ಡ್ಯೂರೇಷನ್ ಎಡಿಟೆಡ್ ಟೇಕ್ಸ್ ಇರುತ್ತೆ ಬರ್ತಾ ಬರುತ್ತೆ ಅದನ್ನು ಹೇಗೆ ಟ್ರೀಟ್ ಮಾಡ್ಬೋದು ಅಂತ ನಿಮಗೆ ಆನ್ಲೈನ್ ರಿಸೋರ್ಸಸ್ ತುಂಬ ಇದೆ ಅದನ್ನ ಹೇಳೋದು ನಾನು ಆ್ಯಕ್ಚುಲಿ ನಾನು ಅದನ್ನು ಯಾವುದನ್ನು ಹೇಳಲ್ಲ ಅದು ನಿಮ್ಗೆ ಎಲ್ಲಿ ಅದೆಲ್ಲ ಏನು ಸಿಗುತ್ತೆ ನಿಮಗೆ ಅದನ್ನು ನಾನು ಹೇಳಕ್ಕೆ ಹೋಗಲ್ಲ ಸಮ್ ಆಬ್ವಿಯಸ್ ಥಿಂಗ್ಸ್ ಆರ್ ಅವೈಲೇಬಲ್ ಕೆಲವು ನಾನು ಆಗಲೇ ಹೇಳಿದ್ದೀನಿ ನಾನು ಹೇಳಲ್ಲ ನಾನು ಭಾರತೀಯ ಒಂದು ಪರಿಕಲ್ಪನೆ ಇದೆ ಚಲನಚಿತ್ರ ತಯಾರಿಸೋದ್ರಲ್ಲಿ ನಾಟಕ ತಂಡದಿಂದ ಬಂದಿದ್ದರಿಂದ ಇದೆ ನಾವು ಮತ್ತೆ ನಾಟಕ ರಂಗದ ಅದ ಮೂಲಕ್ಕೆ ಹಿಂತಿರುಗುವ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ ನಾನೀಗ ಪ್ರಿಡಿಕ್ಟ್ ಮಾಡ್ತೀನಿ ನಾಟಕದಲ್ಲಿ ಏನು ಮಾಡ್ತಾರೆ ಡೈರೆಕ್ಟರು ಮೊದಲು ಡೈರೆಕ್ಟರ್ ಅನ್ನೋ ನಾಟಕದಲ್ಲಿ ಯಾರೂ ಇರಲಿಲ್ಲ ದೊಡ್ಡದಲ್ಲ ನಾನು ಅವತ್ತು ಇದರಲ್ಲಿ ಹೇಳಿದೆ ನಾನು ಈಗೊಂದು 60-70 ವರ್ಷದಿಂದ ಯಾರ್ದಾದ್ರೂ ಡೈರೆಕ್ಟರ್ಸ್ ಯಾರು ಬರ್ತಾರೆ ಡೈರೆಕ್ಟರ್ ಅಂತ ನಾಟಕಕ್ಕೆ ನಟರು ದೊಡ್ಡ ನಾಟಕದ ಕಂಪನಿಗಳಂದ್ರೆ ನಟರು ನಡೆಸ್ತಾ ಇದ್ದದ್ದು ಯಾರು ಲೀಡ್ ಡೈರೆಕ್ಟರ್ ಇದ್ರ ಕಂಪನಿಗೆ ಅವ್ರು ನಡೆಸ್ತಾ ಇದ್ರು ಗುಬ್ಬಿ ವೀರಣ್ಣ ಕಂಪನಿಯ ಡೈರೆಕ್ಟರ್ಸ್ ಹೇಳಿ ಯಾರಾದರೂ ತುಂಬ ಕಷ್ಟ ನೆನಪಕ್ಕೆ ಮರಲ್ಲ ಅಷ್ಟು ಬೇಗ ಅದಕ್ಕಿಂತ ಅಂತೂ ಇಲ್ಲವೇ ಇಲ್ಲ ನಟರೇ ನಾಟಕ ಅಂದರೆ ನಟರು ಮಾಡ್ತಾಯಿದ್ದು ಅಂತಿತ್ತು ನಾವು ವೆಸ್ಟರ್ನ್ ಕಲ್ಚರ್ಗೆ ಓಪನ್ ಅಪ್ ಆಗಿ ಡ್ರಾಮಟರ್ಜಿ ಅನ್ನೋ ಐಡಿಯಾ ಬಂದು ಮಿಸಾನ್ಸೀನ್ ಅಂತ ಸಿನಿಮಾ ಬಳಸೋದು ನಾಟಕದಿಂದ ಬಂದಿದ್ದ ಪದ ಅದು ಸೊ ಆವಾಗಿಂದ ನಾವು ವಾಟರು ಡೈರೆಕ್ಟರ್ ಎಲ್ಲ ಡ್ರಾಮ್ ಈಗಲೂ ಜರ್ಮನಿಯಲ್ಲಿ ನಾಟಕ ಅಂದರೆ ಡೈರೆಕ್ಟರ್ ಇರ್ತಾರೆ ಡ್ರಾಮಟರ್ ಇಬ್ಬರು ಇರ್ತಾರೆ ಅಂದರೆ ಕಾಂಟೆಕ್ಸ್ಟು ಅದೆಲ್ಲ ಸೆಟ್ ಮಾಡೋದವರು ಇವರು ಫಿಸಿಕಲ್ ಸ್ಕಿಲ್ ನಾಟಕನ ರಚಿಸೋದು ಅವ್ರಿಗೆ ಗೊತ್ತಿರುತ್ತೆ ಸೈಕಲಾಜಿಕಲ್ ಸ್ಕಿಲ್ಸ್ ಗೊತ್ತಿರ್ಬೋದು ಆದರೆ ಡ್ರಾಮಟರ್ ವಿಲ್ ಸೇ ಸೋಷಲಿ ಏನರ ಯಾಕೆ ರಿಲೆವೆನ್ಸ್ ಇದೆ ಅದು ಹಿಸ್ಟೋರಿಕಲಿ ಇದಕ್ಕೆ ಏನು ರಿಲೆವೆನ್ಸ್ ಇದೆ ಇದು ಯಾವ ಜಾನರಿಗೆ ಬೀಳುತ್ತೆ ಯಾವ ಶೈಲಿಯಲ್ಲಿ ಮಾಡಿದರು ಈ ಎಲಿನೇಷನ್ ಟೆಕ್ನಿಕ್ಕು ಬ್ರೆಕ್ಡೇನ್ ಹೇಳಿದ್ರೆ ಇದ್ರ ಬಗ್ಗೆ ಇನ್ನರ್ ಲೈಫ್ ಬಗ್ಗೆ ಶಕಾವ್ ಏನಿದೆ ಈ ಥರದ್ದೆಲ್ಲ ಮಾಡೋಕ್ಕೆ ಒಬ್ಬರು ಇರ್ತಾರೆ ಅಲ್ಲಿ ಇಂಗ್ಲೆಂಡಲ್ಲಿ ಮರ್ಜ್ ಆಗಿಬಿಟ್ಟಿದ್ದಾರೆ ಅಂದರೆ ಅಲ್ಲಿದೆ ನಮ್ಮಲ್ಲಿ ಇಲ್ಲವೇ ಇಲ್ಲ ನಾವು ಕೇಳೇ ಇಲ್ಲ ಡ್ರಾಮಟರ್ ಅಂತ ಯಾರೋ ಪಕ್ಕ ಕೂತ್ಕೊಂಡು ಇದು ಹಂಗಲ್ಲ ಅಂತ ಹೇಳಿದವ್ರು ಕೇಳಿ ಇಲ್ಲಿ ಸಾಹಿತಿನೇ ಬಂದು ಹೇಳ್ತಾರೆ ಒಂದು ಸತಿ ಶಿವರಾಮ್ ಕಾರ್ ಅಂತ ಹೇಳಿದ್ರು ಎವ್ರಿಬಡಿ ಯಾರು ಆ್ಯಕ್ಟರ್ ಮುಖ್ಯನೇ ಡೈರೆಕ್ಟರ್ ಮುಖ್ಯನ ಅಂತ ಕೇಳ್ತಾರೆ ಈ ಸೆಟ್ ಎವ್ರಿಬಡಿ ಶುಡ್ ಸಬ್ಸರ್ವ್ ದ ಆಥರ್ ಅಂತ ಆ ಥರ ಇದೆ ನನಗೆ ಸಿ ಐ ವಾಂಟ್ ಯು ಟು ಥಿಂಕ್ ಅಬೌಟ್ ದಿಸ್ ಓನ್ಲಿ ಫಾರ್ ದಟ್ ರೀಸನ್ ಈಗ ಮುಂದೆ ಫಿಲ್ಮ್ ಮಾಡಿದಾಗ ನೀವು ಸ್ಕ್ರೀನ್ ಪ್ಲೇ ಬರೆಯೋರು ನೀವಾಗಿದ್ರೆ ಸಾಕ ನಿಮಗೆ ಟೆಕ್ ಸಿನಿಮಾ ಟೆಕ್ನಾಲಜಿ ಗೊತ್ತಾ ನಿಮಗೆ ಅದು ಯಾರಿಗೂ ಗೊತ್ತಿಲ್ಲ ಸರ್ ನನಗೂ ಗೊತ್ತಿಲ್ಲ ಈಗ ಸ್ವಲ್ಪ ಗೊತ್ತಿದ್ದಂಗೆ ಇತ್ತು ನನಗೆ ಒಂದು 20 ವರ್ಷದಿಂದ ಈಗೇನು ಗೊತ್ತಿಲ್ಲ ನನಗೆ ಅನಿಸ್ತೀನಿ ಅಂತ ನಾನು ತುಂಬ ಚೇಂಜ್ ಆಗಿಬಿಟ್ಟಿದೆ ಈಗ ನಿಮ್ಗೆ 5 ವರ್ಷ ಗೊತ್ತಿದ್ದಿಂದ ಇವಾಗ ಮ್ಯಾಟ್ರ್ ಆಗಲ್ಲ ನಾನೊಂದು ಸತಿ ಹೋಗಿ ನಾನು ಆಸ್ಟ್ರೇಲಿಯಾಗೆ ಏನೋ ಕಳಿಸೋದಕ್ಕೆ ನಾವು ಆಶಾ ತಡ ನಿಂತವರು ಲೆಕ್ಚರ್ ಮಾಡಿದ್ದಾರೆ ಇಲ್ಲಿ ಒಂದು ಸತಿ ಬಂದು ಅವ್ರಿಗೆ ಫೋಟೋಗ್ರಾಫ್ ತೊಗೊಳಕ್ಕೆ ಹೇಳಿದೆ ಗ್ರೀನ್ ಮ್ಯಾಟ್ ಏನಿಲ್ಲ ನಾ ಐ ಪ್ರಿಫರ್ ಗ್ರೇ ಅಂತ ಅಂದು ಕೇಳಿದ್ದೀರ ಎಲ್ಲರೂ ಗ್ರೇ ಬ್ಯಾಕ್ಗ್ರೌಂಡಲ್ಲಿ ಫೋಟೋ ಯಾಕೆಂದರೆ ನಾ ಗೆಟ್ಟೆ ಶಾರ್ಪರ್ ಕಟ್ ಅಂತ ಅಂದ್ಲು ಅಂದರೆ ಹಿಂಗಾಗೈತೆ ಅಂತ ನಂಗೆ ಯೋಚನೆ ಮಾಡೋಕ್ಕೂ ನಂಗೆ ಟೈಮ್ ಇಲ್ಲ ಇವಾಗ ಇಂಕ್ ಸಪ್ರೇಷನ್ ಹೆಂಗೆ ಮಾಡಿದ್ದಾರೆ ಕಲರಲ್ಲಿ ಯೋಚನೆ ಮಾಡೋಕ್ಕೆ ಆಗ್ತಾ ಇಲ್ಲ ವಾಟ್ ಇಟ್ ಮೀನ್ಸ್ ಆ್ಯಕ್ಚುಲಿ ಈಸ್ ಇಫ್ ಯು ಗಿವ್ ದ ಕ್ರೊಮ್ಯಾಟಿಕ್ ಕೀ ಆಫ್ ದ್ಯಾಟ್ ಇಟ್ ವಿಲ್ ರಿಮೂವ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್ 1 in 16 million ಕಲರ್ಸ್ ಇಟ್ ವಿಲ್ ಬಿ ಆ ಥರ ಮಾಡ್ಬೋದೀಗ ಸುಜಿತ್ ಸರ್ಕಾರ ಇಲ್ಲಿ ಬಂದಿದ್ದಾಗ
ಇದೇ ಆಡಿಟೋರಿಯಂನಲ್ಲಿ ಅವರನ್ನ ಕೇಳಿದ್ರು ನಾನು ಸಿನಿಮಾಗೆ ಮೆಡ್ರಾಸ್ ಕೆಫೆಗೆ ಎಷ್ಟು ಖರ್ಚು ಮಾಡಿರ್ಬೋದು ಹೇಳಿ ಅಂತ ಯಾರು ಯಾರು ಇದ್ರೆ ಆಗುತ್ತೆ ಅವ್ರು ಬಂದಾರೆ ಫುಲ್ ಹೌಸ್ ಇತ್ತು ಗೆಸ್ಟ್ ಮಾಡ್ತಾ ಹೋದ್ರು 30 ಕೋಟಿ 25 ಕೋಟಿ 22 ಕೋಟಿ 18 ಕೋಟಿ ಇದ್ರಲ್ಲಿ ಗೆಸ್ಟ್ ಮಾಡ್ಕೊಂಡಿದ್ರು 8 ಕೋಟಿಗೆ ಬಂತು ಸ್ಮೈಲ್ ಮಾಡ್ತಾನೆ ಇದ್ರು ಆಮೇಲೆ ಅವ್ರು ಹೇಳಿದ್ರು ಇದ್ರ ಮುಂದೆ ನಾನೇನು ಹೇಳಲ್ಲ ಅಂದರೆ ಯೋಚನೆ ಮಾಡಿ ಆ ಸಿನಿಮಾ ಮಾಡೋಕ್ಕೆ ಎಷ್ಟು ಖರ್ಚಾಯಿತು ಅಂದ್ಮೇಲೆ ನಿಮಗೊಂದು ಹಿಂಟ್ ಮಾತ್ರ ಕೊಡ್ತೀನಿ ಅಂದರು ನೀವಲ್ಲಿ ಆರ್ಮಿ ಹೆಲಿಕಾಪ್ಟರ್ಸ್ ನೋಡ್ತಿರಲ್ಲ ಅದು ನಮ್ಮ ಮನೆ ನನ್ನ ಫ್ರೆಂಡ್ ಮನೆ ಬಾಲ್ಕನಿಯಿಂದ ಆಯಿಲ್ ಇದಕ್ಕೆ ಹೋಗುತ್ತಲ್ಲ ಓ ಎನ್ ಜಿ ಸಿಗೆ ಹೋಗುತ್ತಲ್ಲ ಹೆಲಿಕಾಪ್ಟರ್ ಆ ಹೆಲಿಕಾಪ್ಟರ್ಸ್ನ ಬಾಲ್ಕನಿಯಿಂದ ಶೂಟ್ ಮಾಡಿರೋದು ಪೋಸ್ಟಲ್ ಕಲರ್ ಮಾಡಿದ್ದೀವಿ ಅನ್ನೋದು ಅದಾಗೆ ಈಗ 10 ವರ್ಷ ಆಯಿತು ಈಗ ಸ್ಕ್ರಿಪ್ಟ್ ಬರೀತೀನಿ ಅಂತ ಫಸ್ಟ್ ಫಿಲ್ಮ್ ಮಾಡ್ತೀನಿ ನನಗೆ ಗೊತ್ತು ಫಸ್ಟ್ ಫಿಲ್ಮ್ ಮಾಡ್ತೀನಿ ಅಂತ ಹೋದ್ರೆ ಅವರೇ ಸ್ಕ್ರಿಪ್ಟ್ ಬರೀತಾರೆ ಆಯ್ತಾ ತಪ್ಪು ಮಾಡಿ ಒಬ್ಬರು ಡೈಲಾಗ್ ರೈಟರ್ನ ಕರೆಸ್ಕೊಳ್ತಾರೆ ಅದನ್ನ ಬಿಡಬೇಕು ಬಟ್ ಓಕೆ ಬಟ್ ಅವರೇ ಬರೀಬೇಕು ಆದರೆ ನಿಮಗೆಲ್ಲ ಗೊತ್ತಿರಬೇಕಾಗಿಲ್ಲ ಅಂದರೆ ಕೊಲಾಬರೇಷನ್ ಇರಬೇಕು ಅಂದರೆ ಆ ಕೊಲಾಬರೇಷನ್ ಅಂದರೆ ಡಿ ಐ ಮಾಡೋವನ್ನ ನೀವು ನೀವು ಸ್ಟೋರಿ ಫಸ್ಟು ಯೋಚನೆ ಮಾಡ್ತಿರಲ್ಲ ಆವಾಗ ಒಂದು ಜೊತೆ ಮಾತಾಡಬೇಕು ಅಥವಾ ಅವಳ ಜೊತೆ ಮಾತಾಡಬೇಕು ಡಿ ಐ ಎಕ್ಸ್ಪರ್ಟ್ ಜೊತೆ ಎಡಿಟರ್ ಜೊತೆ ಪ್ರೊಡಕ್ಷನ್ ಮ್ಯಾನೇಜರ್ ಇದಾರಲ್ಲ ಈಗ ಇರೋರು ಎಲ್ಲರನ್ನೂ ರಿಟೈರ್ ಮಾಡಿಸಿ ಹೊಸ ಪ್ರೊಡಕ್ಷನ್ ಮ್ಯಾನೇಜರ್ ಸೃಷ್ಟಿ ಮಾಡಿಸಿ ಅವ್ರು ಮೊದಲಿಂದ ಸ್ಟೋರಿಗೆ ಕೂತ್ಕೊಳ್ಳೋಕೆ ಇರಬೇಕು ಅವರು ಅಂದರೆ ಎಂಥ ಲೊಕೇಶನ್ ಹುಡುಕಬೇಕು ಅಂತ ಅವ್ರು ಕೇಳಿಸ್ಕೊಳ್ಬೇಕು ಅವರು ಇದನ್ನು ಮಾಡೋಕ್ಕೆ ಮತ್ತು ವಿಷುವಲ್ನ ಹೆಂಗೆ ಇಮೇಜ್ ಮಾಡಬೇಕು ಬ್ಯಾಕ್ಗ್ರೌಂಡ್ ವಿಷುವಲ್ ಲಾಂಗ್ ಶಾರ್ಟಲ್ಲಿ ಬ್ಯಾಕ್ಗ್ರೌಂಡ್ ವಿಷುವಲ್ನ ಫೋಟೋಗ್ರಾಫರ್ ಥರ ಇಮ್ಯಾಜಿನ್ ಮಾಡ್ಬೋದಾಗಿತ್ತು ಅಥವಾ ಪೇಂಟರ್ ಥರ ಓಕೆ ನ್ಯಾರೇಟಿವ್ ಇಲ್ಲ ಅಂತ ಹೇಳ್ತಿಲ್ಲ ನಾನು ನಾನೇನು ಹೇಳ್ತೀನಿ ನೀವು ಲಾಂಗ್ ಡ್ಯೂರೇಷನ್ ಶಾರ್ಟ್ ಮಾಡಿದ್ರೆ ಟೇಕ್ ಮಾಡಿದಾಗ ಮಲ್ಟಿಪಲ್ ಆ್ಯಂಗಲ್ಸ್ ಇರೋದ್ರಿಂದ ಕೆಲವು ಸಮಯ ಅನಿವಾರ್ಯನೂ ಆಗ್ಬೋದು ಅದು ಬಾಂಬ್ ಸಿಡಿದ್ರೆ ಕೆಳಗೆ ಕಾರ್ ಕೆಳಗಡೆ ಪಟಾಕಿ ಇಟ್ಬಿಟ್ಟು ಬಾಂಬ್ ಕಾರ್ನ ಹಾರಿಸ್ತಾರಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ ಅದು 3-4 ಸತಿ ತೋರಿಸ್ತಾರೆ ಯಾಕೆಂದ್ರೆ ಅಷ್ಟು ಖರ್ಚು ಮಾಡಿದ್ದಾರೆ ಅದಕ್ಕೆ ಅಲ್ವಾ ನೋಡಿ ಡನ್ಕರ್ಕಲ್ಲಿ ಒಂದು ಕುದುರೆನ ಶೂಟ್ ಮಾಡ್ತಾನೆ ಇದರಲ್ಲಿ ಒಂದು ಲಾಂಗ್ ಟೈಮ್ ನಿಮಗೆ ಹಿಂಗೆ ಅದನ್ನ ನೋಡಿದಾಗ ಮಾರ್ಜಿನಲ್ಲಿ ನಡೆಯುತ್ತಂದ್ರೆ ಅದು ಅಂದರೂ ರಿಜಿಸ್ಟರ್ ಆಗುತ್ತೆ ಅದು ಎಷ್ಟು ವಿಚಿತ್ರ ಅದು ನಡೆಯೋದು ಇವಾಗ ನಾನು ಹೇಳೋದು ಅದಕ್ಕೆ ನೀವು ಅದನ್ನ ಕಂಪೋಸ್ ಮಾಡಿದಾಗ ಆ್ಯಂಗಲ್ಸ್ ಚೇಂಜ್ ಬರ್ಡ್ಮನ್ನಲ್ಲಿ ಅವ್ನು ನಡ್ಕೊಂಡಾಗ ಬರ್ತಾನಲ್ಲ ಆ ಎಲ್ಲ ಆ್ಯಕ್ಟ್ರೆಸ್ ಕೋಆರ್ಡಿನೇಟ್ ಹಿಂದಿನ ಬ್ಯಾಕ್ಗ್ರೌಂಡಲ್ಲಿ ಇರೋರು ಟ್ರಾಫಿಕ್ ಇರಬೇಕು ಕರೆಕ್ಟ್ ಟೈಮಿಗೆ ಕ್ರಾಸ್ ಆಗಬೇಕು ಆ ಸೌಂಡ್ ಇರಬೇಕು ಅವ್ನು ಪಬ್ಲಿಕ್ ಪ್ಲೇಸಲ್ಲಿ ಇದ್ದಾನೆ ಅನ್ನೋದು ನಮ್ಗೆ ಅನ್ನಿಸ್ತಾನೆ ಇರಬೇಕು ಅಲ್ವಾ ಅದಕ್ಕೆ ದ ವೇ ಯು ಇಮ್ಯಾಜಿನ್ ಬ್ಯಾಕ್ಗ್ರೌಂಡ್ ಫಾರ್ ವಿಜುವಲ್ ಶುಡ್ ಬಿ ದ ಲೈಕ್ ಯು ಇಫ್ ಯು ಡೂ ವೆರಿ ಗುಡ್ ಸೌಂಡ್ಸ್ಕೇಪ್ ನೀವು ಹೆಂಗೆ ಇಮ್ಯಾಜಿನ್ ಮಾಡ್ತೀರೋ ಹಂಗಿರ್ಬೇಕು ನಾವು ಹುಡುಗ ಹುಡುಗಿ ಮಾತಾಡ್ತಾ ಇರ್ತಾರೆ ಅವ್ರು ಮಾತಾಡ್ತಾ ಇದ್ದಾಗ ನಾಯ್ಸಿ ಟ್ರಾಫಿಕ್ ಇರಬೇಕು ನಾಯ್ಸಿ ಟ್ರಾಫಿಕ್ನ ನೀವು ಬರೀ ಸೌಂಡ್ ಎಫೆಕ್ಟ್ ಅಂತ ಹಾಕೋಕ್ಕಾಗಲ್ಲ ಈ ಥರ ಶೂಟ್ ಮಾಡಿದಾಗ ಮೊದಲಿದ್ದರೆ ಪೋಸ್ಟಲ್ಲಿ ಹಾಕ್ಬೋದಾಗಿತ್ತು ಈಗ ಅಲ್ಲೇ ಕ್ಯಾಪ್ಚರ್ ಮಾಡಬೇಕು ಟ್ರಕ್ ಪಾಸ್ ಆದಾಗ ಆ ಸೌಂಡ್ ಬರಬೇಕು ಅವನು ಅವಳು ಐ ಲವ್ ಯು ಅಂದಾಗ ಟ್ರಕ್ ಹೋಗಬೇಕು ಆ ಅಂದರೆ ಅವನು ಆಮೇಲೆ ಎಷ್ಟು ಇರಿಟೇಟಿಂಗ್ ಆಗಿರುತ್ತೆ ಏನಂದೆ ಇನ್ನೊಂದು ಟ್ರಕ್ ಹೋಗಬೇಕು ಓಕೆ 3-4 ಸತಿ ಹೇಳಿದಾಗ ಪೊಲೀಸ್ ಕಿಟಕಿಗೆ ಬರಬೇಕು ಇಲ್ಲಿ ಪಾರ್ಕ್ ಮಾಡೋಕ್ಕಿಲ್ಲ ಅಂತ ಹೇಳಬೇಕು ಈ ಥರ ಕಷ್ಟಕಟ್ಟಕ್ಕೆ ಆಗಬೇಕು ಅಂದರೆ ನೀವು ಸೌಂಡನ್ನ ಸಿಂಕಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು ಅಷ್ಟೇ ಅಲ್ಲ ವಿಜುವಲ್ಲಿ ಕಾಣಿಸ್ತಾ ಇರಬೇಕು ಅದು ಸೌಂಡ್ ಅದು ಆ ಸೌಂಡ್ ಕ್ರಿಯೇಟಿಂಗ್ ಎಲಿಮೆಂಟ್ ಇಟ್ ಬಿಕಮ್ಸ್ ಎ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್ ಅಲ್ವಾ ಇದನ್ನು ಕ್ಲಾಸಿಕಲ್ಲಾಗು ಹೇಳಿದ್ದಾರೆ ಈಗ ಡೇವಿಡ್ ಲೀನ್ದು ಭಾಳ ದೊಡ್ಡ ಥಿಯರಿ ಇತ್ತಿದ್ದ ಅಲ್ವಾ ಅವ್ನು ಭಾಳ ಕ್ಲಾಸಿಕಲ್ಲಾಗಿ ಅವರು ಹೇಳೋರು ಇದನ್ನ ಇದು ಕ್ಲಾಸಿಕಲಲ್ಲಿ ಆರ್ಡಿನರಿಯಾಗಿ ಇಮ್ಯಾಜಿನ್ ಮಾಡಬೇಕು ನೀವು ಇವಾಗ ಹಿಂಗೆ ಸಿನಿಮಾ ಮಾಡಿದ್ರೆ ಹಿಂಗೆ ಮಾಡಬೇಕು ಅಂತ ಅನಿಸ್ಬೇಕು ನಿಮಗೆ ನನಗೆ ಮಾನ್ಸೂನ್ ವೆಡ್ಡಿಂಗ್ ಬಗ್ಗೆ ಭಾಳ ಅಭಿಮಾನ ಇದೆ ಅದಕ್ಕೆ ಅದರಲ್ಲಿ ಲಾಂಗ್ ಟೇಕ್ಸ್ ಇರೋದಕ್ಕಿಂತ ಲೆಂತಿ ಟೇಕ್ಸ್ ಇದೆ ಅದರಲ್ಲಿ ಅದರಲ್ಲಿ ನೋಡಿ ನೀವು ಅದು ತುಂಬ ಡಿಸ್ಟರ್ಬಿಂಗ್ ಸೀಕ್ವೆನ್ಸ್ ಒಂದು ಬರುತ್ತೆ ಮಾನ್ಸೂನ್ ಕಾರಲ್ಲಿ ಅವ್ರು ಇಬ್ಬರು ಇದ್ದಾರೆ ಮಳೆ ಬರ್ತಾ ಇದೆ ಡೆಲ್ಲಿಯಲ್ಲೆಲ್ಲ ಪಾರ್ಕಲ್ಲಿ ಪಾರ್ಕ್ ಮಾಡಿದ್ದಾರೆ ನಮಗೆ ತುಂಬ ಇಂಪಾರ್ಟೆಂಟ್ ತುಂಬ ವೈಡ್ ಶಾಟ್ ಪಾರ್ಕದ ತೋರಿಸಿ ಕಾರ್ ಒಂದೇ ಮಧ್ಯೆ ಇರೋದು ನೀವು ತೋರಿಸ್ಬೇಕು ಇಲ್ಲದೇ ಇರೋದೇ ಟೆನ್ಷನ್ ಬರೋದಿಲ್ಲ ಅಲ್ವಾ ಅದು ದಟ್ ವೈಡ್ ಶಾಟ್ ಲಾಂಗ್ ಶಾಟ್ ಕ್ರಿಯೇಟ್ಸ್ ಇಟ್ ಆದರೆ ಎಂಟೈರ್ ಫಿಲ್ಮಲ್ಲಿ ಆ ಥರದ ಎಲಿಮೆಂಟ್ಸ್ ಕಂಟಿನ್ಯೂಸ್ಗೆ ಇಟ್ಕೊಂಡು ಹೋಗಿದ್ದಾರೆ ಸ್ವಲ್ಪ ಲೆಂತಿ ಟೇಕ್ಸ್ ಇದೆ ನಾನು ಕೇಳಿದೆ ಹೆಂಗೆ ಮಾಡಿದ್ದಾರೆ ಅದು ಅಂತ ಆವಾಗಲೇ
60 ದಿನ ರಿಹರ್ಸಲ್ ಮಾಡಿದ್ರು ಅಂಡ್ ನನಗೆ ಗೊತ್ತಿರೋ ಹಾಗೆ ಅಮಂಗ್ ಬಿಗ್ ಫಿಲ್ಮ್ಸ್ ಇಂಡಿಯನ್ ಫಸ್ಟ್ ಸಿಂಗ್ ಸಾಂಗ್ ಫಿಲ್ಮ್ ವಾಸ್ ಮಾನ್ಸೂನ್ ವೆಡ್ಡಿಂಗ್ ನೀವು ಯಾಕೆ ಹೇಳ್ತೀನಿ ಅಂದರೆ ನೋಡಿ ನೀವು ಯೋಚನೆ ಮಾಡ್ತಿರಲ್ಲ ನೀವು ಏನು ಮಾಡಬೇಕಾಗಿತ್ತು ಇವಾಗ ಕನ್ನಡ ಪಿಕ್ಚರಲ್ಲಿ ಹಿಂದೆ ಯಾರು ಮಾಡಿಲ್ಲ ಅದನ್ನ ನೀವು ಮಾಡಬೇಕಾಗ್ತಿವಾಗ ಈಗ ಅದಕ್ಕೆ ನಾವು ಆನಂದ್ ಸಭಾಪತಿ ನನಗೆ ಚಾಲೆಂಜ್ ಮಾಡಿ ನನಗೆ ಭಾಳ ಗೊಳಿಕೊಳ್ಳೋರು ಅವರು ಅವ್ರು ಹೇಳಿದ್ರು ಅದೇನೇನೋ ಮಾಡ್ತೀನಿ ಚಲ ಬೆಳಗ್ಗೆ ಬಂದು ಭಾನುವಾರ ಬೆಳಗ್ಗೆ ಹಿಂದೆ ನಾನು ಇಲ್ಲಿ ಸುಚಿತ್ರ ಫೌಂಡೇಶನ್ ಅಲ್ಲಿದ್ದಾಗ ನನಗೆ ಇಲ್ಲಿ ಹೇಳೋರು ಇಲ್ಲಿ ಬಂದು ನೀನು ಏನಾರು ಆಕ್ಟಿವಿಟಿ ಮಾಡು ನಾನು ಹೇಳಿದೆ ಫ್ರೀಯೆಸ್ಟ್ ಟೈಮು ಯಾರು ಬುಕ್ಕೇ ಮಾಡಲ್ಲ ಸುಚಿತ್ರ ಅಂತ ಟೈಮ್ ನಾನು ಕೊಡಿ ಅಂತ ಸಂಡೇ ಮಾರ್ನಿಂಗ್ ಅಂದ್ರೆ ನಾನು ಸಂಡೇ ಮಾರ್ನಿಂಗ್ ಇಲ್ಲಿ ಸೃಷ್ಟಿ ಸಮುದಾಯ ಅಂತ ಒಂದು ಸೀರೀಸ್ ಆಫ್ ಲೆಕ್ಚರ್ಸ್ ನಾನು ಮಾಡಿದೆ ಮೊದಲನೇ ದಿನ ಮಾಡಿದಾಗ ಬಿಕಾಸ್ ಫಸ್ಟ್ ಡೇ ಮಾಡಿದ್ರಿಂದ ಸ್ವಲ್ಪ ಎಫರ್ಟ್ ಹಾಕಿದ್ರಿಂದ ಒಂದು 18-16 ಜನ ಬಂದಿದ್ರು ಎರಡನೇ ದಿನ ಎರಡನೇ ಭಾನುವಾರ 4 ಜನ ಬಂದಿದ್ರು ಆಯ್ತಾ ನಾವು 8ನೇ ಭಾನುವಾರ ಮಾಡೋ ಹೊತ್ತಿಗೆ 100 ರೂಪಾಯಿ ಟಿಕೆಟ್ ಇಟ್ಟಿದ್ವಿ ಟಾಕಿಗೆ ನಾನೇ ಮಾಡ್ತಿರಲಿಲ್ಲ ಬೇಪರ್ ಮಾಡೋದು ನಾನು ಮಾಡ್ತಿರಲಿಲ್ಲ ನಾನು ಅರೇಂಜ್ ಮಾಡ್ತಿದ್ದೆ ಅಂದರೆ ಟಾಕಿಗೆ ಟಾಕಿಗೆ 100 ರೂಪಾಯಿ ಇಡಕ್ಕೆ ಶುರು ಮಾಡಿದ್ವಿ ಒಂದು ಸಲ 400 ಜನ ಬಂದರು ಸ್ಕ್ರೀನ್ ಆಚೆ ಇಟ್ಟರು ಇವ್ರು ಬಂದಿದ್ರು ಆನಂದ್ ಪಟವರ್ಧನ್ ಬಂದಿದ್ರು ಅವ್ರದ್ದು ಜೈ ಭೀಮ್ ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ತೋರಿಸೋದಕ್ಕೆ 400 ಜನ ಬಂದಿದ್ರು ಹೊರಗಡೆ ಸ್ಕ್ರೀನ್ ವ್ಯವಸ್ಥೆ ಮಾಡಿ ಅಲ್ಲಿ ಜನನ ಕೂಡಿಸಿದ್ವಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಲೋಕಯುಕ್ತ ಆಗಿದ್ದಾಗ ಬಂದಿದ್ರು ಮೈನಿಂಗ್ ಮೇಲೆ ಒಂದು ಫಿಲ್ಮ್ ಇವರು ಅವರು ನನ್ನ ಹೆಸರು ಮರ್ತೈತು ಈಸ್ ಎ ವೆರಿ ಬಿಗ್ ಗೈ ಬೆಂಗಾಲಿ ಇದ್ರದ ಎಡಿಟರ್ ಅವನಿಗೆ ಹಾಂ ಪ್ರಣಯ್ ಠಾಕೂರ್ತ ಅವ್ರು ಬಂದಿದ್ರು ಅವ್ರ ಫಿಲ್ಮ್ ತೋರಿಸಿದ್ರು ಆನಂದ್ ಬಂದರು ಅವ್ರ ಫಿಲ್ಮ್ ತೋರಿಸೋದಕ್ಕೆ ಎಷ್ಟು ಜನ ಬಂದಿದ್ರು ಅದಕ್ಕೆ ಗಿರೀಶ್ ಕಾರ್ನಾಡ್ ಅವರ ಆಟೋಬಯೋಗ್ರಫಿ ಬರೀತಾ ಇದ್ರು ಕೈಯಲ್ಲಿ ಹ್ಯಾಂಡ್ ರೈಟನ್ ಪೇಪರ್ ಇಟ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಓದಿದ್ರು ಸೋಲ್ಡ್ ಔಟ್ 100 ರೂಪಾಯಿ ಇಟ್ಟಿದ್ವಿ ಅಷ್ಟಾಯ್ತು ಯು ಶುಡ್ ನಾಟ್ ವರಿ ನಾವು ಒಂದು ಗ್ರೇಟ್ ಆಡಿಯನ್ಸ್ನ ಬಿಲ್ಡ್ ಮಾಡ್ಬೇಕಂದ್ರೆ ಗ್ರೇಟ್ ಕಂಟೆಂಟ್ ಬಿಲ್ಡ್ ಮಾಡ್ಬೇಕು ಅಷ್ಟೇ ನಾವು ಯು ಶುಡ್ ನಾಟ್ ಕೇರ್ ಹೌ ಮೆನಿ ಪೀಪಲ್ ಕಮ್ ನಾನು ಮಾಡ್ತೀನಿ ಅಂತಲ್ಲ ಯಾರು ಮಾಡ್ಬೋದು ಅಂದರೆ ನೀವು ಕಂಟಿನ್ಯೂ ಮಾಡ್ತಾ ಇದ್ರೆ ಈಗಿರೋ ಕಷ್ಟಗಳು ಅಷ್ಟು ದೊಡ್ಡದಲ್ಲ ಅಂತ ಅನ್ಸುತ್ತೆ ಅದು ಆಫ್ ಟಾಪಿಕ್ ಅಂದರೆ ಹೇಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ವರಿ ಮಾಡ್ಕೊಳ್ಳೋದು ಬಟ್ ನಾವು ಎಕ್ಸ್ಪೆರಿಮೆಂಟಲ್ ಶಾರ್ಟ್ ಫಿಲ್ಮ್ ಮಾಡ್ತೀವಿ ಅಂತ ಇಟ್ಕೊಂಡು ನಾನು ಆನಂದ್ಗೆ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಬೆಸೆಫ್ ಮಾಡಿದಾಗ ನಾನು ಇಲ್ಲೇ ಅವ್ರು ಬಂದಿದ್ದು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ರೆ ಅವ್ರು ಡನ್ ಇಟ್ ಎನಿವೆ ನಾವೇನು ಮಾಡೋಣ ಒಂದು ನಾನ್ ಕಾಂಪಿಟೇಟಿವ್ ಟು ಎನ್ಕರೇಜ್ ಅಥವಾ ಕಾಂಪಿಟೇಟಿವ್ ನಿಮ್ಮ ಇಷ್ಟ ಹಿಂಗೆ ಮಾಡ್ತಿರೋ ಹಂಗೆ ಯು ಕನ್ಸಲ್ಟ್ ವಿತ್ ಫಿಲ್ಮ್ ಮೇಕರ್ಸ್ ಅಂಡ್ ಯು ಶುಡ್ ಹ್ಯಾವ್ ಎ ಸೆಕ್ಷನ್ ಫಾರ್ ಲಾಂಗ್ ಟೇಕ್ ಶಾರ್ಟ್ ಫಿಲ್ಮ್ಸ್ ವಿಚ್ ಮೀನ್ಸ್ ದ ಫಿಲ್ಮ್ ದ ಶಾರ್ಟ್ ಫಿಲ್ಮ್ ವಿಲ್ ಬಿ ಆಫ್ ಸಿಂಗಲ್ ಟೇಕ್ ನಾಟ್ ನೆಸೆಸರಿ ಸಿಂಗಲ್ ಶಾರ್ಟ್ ಬಟ್ ಸಿಂಗಲ್ ನೋ ನಾಟ್ ನೆಸೆಸರಿ ಆಫ್ ಸಿಂಗಲ್ ಕ್ಯಾಮರಾ ಓಕೆ ಬಟ್ ಇಟ್ ಶುಡ್ ಬಿ ಎ ಅಂದರೆ ದ ಆ್ಯಕ್ಷನ್ ಹ್ಯಾಸ್ ಬಿನ್ ಕ್ಯಾಪ್ಚರ್ಡ್ ಅಟ್ ದ ಸೇಮ್ ಟೈಮ್ ಅಂತ ಅನ್ನಿಸ್ಬೇಕು ಯು ಶುಡ್ ಕೀಪ್ ಎ ಸೆಕ್ಷನ್ ಬಿಕಾಸ್ ಇಟ್ಸ್ ಎ ವೆರಿ ಗುಡ್ ವರ್ಕ್ಶಾಪ್ ಫಾರ್ ದ್ಯಾಟ್ ಆ್ಯಂಡ್ ವಿಲ್ ಬಿ ಎ ಕಾಲ್ ಎ ಸ್ಪೆಷಲಿಸ್ಟ್ ಇನ್ನು ಯಾರು ಅಂಥವ್ರನ್ನ ಕರೆಸೋಣ ಆ್ಯಕ್ಚುಲಿ ನೀವು ಸಿಂಪಲ್ಲಾಗಿ ಯೋಚನೆ ಮಾಡಿದ್ರೆ ನಾನು ಆನಂದ್ ಏನು ಡಿಸೈಡ್ ಮಾಡಿದ್ವಿ ನಾವು ಇದು ಬಿಫೆಸ್ ಮಾಡಿದಾಗ ಫಸ್ಟ್ ಟೈಮ್ ಐ ಸೆಡ್ ವಿಲ್ ಕಾಲ್ಸ್ ಅವ್ರು ಹೇಳಿದ್ರು ವಿಲ್ ಕಾಲ್ ಓಂಕರ್ ವೈ ಐ ಸೆಡ್ ವಿಲ್ ಕಾಲ್ ಸ್ಟೀವನ್ ಸ್ಪೀಲ್ಬರ್ಗ್ ವೈ ಶುಡ್ ವಿ ಕಾಲ್ ಅಂತ ನಾನು ಡಿಸ್ಕಸ್ ಮಾಡಿದ್ವಿ ಬಟ್ ನಮ್ಗೆ ಆಗಲಿಲ್ಲ ಅವಾಗೆಲ್ಲ ಆ ಥರ ಬಜೆಟ್ ಎಲ್ಲ ಇರಲಿಲ್ಲ ಆ್ಯಕ್ಚುಲಿ ಅದು ಶಾರ್ಟ್ ಫಿಲ್ಮ್ ಫಿಲ್ಮ್ ಫೆಸ್ಟಿವಲ್ ನಮ್ಗೆ ಬಂದಿದ್ದೆ ನರರಾವ್ರಿಂದ ಇದೆ ಅದನ್ನು ಆಗ್ತಾಯಿರಲಿಲ್ಲ ಅವ್ರ ಮೇಲೆ ಅಷ್ಟು ಟ್ರಸ್ಟ್ ಇತ್ತು ಗೌರ್ಮೆಂಟ್ಗೆ ಅದಕ್ಕೆ ಮಾಡೋಕ್ಕಾಯ್ತು ಪಾಪ ಇವಾಗ ಕೊಡೋ ಥರ ಬಜೆಟ್ ಅವ್ರಿಗೆ ಕೊಟ್ಟಿದ್ರೆ ಮೇ ಬಿ ಯು ಕುಡ್ ಹ್ಯಾವ್ ಗಾಟ್ ಸಂಬಡಿ ಲೈಕ್ ದಟ್ ಬಟ್ ನೀವು ಯೋಚನೆ ಮಾಡಿ ಮೊದಲೇ ಕೇಳಿದ್ರೆ ಬರ್ತಾರೆ ಇಂಡಿಯಾ ಇಸ್ ಎ ವೆರಿ ಬಿಗ್ ಕಂಟ್ರಿ ನಮಗೊಬ್ಬರು ನನಗೊಬ್ಬರು ಕಳಿಸಿದ್ರು ಫೇಸ್ಬುಕ್ಕಲ್ಲ ವಾಟ್ಸಪ್ಪಲ್ಲಿ ಒಂದು ಜೋಕ್ ನಮ್ಮ ಸಿಟಿ ಇನ್ಸ್ಟಿಟ್ಯೂಟ್ ಅವರು ಜೋಕ್ ಹೇಳ್ತೀನಿ ಕೇಳಿ ನೀವು ನಿಮಗೆ ರಾಮ್ ಮಂಜುನಾಥ್ ಕಾವ್ ಕೇಳಿದೆ ನಾನು ಬಟ್ ನಾನು ನಿಮಗೆ ಗೊತ್ತಿದ್ದರೆ ಅವ್ರು ಹೇಳ್ತೀನಿ
ಒಂದು ಊರಲ್ಲಿ ಈಗ ಮಳೆ ಬಂದಿದೆ ಈಗ ಮೂರು ನಾಲ್ಕು ದಿನ ಆ ಥರ ಬಂದು ಒಂದು ಚಿಕ್ಕ ದ್ವೀಪ ಥರ ಜಾಗದಲ್ಲಿ ನೆರೆ ಬಂದ ನೆರೆ ಬಂದಂಗಾಗಿ ಅಲ್ಲಿಂದ ಸರ್ಕಾರ ಆರ್ಡರ್ ಕೊಡ್ತಂತೆ ಎಲ್ಲರನ್ನ ಅಲ್ಲಿಂದ ಎವ್ಯಾಕ್ಯುಯೇಟ್ ಮಾಡಬೇಕಂತ ಒಂದು ದೋಣಿನ ಕಳಿಸಿದ್ರಂತೆ ಅದು ರಿಮೋಟ್ ಜಾಗದಲ್ಲಿ ಅವನು ಅಂಬಿಗ ದೋಣಿ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಟಿದ್ದಾನೆ ಅಲ್ಲ ದೋಣಿಲಿ ಕೂತ್ಕೊಂಡಿರುತ್ತೆ ತುಂಬ ಜನ ಆಗ್ಬಿಟ್ಟಿದ್ದಾರೆ ಈ ಕಡೆ ಕೂತ್ಕೊಳ್ಳಿ ಆ ಕಡೆಗೆಲ್ಲ ಬ್ಯಾಲೆನ್ಸ್ ಮಾಡಿ ಕುಡಿಸಿದ್ರು ನನ್ನ ದೋಣಿಲಿ ಮುಳುಗೋಗ್ಬಾರ್ದು ಅಂತ ಆವಾಗ ಒಬ್ಬ ಕೋತಿ ಆಡ್ಸೋನು ಅವನು ಬಂದು ಕೂತ್ಕೊಂಡು ಅವ್ನು ಕೂತ್ಕೊಂಡ್ಮೇಲೆ ಕೋತಿನೂ ಬಂದ ಅಂತ ಅದು ದೋಣಿ ಹಿಂಗಾಯ್ತು ಅಂತ ಒಂದು ಹೆಜ್ಜೆ ಕೂತ್ಕೊಂಡು ಅಕ್ಕಪಕ್ಕ ಅಂತ ಅಲ್ಲೋಗದಂತ ಬ್ಯಾಲೆನ್ಸ್ ಮಾಡೋಕ್ಕೆ ಓ ಓ ಅಂತ ದೋಣಿಲಿ ಕೂಗ್ತಾ ಇದ್ರು ಅಂತ ಅಲ್ಲಿ ಅನ್ನೋದು ಇಲ್ಲ ಅನ್ನೋದು ಆಮೇಲೆ ಅವನು ಜನ ಕೂಗಕ್ಕೆ ಶುರು ಮಾಡಿದಂತ ಅವನಿಗೆ ನೀನು ದೋಣಿ ಹೊರಟುಬಿಟ್ಟಿದೆ ಅಲ್ಲಿಂದ ಜೋರಾಗಿ ಮಳೆ ಬರ್ತಾ ಇದೆ ಅವ್ರು ಹೇಳದಂತೆ ಪ್ಲೀಸ್ ನಿನ್ನ ದೋಣಿನ ನೀನು ಕೋತಿನ ಮ್ಯಾನೇಜ್ ಮಾಡಪ್ಪ ಅಂತ ನಾನು ಏನು ಮಾಡೋದು ಅದು ನನ್ನ ಮಾತು ಕೇಳ್ತಾ ಇಲ್ಲ ಅಲ್ಲೊಬ್ಬ ಕೂತಿದ್ನಂತೆ ನಾನು ಮ್ಯಾನೇಜ್ ಮಾಡ್ತೀನಿ ನಿಮ್ಮ ಕೋತಿನ ನಿಮ್ಮ ಅನುಮತಿ ಇದ್ದರೆ ದಯವಿಟ್ಟು ಏನಾದ್ರು ಮಾಡಿ ಅವ್ನು ಕೋತಿನ ತಗೊಂಡು ನದಿಗೆ ಎಸರ್ಬಿಟ್ಟು ಅದು ನದಿಲಿ ಈಜಾಡ್ಕೊಂಡು ಬಂದು ಬಂದು ದೋಣಿ ಹತ್ತಕ್ಕೆ ಬರೋದು ಕೈಯಲ್ಲಿ ಬಿಡಿಸಿ ಬಿಡಿಸೋದು ಅಯ್ಯೋ ಪಾಪ ಅಂತಾರಂತೆ ಜನ ಅಂದರೆ ಕಳಿಸ್ತಾನೆ ಇದ್ದಂತೆ ಒಂದು ಎರಡು ಮೂರು ಸತಿ ಪ್ರಯತ್ನ ಪಟ್ಟಮೇಲೆ ದೊಡ್ಡ ಭಾಳ ಸ್ಟ್ರಾಂಗ್ ಕರೆಂಟ್ ಇತ್ತಂತೆ ಅದು ಸುಸ್ತಾಗಿ ಬಂದು ಹಿಂಗೆ ಇಟ್ಕೊಂಡು ಹಿಂಗೆ ನಿಂತ್ಕೊಳ್ತಂತೆ ಅದಕ್ಕೆ ಸುಸ್ತಾಗಿ ನನಗೆ ಗೊತ್ತಾಯ್ತಂತೆ ಎತ್ತುಬಿಟ್ಟು ದೋಣಿಯಲ್ಲಿ ಕೂರಿಸಿದ್ರು ಅದು ಹೋಗ್ಬಿಟ್ಟು ಒಂದು ಕಡೆ ಸುಮ್ಮನೆ ಕೂತಿದ್ರು ಇದರದ್ದು ಮಾರಲ್ ಏನಂದರೆ ಭಾರತ ಸೇರಿಗಿಲ್ಲ ಭಾರತ ಸೇರಿಗಿಲ್ಲ ಅಂತ ಇರ್ತಾರಲ್ಲ ಕುಣಿತಾ ಇರ್ತಾರಲ್ಲ ಅಲ್ಲಿಂದ ಇಲ್ಲಿ ಅವ್ರನ್ನೆಲ್ಲ ತಗೊಂಡು ಅಫ್ಘಾನಿಸ್ತಾನ ಇಂಥ ಜಾಗದಲ್ಲಿ ಒಂದಷ್ಟು ದಿನ ಬಿಟ್ಟರೆ ಒಳಗೆ ಬರಕ್ಕೆ ಬಿಡ್ಬಿಡಿ ಮತ್ತೆ ಒಂದು ಮೂರು ನಾಲ್ಕು ಸಲ ಆಮೇಲೆ ಬಿಟ್ಟರೆ ಸುಮ್ಮನಾಗ್ತಾರೆ ಅಂತ ಅದು ಇಂಪಾರ್ಟೆಂಟ್ ಆ್ಯಕ್ಚುಲಿ ನೀವು ಏನೇ ಮಾಡೋಕ್ಕೆ ಹೋದ್ರೂ ತುಂಬ ಕ್ರಿಟಿಸೈಸ್ ಮಾಡ್ತೀನಿ ನಮ್ಮ ವಾರ್ಡಲ್ಲಿ ನಾನು ಮಾದರಿ ವಾರ್ಡ್ ಮಾಡಬೇಕು ಅಂತ ಒಂದು ಸಾವಿರ ಗಿಡ ಹಾಕ್ಬೇಕು ಅಂತ ಹೇಳಿದ್ರು ಯಾರು ಅಲ್ಲಿ ಲೋಕಲ್ ರೆಸಿಡೆಂಟ್ಸ್ ಎಲ್ಲ ಪವರ್ಫುಲ್ ಪೀಪಲ್ ಅಲ್ಲಿ ತಲೆಗಟ್ಬಿಡ್ತಾರೆ ಅವ್ರು ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಸರ್ ಇಲ್ಲಿ ಏನು ಮಾಡಿದ್ರು ವೇಸ್ಟು ಸರ್ ನಾನು ಅದಕ್ಕೆ ಹೇಳಿದೆ ಹೌದು ನನಗೆ ಯಾರು ಹೇಳಿದ್ರು ಮೊಂಬತ್ತಿ ಇಟ್ಕೊಂಡು ಹಿಮಾಲಯನ ಕರಗಿಸಕ್ಕೆ ಒದಂಗಿದ್ದು ಅಂತ ಅವ್ರು ನಕ್ಬಿಟ್ರು ಅವ್ರು ಅದಕ್ಕೆ ಹೇಳಿದೆ ಅದೇ ನಾನು ಮೊಂಬತ್ತಿನ ಇಟ್ಕೊಂಡಿರೋದು ನನ್ನ ಬೆಳಕಿಗೆ ನನಗೆ ಬೇಕು ಬೆಳಕು ಅದಕ್ಕೆ ಅಂತಂದೆ ಅವ್ರಿಗೊಂತ ಮುಖ ಚಿಕ್ಕದಾಯ್ತವೆ ನೀವು ಏನೇ ಮಾಡಿದ್ರೂ ಆಗಲ್ಲ ಇದು ಅಂತ ಹೇಳ್ತಾರೆ ನಿಮಗೆ ಬಟ್ ನೀವು ಈ ಥರದ್ದು ಮಾಡಿದ್ರೆ ಅಂದರೆ ಆ ಥರ ಒಂದು ಪ್ಲಾಟ್ಫಾರ್ಮ್ ಇದು ನೀವು ಮಾಡಿದ್ರೆ ಇದು ಯು ಲೀಪ್ ಫ್ರಾಗ್ ಇನ್ ಟು ದ ಫ್ಯೂಚರ್ ಆಗಲೇ ಇಲ್ಲ ಇದೆಲ್ಲ ಎಲ್ಲ ಶೋಕಿ ಬರುತ್ತೆ ಹೊರಟೋಗುತ್ತೆ ಅಂತ ನಿಮಗೆ ಭರವಸೆ ಇದ್ರೆ ನನಗಿಲ್ಲ ಟೆಕ್ನಾಲಜಿ ವಿಲ್ ಮೇಕ್ ಇನ್ಎವಿಟಬಲ್ ಚೇಂಜ್ ಯು ಕಾಂಟ್ ಇಗ್ನೋರ್ ಟೆಕ್ನಾಲಜಿ ಲಾ ಹ್ಯಾಸ್ ಟು ಚೇಂಜ್ ಬಿಕಾಸ್ ಆಫ್ ಟೆಕ್ನಾಲಜಿ ನೀವು ಪ್ರೈವಸಿ ಇಸ್ ದ ರೈಟ್ ಟು ಪ್ರೈವಸಿ ಅವ್ರ ಸುಪ್ರೀಂ ಕೋರ್ಟ್ ಏನೇ ಹೇಳಿ ಕಂಪ್ಲೀಟ್ಲಿ ನನಗೆ ಅನಿಸ್ತು ಇಲ್ಲಾಜಿಕಲ್ ಏನು ರೈಟ್ ಟು ಪ್ರೈವಸಿ ಇದೆ ಟೆಕ್ನಾಲಜಿ ಇಸ್ ಮೇಡ್ ಇಟ್ ಇರ್ರೆಲೆವೆಂಟ್ ನಿಮ್ಗೆ ಯಾರ ಹತ್ರ ಸ್ಮಾರ್ಟ್ಫೋನ್ ಇದೆ ಹೇಳಿ ನೀವು ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡಿದ್ರು ಯು ಹ್ಯಾವ್ ಸೈನ್ಡ್ ಅವೇ ದ ಪ್ರೈವಸಿ ಆಫ್ ಈವನ್ ಸ್ಪೀಚ್ ಆ್ಯಂಡ್ ನಿಮ್ಮ ಮನೇಲಿ ಯಾವಾಗಾದ್ರೂ ಆನ್ ಆಗ್ಬೋದು ಅದು ನೀವು ಆನ್ ಆಗಲ್ಲ ಅಂತ ತಿಳ್ಕೊಬಾರ್ದು ನಿಮ್ಮದು ಮೆಷಿನ್ನ ನೀವು ಎಲ್ಲಿದ್ದೀರ ಅಂತ ನಿಮ್ಗೆ ಹೆಂಗೆ ಹೇಳ್ತಾ ಇದೆ ಹೆಂಗೆ ತೋರಿಸುತ್ತದ ಇಟ್ ಈಸ್ ಟಾಕಿಂಗ್ ಟು ದ ಟವರ್ ಹೌ ಡು ಯು ನೋ ಇಟ್ಸ್ ನಾಟ್ ಟಾಕಿಂಗ್ ಟು ಅದರ್ ಅಪ್ಲಿಕೇಶನ್ಸ್ ಇನ್ ಕ್ಲೌಡ್ ವರ್ ವೇರ್ ಎವರ್ ಪ್ರೈವಸಿ ಅನ್ನೋದು ನಾನ್ ಸೆನ್ಸ್ ಟೆಕ್ನಾಲಜಿ ಇಸ್ ಮೇಡ್ ನಾನ್ ಸೆನ್ಸ್ ಔಟ್ ಆಫ್ ಪ್ರೈವಸಿ ಇಟ್ ವಾಸ್ ನೆವರ್ ಎ ಗುಡ್ ಇಟ್ ವಾಸ್ ನೆವರ್ ಎ ರೈಟ್ ಫಂಡಮೆಂಟಲ್ ರೈಟ್ ಇಟ್ಸ್ ಎ ಬೋಗಸ್ ಫಂಡಮೆಂಟಲ್ ರೈಟ್ ಅದಕ್ಕೆ ಕೆಲವರು ವೆಸ್ಟಲ್ಲಿ ಹೇಳ್ತಾರೆ ದ ರೈಟ್ ಟು ಬಿ ಲೆಫ್ಟ್ ಅಲೋನ್ ಇಸ್ ದೇರ್ ದ ರೈಟ್ ಟು ಪ್ರಿವಸಿ ಇಸ್ ನಾಟ್ ದೇರ್ ಪ್ರಿವಸಿ ಇಸ್ ನಾಟ್ ಯುವರ್ ಕಂಟ್ರೋಲ್ ಇಟ್ಸ್ ಸಂಬಡಿ ಎಲ್ಸ್ ಇಸ್ ಕಂಟ್ರೋಲ್ ಸಿ ಫಸ್ಟ್ ಆಫ್ ಆಲ್ ಇಟ್ಸ್ ಇಲ್ಲಾಜಿಕಲ್ ನೀವೇನು ಕಂಟ್ರೋಲ್ ಮಾಡೋಕ್ಕಾಗತ್ತೆ ನಿಮ್ಗೆ ಯು ಕ್ಯಾನ್ ಕಂಟ್ರೋಲ್ ಪ್ರಿವಸಿ ಹೌ ವಿಲ್ ಯು ಕಂಟ್ರೋಲ್ ನಾನು ನಿಮ್ಗೆ ಆ್ಯಪ್ ಸಪ್ಲೈ ಮಾಡಿದರೆ ನಾನು ನಿಮ್ಗೆ ಹೇಳಿದ್ದೀನಿಲ್ಲ ನಾನು ನಿಮ್ಮ ಮೇಲೆ ಸ್ಪೈ ಮಾಡಲ್ಲ ಅಂತ ಹೇಳಿದ್ದೀನಿ ನೀವು ನನ್ನನ್ನು ನಂಬಬೇಕು ನೀವು ನಂಬ್ತೀರಾ ಐ ಯು ಶೂರ್ ದಟ್ ಈವನ್ ಇಫ್ ಯು ಹ್ಯಾವ್ ಸ್ವಿಚ್ಡ್ ಆಫ್ ಲೊಕೇಶನ್ ಡಸ್ ನಾಟ್ ನೋ ವೇರ್ ಯು ಆರ್ ಇಸ್ ಇಟ್ ಪಾಸಿಬಲ್ ರೀ ಯು ಥಿಂಕ್ ಯು ಅದಕ್ಕೆ ಐ ಫೀಲ್ ಟೆಕ್ನಾಲಜಿಕಲ್ ಚೇಂಜ್ ಇಸ್ ಇನ್ಎವಿಟೇಬಲ್ ಆ್ಯಂಡ್ ನಿಮಗೆ ಗೊತ್ತಿದ್ದಂಗೆ ದಟ್ ಚೇಂಜ್ ವಿಲ್ ಬಿ ರ್ಯಾಪಿಡ್ ವಿಲ್ ಬಿ ಎ ಫ್ರ್ಯಾಕ್ಚರ್ ಫ್ರಮ್ ದ ಪಾಸ್ಟ್ ಅಂದರೆ ಇವಾಗ ಸಿ ಆಲ್ ಓವರ್ ಇಂಡಿಯಾ ನೋಡಿದ್ರೆ ದರ್ ಇಸ್ ಎ ನ್ಯೂ ಕ್ರಾಪ್ ಆಫ್ ಡಿ ಒ ಪಿಸ್ ದ ಮೆಜಾರಿಟಿ ಆಫ್ ದ ಡಿ ಒ ಪಿಸ್ ನೌ ಆರ್ ಡಿ ಒ ಪಿಸ್ ಬಿಕಮ್ ಡಿ ಒ ಪಿಸ್ ಇನ್ ದ ಲಾಸ್ಟ್ 10 ಇಯರ್ಸ್ ವೆಟರನ್ ಡಿ ಒ ಪಿಸ್ ಅನ್ನೋದು ಆಲ್ಮೋಸ್ಟ್ ನಾನ್ ಎಕ್ಸಿಸ್ಟೆಂಟ್ ಆಗಿಬಿಟ್ಟಿದ್ದಾರೆ ಈಗ ನಾವ್ಯಾರು ಸೆಂಟಿಮೆಂಟಲ್ಲಿ ಅಥವಾ ಔಟ್ ಆಫ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ದ ಕ್ರಾಫ್ಟ್ ದೇ ಹ್ಯಾಡ್ ಕರೆಸ್ಬೋದು ಅಷ್ಟೇ ಹೊರತು ಮೋಸ್ಟ್ ಪೀಪಲ್ ಎಲ್ಲ
Mumbai Dairies Madhavan, he's like a boy, you know. See, Mumbai Dairies is a, we shot like this, I'll go to the location, we'll rehearse. Oh no, he will take 2 hours to rehearse with the camera team. Then we will rehearse for 1 hour actors and there'll be one take. That take will be 15 minutes. I'm a lunch. I'm shoot Martha there. Are we saying we are more cutting edge than that? Nan experience helta idu nan hoge ellaadralli ga long takes iruthe mumbai dairies alli hospital aache bandange alli ambulance bandu nilutte camera hinge aache bartidange shot alli cam idu ambulance bandu nilutte adu alla hospital alla adu film city alli ond shed adu temporary shed metal alla adu ಬೊಂಬಲ್ಲಿ ಕಟ್ಟಿರೋದು ಅದ್ರಲ್ಲಿ ಮಾಡಿದಾರೆ ಅದು ಅಂದರೆ ಹಂಗೆ ರಿಹರ್ಸ್ ಮಾಡ್ತಾರೆ ಇವನು ಯಾವ ವಾಕಿ ಟಾಕಿ ಇಟ್ಕೊಂಡು ಮಾತಾಡ್ತಾ ಇರ್ತಾನೆ ಓಕೆ ಗೋ ನೌ ಅಂತ ಹೇಳ್ತಾನೆ ಅದು ಬಂದು ನಿಲ್ಲತ್ತದು ಈ ಕ್ಯಾಮ್ರಾ ಹಿಂಗೆ ಟ್ರ್ಯಾಕ್ ಆಗಿ ಹಿಂಗೆ ಆಚೆ ಬಂದಾಗ ಇಲ್ಲಿ ಕಾರಿಡಾರ್ ಇಲ್ಲ ಕಾಣಿಸುತ್ತದು ಬಂದು ನಿಲ್ಲದು ಆ ಥರ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂದರೆ ಬಿಕಾಸ್ ಇಟ್ ಈಸ್ ಪಾಸಿಬಲ್ ಟು ಶೂಟ್ ಲೈಕ್ ದಟ್ ದ ಶೂಟಿಂಗ್ ಲೈಕ್ ದಟ್ ಸೊ ಟು ರಿಇಟ್ರೇಟ್ ನಾ ಐ ಸೇ ತ್ರೀ ಥಿಂಗ್ಸ್ ಅಂಡ್ ದೆನ್ ವಿಲ್ ಮೇಕ್ ಇಟ್ ಎ ಡಿಸ್ಕಷನ್ ಫಸ್ಟ್ ಹಿಂದೆ ಇಲ್ಲಿವರೆಗೂ ನಾವು ಡಿ ಐ ಅವ್ರನ್ನ ಪೋಸ್ಟ್ ಪ್ರೊಡಕ್ಷನ್ ಅವ್ರನ್ನ ಎಫೆಕ್ಟ್ಸ್ ಅವ್ರನ್ನ ಈವನ್ ಡಿ ಒ ಪಿನ ನಾವು ಕರೆಸೋ ಟೈಮ್ಗೆ ಕರೆಸೋದು ತಪ್ಪು ಮೊದಲಿಂದ ಟೀಮ್ ವರ್ಕ್ ಆನ್ಸಾಂಬಲ್ ವರ್ಕ್ ಇರಬೇಕು ಇವಾಗ ಅಂದರೆ ದ ಆ್ಯಕ್ಟ್ ಆಫ್ ರೈಟಿಂಗ್ ದ ಇಮ್ಯಾಜಿನ್ ದ ಫಿಲ್ಮ್ ಬಿಫೋರ್ ಯು ರೈಟ್ ಇಟ್ ಡಿಸ್ಕಷನ್ ಆಗುತ್ತೆ ಇಮ್ಯಾಜಿನಿಂಗ್ ದ ಫಿಲ್ಮ್ ಇಟ್ಸ್ ಎಫ್ ಶುಡ್ ಬಿ ಫಿಲ್ಮ್ ಮೇಕಿಂಗ್ ಈಗ ನೀವು ಮಾಡಬೇಕಾಗತ್ತೆ ನೀವು ಕೊಲಾಬರೇಟಿವ್ ವರ್ಕ್ ಮಾಡಬೇಕಾಗತ್ತೆ ನನ್ನ ಹತ್ರ ಒಂದು ಸ್ಕ್ರಿಪ್ಟ್ ಇದೆ ಅಂದರೆ ನಾವೇನು ಹೇಳಬೇಕು ಯು ಡೋಂಟ್ ಹ್ಯಾವ್ ಎ ಫಿಲ್ಮ್ ಸ್ಕ್ರಿಪ್ಟ್ ಯು ಹ್ಯಾವ್ ಎನ್ ಐಡಿಯಾ ಬೇಬಿಲ್ ಸೆ ಈಗ ಸ್ಕ್ರಿಪ್ಟ್ ಬರ್ಕೊಂಡು ಬಂದರೆ ಯಾರಾದರೂ ಯು ಹ್ಯಾವ್ ಟು ಸೇ ಓಕೆ ಯು ಹ್ಯಾವ್ ಎನ್ ಐಡಿಯಾ ನೌ ಯು ಹ್ಯಾವ್ ಟು ರೈಟ್ ದ ಪ್ರೊಡಕ್ಷನ್ ಸ್ಕ್ರಿಪ್ಟ್ ದಟ್ ಈಸ್ ವಾಟ್ ಯು ಕ್ಯಾನ್ ಶೂಟ್ ನೀನು ಬರೆದಿರೋದಕ್ಕೆ ನಿನಗೆ ಕ್ರೆಡಿಟ್ ಯು ಬಿ ದ ಲೀಡ್ ಇನ್ ದ ಫೋರ್ ನೇಮ್ಸ್ ದಟ್ ವಿಲ್ ಮೇಕ್ ದ ಫಿಲ್ಮ್ ಆರ್ ಮೇ ಬಿ ಯು ಕ್ಯಾನ್ ಹ್ಯಾವ್ ಎ ಫಿಲ್ಮ್ ಮೇಕರ್ ಹೂ ಇಸ್ ವೆರಿ ಗುಡ್ ಸ್ಕ್ರಿಪ್ಟ್ ರೈಟರ್ ಇಸ್ ವೆರಿ ಗುಡ್ ಹೂ ನೋಸ್ ದ ಎಂಟೈರ್ ಟೆಕ್ನಿಕ್ ವಿಲ್ ರೈಟ್ ಓಕೆ ಇಫ್ ಪಳಗಿರೋ ಡೈರೆಕ್ಟರ್ಸ್ ಅವರೇ ಬರೀತಾರೆ ಬಟ್ ಅವರು ಈಗ ಟೀಮ್ ಇಟ್ಕೊಂಡು ಸ್ಕ್ರಿಪ್ಟ್ ಬರೀತಾರೆ ನೋಡಿ ವೆಬ್ ಸೀರೀಸ್ 4 ಜನ ಇರ್ತಾರೆ 5 ಜನ ಇರ್ತಾರೆ ಅದಕ್ಕೆ ಫಸ್ಟ್ ಒನ್ ಇಸ್ ನೀವು ಟೆಕ್ನಾಲಜಿನ ಯು ಮಸ್ಟ್ ಬಿಕಾಸ್ ಲಾಂಗ್ ಡ್ಯೂರೇಷನ್ ಶಾರ್ಟ್ ಅಂದರೆ ಲಾಂಗ್ ಟೇಕ್ ಇಸ್ ಎ ಟೆಕ್ನಾಲಜಿಕಲ್ ಆನಿಮಲ್ ನಾವು ಇಟ್ ಹ್ಯಾಸ್ ಟೆಕ್ನಾಲಜಿ ಆ್ಯಂಡ್ ಇಟ್ ಹ್ಯಾಸ್ ಟೆಕ್ನಿಕ್ ನೀವು ರಿವರ್ಸ್ ಫೇವರ್ ಮಾಡಿದ್ರೆ ಹಂಗೆ ಹೇಳೋಣ ಇಟ್ ಹ್ಯಾಸ್ ಟೆಕ್ನಿಕ್ ಆ್ಯಂಡ್ ಟೆಕ್ನಾಲಜಿ ಒಂದ್ಸತಿ ಪಳಗದ ಮೇಲೆ ಟೆಕ್ನಿಕ್ ದೊಡ್ಡದಾಗುತ್ತೆ ಗೊತ್ತಿಲ್ಲದೇ ಇದ್ರೆ ಏನು ಟೆಕ್ನಿಕ್ ಅಂತ ಹೇಳೋಕ್ಕಾಗುತ್ತೆ ಬಳಸಕ್ಕೆ ಗೊತ್ತಾದ್ಮೇಲೆ ಟೆಕ್ನಿಕ್ ಅನ್ನೋದು ದೊಡ್ಡದಾಗುತ್ತೆ ಇಟ್ ಇಸ್ ಬೋತ್ ಟೆಕ್ನಿಕ್ ಆ್ಯಂಡ್ ಟೆಕ್ನಾಲಜಿ ಬಟ್ ಫಸ್ಟ್ ಇಟ್ ನೀಡ್ಸ್ ಇಮ್ಯಾಜಿನೇಷನ್ ಅದಕ್ಕೆ ನಾನು ಹೇಳಿದೆ ಅವ್ರು ಸ್ಮೈಲ್ ಮಾಡ್ತಾರೆ ಸ್ಪೆಕ್ಟರ್ ಅನ್ನೋದು ಮಜಾ ಅಷ್ಟೇ ಇಟ್ಸ್ ನಾಟ್ ಎ ಗುಡ್ ಎಕ್ಸಾಂಪಲ್ ಆಫ್ ಎ ಲಾಂಗ್ ಟೇಕ್ ಗುಡ್ ಎಕ್ಸಾಂಪಲ್ ಆಫ್ ಎ ಲಾಂಗ್ ಟೇಕ್ ಇಸ್ ಬರ್ಡ್ ಮ್ಯಾನ್ ಇವನ್ ಆಸ್ ಎ ಫಿಲ್ಮ್ ಇಟ್ಸ್ ಎ ಗ್ರೇಟ್ಲಿ ಇಮ್ಯಾಜಿನ್ಡ್ ಫಿಲ್ಮ್ ಅದು ನನಗೆ ಅದರಲ್ಲಿ ಫಸ್ಟ್ ಶಾಕ್ ಆದ್ರಲ್ಲಿ ಅದು ಬೀಳುತ್ತಲ್ಲ ಅದು ದಟ್ಸ್ ಎನ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ ಅದು ಹಿಂಗೆ ಮಾಡ್ತಾರೆ ರೀ ಅದು ಕ್ಯಾಮ್ರಾ ಟ್ರ್ಯಾಕ್ ಆಗ್ತಾ ಇದೆ ಅವ್ನು ನಡ್ಕೊಂಡು ಬರ್ತಾ ಇದೆ ಕರೆಕ್ಟ್ ಟೈಮಿಗೆ ಬಂದು ಅದು ಬೀಳೋದಿರುತ್ತಲ್ಲ ಅದು ಇಟ್ ಈಸ್ ನಾಟ್ ಸೋ ಈಸಿ ಟು ಅಚೀವ್ ಅಷ್ಟೆಷ್ಟಕ್ಕೆ ಇದ್ರೆ ಇತ್ತು ಅವ್ನು ಮೇಲಿಂದ ಹೇಳ್ಕೊಂಡು ಬರ್ತಾನ ಅಲ್ವಾ ಮತ್ತೆ ಅವನ ತಲೆಯಲ್ಲಿ ನಡೀತಾ ಇರೋದು ಬೇರೆ ನಿಜವಾಗ್ಲೂ ನಡೀತಾ ಇರೋದು ಬೇರೆ ಎರಡು ಇದೆಯಲ್ಲ ಅದರಲ್ಲಿ ಅದು ದಟ್ಸ್ ಎ ಗ್ರೇಟ್ ಎಕ್ಸಾಂಪಲ್ ಚಿಲ್ಡ್ರನ್ ಆಫ್ ಮೆನ್ ಅಂತ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇದು ನಾವು ಇಟ್ಸ್ ಐಕಾನಿಕ್ ಸೀಕ್ವೆನ್ಸ್ ಇವನ್ ಡನ್ಕರ್ಕ್ ದಟ್ ಅಟೋನ್ಮೆಂಟ್ ಥಿಂಗ್ ವೆರಿ ಗುಡ್ ಅವೆಲ್ಲ ನಾವೇನು ಮಾಡಬೇಕು ಇವಾಗ ವಿ ಮಸ್ಟ್ ಇಮ್ಯಾಜಿನ್ ದ ಫಿಲ್ಮ್ ಲೈಕ್ ದಟ್ ಆ್ಯಂಡ್ ಐ ಥಿಂಕ್ ನೋಲನ್ ಈಸ್ ಎ ವೆರಿ ಗ್ರೇಟ್ ಮಾಸ್ಟರ್ ಅಯ್ಯೋ ಯಾ ನಾನು ನಿಮ್ಗೆ ಹೇಳ್ಬೇಕಲ್ಲ ಯುವರ್ ಜನರೇಷನ್ ಲವ್ಸ್ ಇಮ್ ಓಕೆ ಈಸ್ ಎ ಗ್ರೇಟ್ ಮಾಸ್ಟರ್ ಬಿಕಾಸ್ ಅವನು ದೊಡ್ಡ ಕಮರ್ಷಿಯಲ್ ಫಿಲ್ಮ್ ಮಾಡ್ತಾ ಇದ್ದಾನೆ ಬಟ್ ಲುಕ್ ಅಟ್ ದ ಕ್ವಾಲಿಟಿ ಆಫ್ ಎಕ್ಸ್ಪೆರಿಮೆಂಟೇಷನ್ ಹಿ ಹ್ಯಾಸ್ ಇನ್ ಹಿಸ್ ಫಿಲ್ಮ್ಸ್ ಸೊ ಅದು ಆಸ್ಪೆಕ್ಟ್ ಒನ್ ಇನ್ ಪ್ರೀ ಪ್ರೊಡಕ್ಷನ್ ಇಟ್ ಮಸ್ಟ್ ಬಿಗಿನ್ ಟೂ ಯು ಮಸ್ಟ್ ಟ್ರೀಟ್ ದ ಸಿನಿಮಾಟೋಗ್ರಾಫರ್ ಆ್ಯಂಡ್ ದ ಸೌಂಡ್ಸ್ಕೇಪಿಸ್ಟ್ ಆ್ಯಸ್ ಎಸೆನ್ಷಿಯಲ್ ಪಾರ್ಟ್ನರ್ಸ್ ಫ್ರಮ್ ದಟ್ ಓಪನಿಂಗ್ ಸ್ಟೇಜ್ ಆ್ಯಂಡ್ ಅಲೌ ದೆಮ್ ದೇರ್ ಗ್ರೌಂಡ್ ಡ್ಯೂರಿಂಗ್ ಪ್ರೊಡಕ್ಷನ್ ಹಂಗಂದರೆ ರೆಡಿ ರೆಡಿ ಅಂತ ಶೌಟ್ ಮಾಡ್ತಾವಲ್ಲ ನಾವು ಸೆಟ್ಟಲ್ಲಿ ಅದನ್ನ ಬಿಡಬೇಕು ನಾವು ನೀವು ಅವ್ರಿಗೆ ಟೈಮ್ ಕೊಡಬೇಕು ಸೌಂಡ್ ರೆಡಿ ಅಂತ ಅವ್ರು ಹೇಳಬೇಕು ಕ್ಯಾಮ್ರಾ ಕ್ಯಾಮ್ರಾಸ್ ರೆಡಿ ಅಂತ ಅವ್ರು ಹೇಳಬೇಕು
then the director has call. Director can call whenever he or his team wants. ಅಲ್ಲಿವರೆಗೂ ನಮಗೆ ರಿವರ್ಸ್ ಮಾಡಬೇಕು ಆರ್ಡರು. ಯಾಕೆಂದ್ರೆ ಇಷ್ಟೊಂದು ಡಿಪಾರ್ಟ್ಮೆಂಟ್ ಸೇರಿರ್ಬೇಕಾದ್ರೆ ಫೋಕಸ್ ಪುಲ್ಲರ್ ಇವಾಗ ಮೊದಲು ತರದವರಲ್ಲ ಅಲ್ವಾ? ಏನ್ ಮಾಡ್ತಾರೆ ಫೋಕಸ್ ಪುಲ್ಲಿಂಗ್? ಈಗ ಇಲ್ಲಿ ಪಕ್ಕ ನಿಂತ್ಕೊಂಡಿರ್ತಾರೆ, ಅವ್ರು ಮಾಡ್ತಾರೆ. ಡಿಸ್ಟೆನ್ಸ್ನ ಮೆಷರ್ ಮಾಡೋಕ್ಕೆ ಟೇಪ್ ಕೆಲವರು ಬಳಸ್ತಾರೆ, ಈಗಲೂ ಟೇಪ್ ಯಾರು ಬಳಸ್ತಾರೆ ಈಗ ಅಲ್ವಾ? ಲೇಸರಲ್ಲಿ ಮಾಡ್ತಾರೆ. ಎಷ್ಟು ಚೇಂಜ್ ಆಗಿಬಿಟ್ಟಿದೆ ನೋಡಿದ್ರೆ. ಪ್ರೊಡಕ್ಷನ್ ಟೀಮ್ ಅನ್ನೋದು ಇದೆಯಲ್ಲ, ಹಿಂದಿನ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇಟ್ಕೊಂಡು, ಹಿಂದಿನ ಕೊಲಾಬರೇಟಿವ್ ಪ್ರೊಸೆಸಸ್ ಇಟ್ಕೊಂಡು ನೀವು ಲಾಂಗ್ ಟೇಕ್ ಮಾಡೋಕ್ಕಾಗಲ್ಲ. ಓನ್ಲಿ ಫ್ರಮ್ ಆನ್ಸಮ್ ಕೊಲಾಬರೇಷನ್ ಯು ಕ್ಯಾನ್ ಡೂ, ಯು ಕ್ಯಾನ್ ನಾಟ್ ಡೂ ಇಟ್ ಅದರ್ವೈಸ್. ಅದಕ್ಕೆ ಪ್ರೊಡಕ್ಷನ್ ಸ್ಟೇಜಲ್ಲಿ ನಿಮ್ಮ ಆರ್ಗನೈಸೇಷನ್ನು ಆ್ಯಂಡ್ ಕಮಾಂಡ್ ಸ್ಟ್ರಕ್ಚರ್ ಬೇರೆ ಥರ ಇರಬೇಕಾಗುತ್ತೆ. ನಂಗೆ ಅನ್ಸೋದು ಇದಕ್ಕೆ ಶುಡ್ ಬಿ ಎ ಕೋಆರ್ಡಿನೇಟಿಂಗ್ ಪರ್ಸನ್ ಟು ಅಸಿಸ್ಟ್ ದ ಡೈರೆಕ್ಷನ್ ಟೀಮ್. ದಟ್ ಈಸ್ ನಾಟ್ ದ ಎ ಡಿ, ಅನ್ಲೆಸ್ ದ ಎ ಡಿ ಕ್ಯಾನ್ ಬಿ ದ ಸಚ್ ಎ ಪರ್ಸನ್. ಬಟ್ ಎ ಡಿ ಡೈರೆಕ್ಟರ್ಗೆ ಅಧೀನಾಗಿರ್ಬೇಕಲ್ವ? ಅದಕ್ಕೇನೆ ನಾನು ಹೇಳೋದು, ಯು ಮಸ್ಟ್ ಹ್ಯಾವ್ ಎ ಕ್ರಿಯೇಟಿವ್ ಎಕ್ಸಿಕ್ಯೂಟಿವ್. ಹೆಂಗೆ ಟೆಕ್ನಿಕಲ್ ಏನಾದ್ರೂ ಒಂದು ಟೈಟಲ್ ಹುಡ್ಕೊಂಡು ಬನ್ನಿ ಅದಕ್ಕೆ. ಬಟ್ ಯು ಮಸ್ಟ್ ಹ್ಯಾವ್ ದಟ್ ಪರ್ಸನ್ ದೇರ್, ಲುಕ್ ಆ್ಯಂಡ್ ಫೀಲ್ ಪರ್ಸನ್ ಅಂತ ಹೇಳ್ತಾರೆ ಬಾಂಬೆಲ್ ಅವ್ರಿಗೆ. ಐ ಆಮ್ ಇನ್ ಚಾರ್ಜ್ ಆಫ್ ಲುಕ್ ಆ್ಯಂಡ್ ಫೀಲ್ ಅಂತ ಹೇಳ್ತಾರೆ ಅವ್ರು. ನೋಡಿದ್ರೆ ಅದಕ್ಕೆ ಹೆಸರೇ ಇಲ್ಲ ಈಗ. ಇನ್ನು ಯಾಕೆ ಬೇಕು ಅಂದರೆ ಅವನಲ್ಲಿ ಇರ್ತಾನೆ. ಈಗ ನಾನು ಮೊನ್ನೆ ಶಾರುಖ್ ಖಾನ್ ಫಿಲ್ಮ್ ಮಾಡಿದೆ, ಅಲ್ಲೂ ಒಬ್ಬ ಇರ್ತಾನೆ. ಅವನದೇನು ಡೆಸಿಗ್ನೇಷನೇ ಇಲ್ಲ, ಅವನು ಓಡಾಡ್ತಾ ಇರ್ತಾನೆ ಸೆಟ್ಟಲ್ಲಿ. ಏ ಅಲ್ಲಿ ಬೇಡ ಅಲ್ಲಿ ತೆಗಿ ಅಂತ ಹೇಳ್ತಾ ಇರ್ತಾನೆ ಅವನು. ಅವನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅಲ್ಲ, ಅವನು ಡೈರೆಕ್ಟ್ರು ಅಲ್ಲ, ಪ್ರೊಡ್ಯೂಸರ್ ಸೈಡವನು ಅಲ್ಲ ಅವನು. ಅವನು ಈಸ್ ಎ ಟೆಕ್ನಿಕಲ್ ಎಕ್ಸ್ಪರ್ಟ್ ಅಷ್ಟೆ. ಇದನ್ನು ಯೂಸ್ ಮಾಡಿಬಿಡಿ, ಇದು ಕಲರ್ ಬ್ಲೀಡ್ ಆಗತ್ತಿದ್ದು ಅಂತಾನೆ ಏನೇನೋ ಹೇಳ್ತಾರೆ. ಅವನಿಗೆಲ್ಲ ಟೆಕ್ನಿಕಲ್ ಪರ್ಸನ್ ಅವನು, ನಿಮ್ಮ ಕಥೆಯಲ್ಲಿ ಇಂಟರ್ಫಿಯರ್ ಆಗಲ್ಲ ಅವನು. ನಿನ್ನ ಪರ್ಪಸ್ ಮಾತ್ರ ಸರ್ವ್ ಮಾಡ್ತಾನೆ, ಅವನಿಗೆ ಗೊತ್ತಿರುತ್ತೆ ಹೆಂಗೆ ಮಾಡೋದು ಅಂತ. ಅಂಥವನ್ನು ನೀನು ಸೃಷ್ಟಿ ಮಾಡಬೇಕಾಗತ್ತೋ ಏನೋ ಇವಾಗ. ಫಾರ್ ನೌ ಕನ್ನಡಲ್ಲಿ ಅಂಥವನ್ನ ನೀವು ಫಸ್ಟ್ ಐಡಿಯಾಗಿ ತಗೋಬೇಕಾಗತ್ತೆ ಇವಾಗ. ಡಿ ಯು ಅಗ್ರಿ? ಮತ್ತು ಪೋಸ್ಟಲ್ಲಿ ನೀವು ಸಿನಿಮಾ ಮಾಡ್ತೀರ, ಸರಿ 80 ಲಕ್ಷಕ್ಕೆ ಮಾಡ್ತೀನಿ ಅಂತ ಅಂದ್ಕೊಂಡು 1 ಕೋಟಿ 10 ಲಕ್ಷಕ್ಕೆ ಮುಗಿಸ್ತೀರ, ಇಟ್ಕೊಳ್ಳಿ. ಅದಾದಮೇಲೆ ಡಿ ಐಗೆ ಮತ್ತೆ ಒಂದು 15-20 ಲಕ್ಷ ಖರ್ಚಾಗೋ ಥರದ್ದು ಆಗಬಾರ್ದು ನಿಮಗೆ, ಆಯಿತಾ? ನೀವು ಸಿನಿಮಾ ಆಗಬೇಕಾದ್ರೆ ಇದನ್ನ ಪೋಸ್ಟ್ನ ಕರೆಕ್ಟ್ ಮಾಡ್ಕೊಳ್ತೀನಿ ಅನ್ನೋ ಟೆಂಡೆನ್ಸ್ ಇದೆಯಲ್ಲ ಇವಾಗ, ಯು ಶುಡ್ ಸ್ಟಾಪ್ ದಟ್. ಕರೆಕ್ಟ್ ಮಾಡ್ಬೋದು, ಏನು ಬೇಕಾದ್ರೆ ಕರೆಕ್ಟ್ ಮಾಡ್ಬೋದು, ಆದರೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಮತ್ತು ಯು ಬಿಗಿನ್ ಟು ಲೂಸ್ ಕಂಟ್ರೋಲ್ ಓವರ್ ದ ಫಿಲ್ಮ್ ಅಂತ ಫಿಲ್ಮ್ ಮೇಕರ್. ನೀವು ಹೊಸದಾಗಿ ಬಂದಿರ್ತಾರೆ ಪ್ರೊಡ್ಯೂಸರು, ನೀವು ಏಲಿನೇಟಿವ್ ಮತ್ತೆ ಅವ್ರು ಕನ್ನಡ ಸಿನಿಮಾ ದುಡ್ಡಾಕಲು ಅಂತಿರ್ತಾರೆ, ಆ ಥರ ಆಗುತ್ತೆ. ಸೊ ಈ ಮೂರನ್ನ ನೀವು ಇಟ್ಕೋಬೇಕು ಇವಾಗ. ಅದಕ್ಕಾಗಿ ನಾನು 3 ಥಿಂಗ್ಸ್ ಐ ಪ್ರಪೋಸ್. ಸಾಧ್ಯ ಆದರೆ ಫಿಲ್ಮ್ ಮೇಕಿಂಗ್ ನೀವು ಆ ಫೆಸ್ಟಿವಲ್ ಅವರು ಆನಂದ್ ಒಪ್ಕೊಂಡು ಅವ್ರು ಮಾಡಿದ್ರೆ, ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಆಗಲೇ ನಿಮಗೊಂದು ವರ್ಕ್ಶಾಪ್ ಆಗಿದ್ರೆ ಒಳ್ಳೆಯದು. ನಾನೇನು ರೆಕಮೆಂಡ್ ಮಾಡ್ತೀನಿ, ನಾನು ಲಾಸ್ಟ್ ಫೌಂಡೇಶನ್ ಓಕೆ ಟು ಆ್ಯಕ್ಚುಲಿ ಕಾಲ್ ಫಾರ್ ಎ ವರ್ಕ್ಶಾಪ್ ಆನ್ ಜಸ್ಟ್ ಲಾಂಗ್ ಟೇಕ್ಸ್. ಅಂದರೆ ನೋಡಿ, ಅದು ದ ಐಡಿಯಾ ಇಟ್ಸೆಲ್ಫ್ ಇಸ್ ಇಂಟಿಗ್ರೇಟಿಂಗ್ ಐಡಿಯಾ ಅಲ್ವಾ. ನಿಮಗೆ ಕ್ಯಾಮ್ರಾ ಅವ್ರು ಇರಬೇಕು, ಅದಕ್ಕೆ ಕ್ಯಾಮ್ರಾ ಪರ್ಸ್ಪೆಕ್ಟಿವ್ ಇರಬೇಕು, ಡಿ ಐ ಪರ್ಸ್ಪೆಕ್ಟಿವ್ ಇರಬೇಕು, ಸ್ಕ್ರಿಪ್ಟ್ ಪರ್ಸ್ಪೆಕ್ಟಿವ್ ಇರಬೇಕು, ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಇರಬೇಕು, ಕ್ಯಾಮ್ರಾ ಮ್ಯಾನುಫ್ಯಾಕ್ಚರರ್ಸು ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಸ್ ಅವ್ರು ಬಂದು ಮಾತಾಡಬೇಕು ಏನೋ. ಆ್ಯಕ್ಚುಲಿ ಲಾಂಗ್ ಟೇಕ್ ನಾನು ಡಿಸ್ಕಸ್ ಮಾಡಬೇಕು, ಒಬ್ಬರು ಯಾರೋ ಬಂದು ಎಕ್ಸ್ಪರ್ಟ್ ಥರ ಮಾತಾಡೋಕ್ಕೆ ಆಗಲ್ಲ ಇವಾಗ. ದೇರ್ ಇಸ್ ನೋ ಎಕ್ಸ್ಪರ್ಟ್ ಇನ್ ಫಿಲ್ಮ್ ನೌ. ಇಟ್ಸ್ ಸಚ್ ಎ ವಾಸ್ಟ್ ಆ್ಯಂಡ್ ಕಾಂಪ್ಲೆಕ್ಸ್ ಮೀಡಿಯಮ್ನ. ನೀವು ಅದನ್ನ ವರ್ಕ್ಶಾಪ್ ಮಾಡಿ, ಆ್ಯಸ್ ಅ ಫಸ್ಟ್ ಐಡಿಯಾ ಹೇಳ್ತೀನಿ. ನೀವು ಅದನ್ನ ಮಾಡಿ. ಈಗ ಆದಷ್ಟು ನಿಮ್ಮ ಕಡೆಯಿಂದ ಕ್ವೆಶನ್ಸ್ ಬಂದರೆ ಐ ವುಡ್ ಲೈಕ್ ಟು ಆನ್ಸರ್. ನಿಮ್ಮಲ್ಲಿ ಐ ಸಿ ಮೆನಿ ಯಂಗ್ ಫೇಸಸ್, ಫಿಲ್ಮ್ ಹುಚ್ಚಿರುತ್ತೆ ಅದಕ್ಕೆ ಬಂದಿರ್ತೀರ ಅಂತ ತಿಳ್ಕೊಳ್ಳಿ. ಇಲ್ಲದ್ರೆ ಇಂಥ ಸಬ್ಜೆಕ್ಟ್ ಯಾರು ಕೇಳಕ್ಕೆ ಬರ್ತಾರೆ ಅಲ್ವಾ? ಕೇಳಿ, ಎಷ್ಟು ಟೈಮ್ ಇದೆ ಗೊತ್ತಾ? ಒಂದು 15 ನಿಮಿಷ ಇದೆ. Since we are on the topic of long takes, sir, the director of Spectre is Sam Mendes. He was so impressed with long takes that he made a movie called 1917. It is shot in real time. I believe so. Yeah, in single take, and the DOP is Sir Roger Deakins. And in the making of the movie, they
they specify a lot on how they rehearse for the movie. Like you said, they rehearse for 60 days. And the lens selection was very, very complex. Actually, critical. Yeah, they had a custom-made lens just for the this deep one. Focus. Yeah. And if you have time, you can watch the movie. It's like 90 minutes. In fact, when you do the workshop, we should watch footage of, single takes. Maybe you should form a small team, and you know, you should be part of the team, and you should curate it in whichever way you want. My help, I'll do. Yes, sir. Fix a date, book this place, okay. And we will do. Yeah. Okay, you can charge money for it. People will pay and come. People are serious. Even if 5 people come, if you can create 5 knowledgeable people with better knowledge about this, it's a great achievement. It is. We'll do that. We should do that. But I want to tell you something about Sam Mendes. Yes, see, he's a British theatre director. Yeah. He is not originally a filmmaker. So when, I forget that name of the author, Alan somebody wrote American Beauty, he took the script to, who is that, Irving somebody, who is the big producer, and gave it to him. See, the screenwriter went directly to a film producer. So producer is Dudkodunantalartaili. A person who can make the film. He went and talked to Steven Spielberg. Steven Spielberg said, I want to do this. My studio will do this film. And they looked around for a director. And they got this British stage director to do it. People with great imagination understand the limitation of the old ways of thinking. That you must think differently. So now Sam Mendes has leapfrogged into a very filmmaker. And he's very critical. He disses American cinema and all that. I think it's a bit too much, but he's got that thing. See, even Nolan, he's like, his character is British. He's half British also. But I heard the new people are coming in. What that means is it's a signal for you people to think that we can make great cinema now. World-class cinema we can make, you can think. Actually, budget is not as important an idea now as imagination. See, nanu madle script barbekare nan Indian class alli heldi, if I had to write a scene saying, you know, he ran across MG Road, I think 20 times, because how will they shoot? And I will be terrified to write it, because at the time of shooting that film, you know, they may shoot it in an empty street somewhere, you know. And what was the point of my writing that, I think? But today they can shoot it in empty street and crowd it with graphics, you know. Ahead of them now, there is no break on your imagination. You can imagine and read. Now also, if you don't imagine, you should not make a film. Because it's very expensive to make a film. There are 260 films now, censored. You know, I don't know how many of them will see the light of day. There are 260 films in the making already. So I don't know how they'll survive, okay? In Kannada, I'm saying. So basically, you should make new films. If there are 5 of you with different strengths, 5 of you should collaborate and make a film. You should set a new model of making a film for Kannada or Indian languages, you know? Yeah, I agree with you. And Sam Mendes is a very good example, actually. Yeah. You know, the guy who wrote the film, he said that, how did you get the idea? Somebody asked him. And he said, I was standing in a street corner and I saw a loose plastic cover rising and circulating in the air. And that's why I wrote the film, he said. Okay. Adhik a formula idea. Nan corner alli fan it put adna harsidre nim picture padithira. See, this is a world of imagination. There is no formula for this. So that's he's a great example of somebody who thought cinema completely differently without any barriers. You know, without any baggage, you know, he just did whatever he liked. Akash, you said now we have to start imagining US. But we are used to watching films in a certain way. There are breaks and it. How do you train yourself to think like a long shot? It's very difficult, but you have to understand that cinema is not a naturally imagined medium.
the very act of filmmaking breaks the unities. Drama is told continuously. Although there are scene changes in drama, the drama plays continuously. A film plays continuously, but actually it's a recorded medium, so it's assembled across time, over 1 year, 2 years, it's done. A shot is actually shot in different places, maybe, with different viewpoints. It breaks all the literary unities, continuity of time, continuity of space. It breaks that completely. So how editing itself is actually a distortion of reality. You know, like I turn to look at you, the camera cuts, point of view changes. Who came from there to there? I'll relate it to long shot and tell you, long take and tell you. So in Dunkirk, the camera goes ahead of the principal character who is walking. It uses him as a person to show the landscape where they're shooting, correct? It uses him. This is traditional. And then he enters the temporary barracks building. And then the camera continues to show. It is broke, used your training. You're trained. Waiter comes into your hotel. The camera follows the waiter and goes to the table of consequence. That becomes the block and you shoot it. See, all this is traditional. You're trained to think that this is okay. Correct? Cinema is convention. It's not by any natural imagination. Nobody can tell a story like it's told in a film. Okay? You nonna nodga, amel avnu yunna nodga. Okay? For both you have to be there. Alva? The storyteller, allo nodadre enta helbeka kathe helbekare. That is the way you have to tell a oral story, correct? So what he uses is, no one makes you, starts with that training, he sustains it for, it's a 4 minute 59 second shot or 5 minute shot, something I remember. He sustains it for about 3 minutes and then lets that guy go. And whose point of view is this now? He'll show. But in Children of Men, it is so clever that it never takes the point of view of the cops or the people outside. It's about the people in the car. But it shifts from point of view to point of view, and it shifts point of interest also separately. Car window na screen tara, it's brilliant. So what I'm saying is, because it's built by convention, by a workshop, you can break that convention also. That's why. Otherwise, it would have been very difficult to cut. It would have taken evolutionary time. Andre, organically, you have to learn over time and do it. Hangila. TikTok ali storytelling irutte. 20 seconds irutte. Okay. Nan manne nodide yaro kalisidare. Darwad alari, some remote village, okay. I mean, I can't make out place that accent. Haveri giveri adu irbodu. 20 seconds ashte. ಹುಡುಗಿ ನಿಂತ್ಕೊಂಡಿದ್ದಾಳೆ, ಹುಡುಗ ನಿಂತ್ಕೊಂಡಿದ್ದಾನೆ, ಆಯ್ತಾ? ಅವಳು ಅವ್ನಿಗೆ ಹೇಳ್ತಾ ಇದ್ದಾಳೆ, ನಿಮ್ಮ ಜೊತೆ ಬದುಕು ಮಾಡಿ ಸಾಕಾಕೈತ್ರಿ, ನನಗೆ ಡಿವೋರ್ಸ್ ಬೇಕು, ನಿಮ್ಗೆ ಎರಡು ಸತಿ ಕೇಳಬೇಕು, ಅಷ್ಟು ಆ ಥರದ ಡೈಲೆಕ್ಟ್. ಅವನು ಆಯ್ತು ಚಳಿಗಾಲ ಆದ್ಮೇಲೆ ನೋಡೋಣ, ಅಷ್ಟೇ ಸ್ಟೋರಿ, ಅಷ್ಟೇ ಫಿಲ್ಮ್ ಅಂದರೆ ಅದು. Actually, that is evolutionary. Andre, a TikTok culture in the bandiradu. Orke camera kottidare neevu. Arthu bere en equipment illari. Smartphone ide. Avar ibbaru smartphone ide. Avar friend kel use maadskondirtare shooting. Ondhe shot idu. Adu long take idu. Ondhe shot. And maadidare adu. Don't you find that inspiring? How did they learn that, alla? You should do a workshop. They learn. ಅಂದರೆ ನಿಮ್ಮ ಸ್ಟೋರಿ ಟೆಲ್ಲಿಂಗ್ ಪರ್ಪಸ್ ಇಂಪಾರ್ಟೆಂಟ್ ಇರುತ್ತೆ. ಈಗ ಆ ಹುಡುಗ ಹುಡುಗಿದ ಇರುತ್ತಲ್ಲ ಕತೆ, ಆ ಹುಡುಗ ನಾ ಹೇಳದ್ನಲ್ಲ ಮೆಜೆಸ್ಟಿಕ್ ಅಲ್ಲಿ ಸಿಟಿ ಮಾರ್ಕೆಟಲ್ಲಿ, ಆ ಹುಡುಗಿ ಹೋಗಿರಲ್ಲ ಅಲ್ಲಿ,
ಆ ಹುಡುಗಿ ಅವಳ ಫ್ರೆಂಡಿನ ಕಳಿಸಿರ್ತಾಳೆ ಅವ್ನಿಗೆ ಹೇಳು ಅಂತ, ಅವಳಿಗೆ ಧೈರ್ಯ ಇರಲ್ಲ ಅದನ್ನ ಹೇಳಕ್ಕೆ, ನಾ ಊರು ಬಿಟ್ಟು ಹೊರಟೋಗ್ತಾ ಇದ್ದೀನಿ ಅಂತ. ಅಂದರೆ ಅವಳದನ್ನ ನೋಡ್ತಾ ಇರ್ತಾಳೆ ಅಂತ ಇಟ್ಕೊಳ್ಳಿ. ಅವಾಗ ಅವಳ ಪಾಯಿಂಟ್ ಆಫ್ ವ್ಯೂಯಿಂದ ಈ ಹುಡುಗಿ ಸ್ಟ್ರಗಲ್ ಮಾಡೋದು ಅಲ್ಲಿ ಹೋಗೋದು ಎಲ್ಲ ಇವಳ ಪಾಯಿಂಟ್ ಆಫ್ ವ್ಯೂ ಅಂತ ಕಾಣಿಸೋದು ನಮ್ಗೆ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ ನಮಗೆ ಪಾಯಿಂಟ್ ಆಫ್ ವ್ಯೂ ಯಾರ ಹತ್ರ ನಮ್ಮ ಎಂಪತಿ ಯಾವ ಕ್ಯಾರೆಕ್ಟರ್ ಹತ್ರ ಇರುತ್ತೋ ಅವ್ರನ್ನ ಫಾಲೋ ಮಾಡಬೇಕಂತ ಆಸೆ ಇರುತ್ತೆ. ಅಂದರೆ ನಾನು ಹೇಳೋದು, ಇಫ್ ಇಟ್ಸ್ ಅ ಗರ್ಲ್ ಹರ್ ಸೆಲ್ಫ್ ಯಾರೋ ನ್ಯೂಟ್ರಲ್ ಆನ್ ಪಾಯಿಂಟ್ ಆಫ್ ವ್ಯೂಯಿಂದ ಇಟ್ಟರೆ ಅದು ವರ್ಕ್ ಆಗಲ್ಲ. ಸೊ ಅದಕ್ಕೆ ನಾವು ಏನು ಮಾಡಬೇಕಾಗತ್ತೆ, ಆ ಕಾರಲ್ಲಿ ಬಂದು ನಿಲ್ಲೋದು, ಅವಳು ದೂರದಿಂದ ನೋಡೋದು, ಮತ್ತೆ ಅವಳನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಅದು ಅವಳ ಪಾಯಿಂಟ್ ಆಫ್ ವ್ಯೂ ಅಲ್ಲ, ಎಂಪಥೆಟಿಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲ. ಪಾಯಿಂಟ್ ಆಫ್ ವ್ಯೂ ಇಸ್ ಆಲ್ವೇಸ್ ಎಂಪಥೆಟಿಕ್, ಇಟ್ಸ್ ನೆವರ್ ದ ಲೆನ್ಸ್ ಇಟ್ಸ್ ಸೇಫ್. ಇದರ ನಾವು ಲೆನ್ಸ್ ನೋಡಿ ಮಾತಾಡಬೇಕಾಗತ್ತೆ, ಅದರ್ ಕ್ಯಾರೆಕ್ಟರ್ ಅಲ್ವಾ. ಪಕ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಕ್ಯಾರೆಕ್ಟರ್ ಪಕ್ಕ ಪಕ್ಕದ ವ್ಯೂ. ಓಕೆ, ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅವಳೇ ಆಗಿದ್ದೆ. ಬಟ್ ಇನ್ನೊಬ್ಬಳಾಗಿದ್ದರೆ ಅವಳನ್ನ ಅಲ್ಲೇ ಅದನ್ನ ಅಲ್ಲೇ ನಿಲ್ಲಿಸಿ ನಾವು ಬೇರೆ ಥರ ಶೂಟ್ ಮಾಡಿ ಮಲ್ಟಿಪಲ್ ಕ್ಯಾಮ್ರಾಸ್ ಯೂಸ್ ಮಾಡ್ಕೊಂಡು ಅದೇ ಗಳಿಗೆನೆ ಶೂಟ್ ಮಾಡಬೇಕಾಗ್ತದೆ. ಬೇರೆ 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 ಮ್ಯಾಗ್ನಿಫಿಕೇಷನಲ್ಲಿ, ಮತ್ತು ಬೇರೆ ರಿವರ್ಸ್ ಆ್ಯಂಗಲಲ್ಲಿ ಎಲ್ಲ ಅದರಿಂದ ಕ್ಯಾಪ್ಚರ್ ಮಾಡಬೇಕಾಗ್ತದೆ. ಇನ್ನೊಂದು ಆ್ಯಂಗಲಲ್ಲಿ ಪೊಲೀಸ್ ಬರ್ತಾ ಇರೋದು, ವಿಜಿಲ್ ಹೊಡಿತಾ ಇರೋದು, ಇನ್ನೊಂದು ಆ್ಯಂಗಲಲ್ಲಿ ಬರೀ ಟ್ರಾಫಿಕ್ ಹೋಗ್ತಾ ಇರೋದು ಮಾಡಬೇಕಾಗ್ತದೆ. ಅಷ್ಟನ್ನು ಇಟ್ಕೊಂಡು ಫಿಕ್ಸ್ಡ್ ಒಂದು ಫಿಕ್ಸ್ಡ್ ಪಾಯಿಂಟ್ ಆಫ್ ವ್ಯೂ ಫಿಸಿಕಲಿ ಆ್ಯಂಡ್ ಎ ಫಿಕ್ಸ್ಡ್ ಪಾಯಿಂಟ್ ಆಫ್ ವ್ಯೂ ಆಲ್ವೇಸ್ ಸೈಕಲಾಜಿಕಲಿ ಮಾಡಬೇಕಾಗ್ತಾವ ಅಲ್ವಾ. ಅಂದರೆ ನೀವು ಆ ಥರ ಇದೇ ಕರೆಕ್ಟ್ ಡಿಸೈಡ್ ಮಾಡ್ತೀವಿ, ನಿಮ್ಗೆ ಏನು ಬೇಕು ಆ ಸೀಕ್ವೆನ್ಸ್ ಅಂತ ಅದನ್ನ ನೋಡಿ ಮಾಡಬೇಕು. ನಾನು ಅದಕ್ಕೆ ಹೇಳ್ತಾ ಇರೋದು, ನೀವು ಈವಾಗವರೆಗೂ ರಚಿತ ಆಗಿರೋ ಫಿಲ್ಮ್ ಬುಕ್ಕಲ್ಲಿ ಎಲ್ಲಿರುತ್ತೆ ಇವಾಗ? ಇದು ಗೂಗಲಲ್ಲಿದೆ. ಅಂದರೆ ನಾಟ್ ಎ ಫಿಲ್ಮ್ ಸ್ಕೂಲ್ ಅಂತ ಒಂದು ಸೈಟ್ ಇದೆ ಅಲ್ವಾ, ನೋ ಫಿಲ್ಮ್ ಸ್ಕೂಲ್ ಒಂದು ಸೈಟ್ ಇದೆ. ಅವ್ರು ಮಾಡ್ತಾರೆ ತುಂಬ ಚೆನ್ನಾಗಿರೋ ವೀಡಿಯೋಸ್, ಯಾಕಂದ್ರೆ ಫಿಲ್ಮ್ ಸ್ಕೂಲಲ್ಲಿ ಸಿಗಲ್ಲ ಅಂತ ಅವ್ರು ಹೇಳ್ತಾ ಇರೋದು. ದಟ್ ಇಸ್ ಬಿಕಮ್ ದ ಕೇಸ್ ನೌ. ಅದಕ್ಕೆ ಅದಕ್ಕೆ ಒಂದೇ ಉತ್ತರ ಇರಲ್ಲ, ಎಷ್ಟು ಸತಿ ಪ್ರಶ್ನೆ ಕೇಳ್ತೀರೋ ಅಷ್ಟು ಉತ್ತರ ಇರ್ತದೆ. ಈ ಪ್ರಶ್ನೆ ಬೇರೆ ಥರ ಕೇಳಿದ್ರೆ, ಯಾವ ಪಾತ್ರ ನೋಡಿ ಹೇಳ್ತಾ ಇದ್ದೀನಿ ಅಂತ ನಾನು ಕೇಳಿದಾಗ ಬೇರೆ ಬೇರೆ ಪಾತ್ರ ಹೇಳಿದ್ರೆ ನಾನು ಬೇರೆ ಬೇರೆ ಥರ ಹೇಳ್ತಾ ಹೋಗ್ಬೇಕಾಗ್ತದೆ. ಯಾಕೆಂದರೆ ಪಾಯಿಂಟ್ ಆಫ್ ವ್ಯೂ ಅನ್ನೋದು ಸೈಕಲಾಜಿಕಲ್ ಒಂದಿರುತ್ತೆ. ಭೀಮನ ಮಹಾಭಾರತ, ಕರ್ಣನ ಮಹಾಭಾರತ, ಕುಂತಿಯ ಮಹಾಭಾರತ, ದುರ್ಯೋಧನನ ಮಹಾಭಾರತ ಅಲ್ಲ. ಜೈನ ಭಾರತದಲ್ಲಿ ದುರ್ಯೋಧನ ದೊಡ್ಡವನು ಅಲ್ಲ. ಅದಕ್ಕೆ ಅದೇ ಥರ ಕ್ಯಾಮ್ರಾ ಫಿಸಿಕಲ್ ಇಡೋದು ಇರುತ್ತೆ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಎಂಪತಿ ಎಲ್ಲಿರುತ್ತೆ ಅಂತ ನೀವು ತೋರಿಸ್ತೀರ ಫಿಲ್ಮ್ ಮೇಕರ್. ಅಂದರೆ ಆಥರ್ ಇಸ್ ದ ಆಥರ್, ದೇರ್ ಇಸ್ ನೋ ಅದರ್ ಸಾಹಿತಿ ಬಿಫೋರ್ ದಟ್. ದಿಸ್ ಅ ಕಾಂಟ್ರಿಬ್ಯೂಟರ್, ಬಟ್ ದ ಫಿಲ್ಮ್ ಮೇಕರ್ ಇಸ್ ದ ಆಥರ್. ಅವ್ರು ಡಿಸೈಡ್ ಮಾಡ್ತಾರೆ ಯಾರ ಹತ್ರ ಇರಬೇಕು ಅಂತ. ಸರ್, ಫ್ರಮ್ ದಿ ಬರ್ತ್ ಆಫ್ ಸಿನಿಮಾ ಇಟ್ ಸೆಲ್ಫ್ ದಿಸ್ ಇಸ್ ಎನ್ ಇನೋವೇಷನ್. ಆಸ್ ಯು ಟೆಲ್, ಇಟ್ ಡಿಪೆಂಡ್ಸ್ ಅಪಾನ್ ಈಚ್ ಇಂಡಿವಿಜುವಲ್ ಟು ಫೈಂಡ್ ಔಟ್ ಹೌ ಹಿ ವಾಂಟ್ಸ್ ಟು ಪ್ರೆಸೆಂಟ್ ಇಟ್. ದಿಸ್ ಲೆಂತಿ ಶಾರ್ಟ್ ಇದೆಯಲ್ಲ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ವಾಟ್ ಹ್ಯಾಪನ್ಡ್ ವಾಸ್ ವೆನ್ ಲೂಮಿಯರ್ ಬ್ರದರ್ಸ್ ಮೇಡ್ ಆ್ಯಕ್ಚುಯಲ್ಸ್, ದಟ್ ಈಸ್ ಓನ್ಲಿ 15 seconds ಮಾಡೋದನ್ನಲ್ಲ, ಒಂದು ಅದನ್ನ ನೂ ಇಲ್ಲಿಗೂ ಕಳಿಸ್ದ, ವಾಟ್ಸನ್ ಹೋಟ್ಲಿಗೂ ಕಳಿಸ್ದ, ಅಲ್ಲಿಂದ ಬಂದ, ಅಲ್ಲಿ ಕೂತಿದ್ದ ಒಬ್ಬ ಜಾರ್ಜ್ ಮೆಲಿಯೋ ಅಂತ ಅಲ್ಲಿ ಗ್ರ್ಯಾಂಡ್ ಹೋಟ್ಲಲ್ಲಿ, ಅವನು ನನಗೆ ಕೊಡೋ ಕ್ಯಾಮ್ರಾ ನಾನು ಪರ್ಚೇಸ್ ಮಾಡ್ತೀನಿ, ಐ ವಾಂಟ್ ಟು ಡೂ ಮ್ಯಾಜಿಕ್ಸ್ ಎಲ್ಲ, ಹಿ ವಾಸ್ ಎ ಮಾಸ್ಟರ್ ಮ್ಯಾಜಿಷಿಯನ್. ನಾನು ಸಿನಿಮಾ ಮಾಡಬೇಕು, ನನಗೆ ಕೊಡೋ ಕ್ಯಾಮ್ರಾ ಅಂದರೆ ಇವನು ಕೊಡೋಲ್ಲ, ಬಿಸ್ನೆಸ್ ಅದು, ನಾನು ಕೊಡೋಲ್ಲ ಅಂತ ಅವನು ಆಮೇಲೆ ಮಾಡ್ದ. ಅವ್ನು ಮಾಡಿ ಎಂತೆಂಥ ಇನೋವೇಷನ್ ಮಾಡ್ದ. ಆಮೇಲೆ ಕೊನೆಗೆ ಅವಾಗ ಎಡಿಟಿಂಗ್ ಇರಲಿಲ್ಲ, ಎಲ್ಲ ಚಿಕ್ಕ ಚಿಕ್ಕದು ಆ್ಯಕ್ಚುಯಲ್ಸ್ ಮಾಡೋರು. ಅವಾಗ ನೀವು ಹೇಳಿದಾಗ ಒಬ್ಬ ಒಂದು ಅವನೇನು ಮಾಡ್ದ, ಫಸ್ಟ್ ಟೈಮ್ ಹೀ ಈಸ್ ಕನ್ಸಿಡರ್ಡ್ ಆ್ಯಸ್ ದಿ ಪರ್ಸನ್ ಹೂ ಇಂಟ್ರೊಡ್ಯೂಸ್ಡ್ ಆರ್ಟ್ ಇನ್ ಟು ಸಿನಿಮಾ. ಅವನು ಟ್ರಿಪ್ ಟು ಮೂನ್ ಅಂತ ಒಂದು ಫಿಲ್ಮ್ ಮಾಡ್ದ, ಫಸ್ಟ್ ಟೈಮ್ ಸ್ಕ್ರಿಪ್ಟ್ ಬರೆದಿದ್ದು. ಅವನಿಗೆ ಡಿಫ್ರೆಂಟ್ ಶಾರ್ಟ್ಸ್ ತೆಗೆದು ಇದು ಜಾಯಿನ್ ಮಾಡೋದು ಗೊತ್ತಿರಲಿಲ್ಲ. ಅವಾಗ ಏನು ಮಾಡಿದೆ, ಮೂಲೆಯಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಪೂರ್ತಿ ರಿಹರ್ಸಲ್ ಮಾಡಿಸಿ ಟ್ರಿಪ್ ಟು ಮೂನ್ ಮಾಡ್ದ. ಸೊ ದಟ್ಸ್ ವೈ ಈಸ್ ಕಾಲ್ಡ್ ಆಸ್ ದಿ ಇದು ಹಿ ದೇರ್ ವಾಸ್ ನೋ ಎಡಿಟಿಂಗ್. ಎಡಿಟಿಂಗ್ ಫಸ್ಟ್ ಮಾಡ್ದವನು ಇವನು ನೋಡಿಕೊಂಡು ಎಡ್ವಿನ್ ಪೋರ್ಟರು, ಗ್ರೇಟ್ ಟ್ರೈನ್ ರಾಬರಿ ಮಾಡ್ದ. ಗ್ರೇಟ್ ಟ್ರೈನ್ ರಾಬರಿ ಮಾಡಿದಾಗ ಕ್ಯಾಮ್ರಾಮನ್ ಬಂದು ಕೇಳ್ದ ಏನು ಮಾಡಬೇಕು ಅಂತ. 18 shots ಇತ್ತು, ನಾನು ಏನಾದ್ರು ಹಾಕಿ ಅಡಿಸಿವ್ ಹಾಕಿ ಅಂಟಿಸ್ಕೊಡ್ತೀನಿ ನೀ ಮಾಡು ಅಂದ. ಸೊ ವಾಟ್ ಐ ಆಮ್ ಟೆಲಿಂಗ್ ಯು ಇಸ್ ದಿಸ್ ಇನೋವೇಷನ್ ಈಸ್ ಕಂಟಿನ್ಯೂಸ್ ಅಂಡ್ ದಿಸ್ ಇನೋವೇಷನ್ ಈಸ್ ಪಾಸಿಬಲ್, ಮೋಸ್ಟ್ ಪಾಸಿಬಲ್ ಇನ್ ಸಿನಿಮಾ ಓನ್ಲಿ. ಯು ಹ್ಯಾವ್ ಗಾಟ್ ಡಿಫರೆಂಟ್ ಆ್ಯಂಗಲ್ಸ್, ವಾಟ್ ಯು ಟೋಲ್ಡ್ ಸೋ ಮೆನಿ ಥಿಂಗ್ಸ್, ಡಿಫರೆಂಟ್ ಆ್ಯಂಗಲ್ಸ್ ಪರ್ಸ್ಪೆಕ್ಟಿವ್ ಯು ಸೀ ಅಂಡ್ ವಿಚ್ ಪರ್ಸ್ಪೆಕ್ಟಿವ್ ಯು ವಾಂಟ್ ಟು ಶೂಟ್, ದಟ್ ಬಿಕಮ್ಸ್ ದಿ ಇಂಪಾರ್ಟೆಂಟ್ ಥಿಂಗ್. There is only one level up to which you can learn from watching movies and reading books.
after a point, after a saturation point, you'll have to go and work in the field. Now, we as a team, we reached that point and we went and we approached various directors with our innovative ideas to work on the field and learn on the field, because that is where the real learning happens. ಮನಸಲ್ಲಿ ಏನೇನೋ ಓಡ್ತಿರುತ್ತೆ, ಅಲ್ಲಿಗೆ ಹೋದ್ಮೇಲೆ ರಿಯಾಲಿಟಿಯಲ್ಲಿ ನಾವು ವರ್ಕ್ ಮಾಡೋದು ಹೆಂಗೆ ಅಂತ ಗೊತ್ತಾಗೋದು. ಬಟ್ ವಾಟ್ ಹ್ಯಾಪನ್ಸ್ ಇಸ್ ದೇ ಸ್ಟೀಲ್ ಅವರ್ ಐಡಿಯಾಸ್, ಲುಕ್ ಎಟ್ ಅಸ್ ಅ ಥ್ರೆಟ್ ಅಂಡ್ ದೇ ಕಿಕ್ ಅಸ್ ಔಟ್. ನಮ್ಮ ಕ್ವೆಶ್ಚನ್ ಇಸ್, ವಾಟ್ ಡು ಯಂಗ್ ಫಿಲ್ಮ್ ಮೇಕರ್ಸ್ ಲೈಕ್, ಹೌ ಡು ದೇ ಗೆಟ್ ಲೈಕ್ ಆನ್ ಫೀಲ್ಡ್ ಎಕ್ಸ್ಪೋಜರ್ ಫ್ರಮ್ ಅ ಪ್ರಾಪರ್ ಫಿಲ್ಮ್ ಸೆಟ್? ಸಿ, ಐ ಟೆಲ್ ಯು ದೇ ವಿ ಹ್ಯಾವ್ ಥಾಟ್ ಅಬೌಟ್ ದಿಸ್ ಫಾರ್ ಮೆನಿ ಇಯರ್ಸ್ ಅಂಡ್ ದೇರ್ಸ್ ಓನ್ಲಿ ಒನ್ ರಿಯಲ್ ಸೊಲ್ಯೂಷನ್ ಫ್ರಮ್ ವಾಟ್ ಐ ಕ್ಯಾನ್ ಇಮ್ಯಾಜಿನ್. ಇಫ್ ಯು ಗೆಟ್ ಎ ಸ್ಪಾನ್ಸರ್, he'll not steal your idea, he'll use your idea to sell his product. Okay, if you get the government, he'll not steal your idea, he will use your idea, and he'll say, because I'm giving money, I'm going to populate it with people who are close to my ideology or something. There is no free lunch, somebody will bother you all the time. Okay, navale theater madad adike namge yaru trouble madakagala adike martu. But if you want to make film like that, the only way you can do it is that there should be a school dedicated to film, and there should be a culture around the school that helps students, you know, imaginative students, to become filmmakers. And the school should actually bring funds to an academic purpose and not connect the funder with the creative person, because that's the danger. Everything you are saying comes from the funder being directly linked to the, and it can should be at the end of the school year or school years, whatever time you fix, the person who graduates should be able to graduate with a film, short, long, whatever, of his or her choice. Okay, this is the only way out, I think, in our culture. I don't know how it is in the West. In our culture, this is how it is. We have many identity divisions in India. Division of buddhi, division of mind, division of skin color, division of, you know, of region, language. It's just like people are finding new ways to divide people. Okay, it'll always be a problem. So when you make a unit, you should become an unbreakable unit. You should not imagine yourself a male or female. Ashtu, no, should be oriented to making that film, and you should actually make a film cohesive of some kind. Only then you can do it. Otherwise, I can tell you from my working in some 6-7 languages in India that Kannada is in the greatest difficulty as a film culture. It's very difficult because you've lost the most important credentials for film. Because it's a recorded medium, it can recover its money by a large number of people seeing it. Okay, Kannada audiences have by and large abandoned Kannada cinema. And you know, if you get some star films now that work, it is not an indicator of the norm, it's an indicator of the exception. So that is the only solution. So in no particular case, I can't ask you to start a school. ನೀವು ಎಷ್ಟು ಜನ ಇದ್ದರೂ ನೀವು ಅಷ್ಟು ಸೇರ್ಕೋಬೇಕು. ಯು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ದಿಸ್ ವರ್ಕ್ಶಾಪ್, ಬಿ ಪೇಷಂಟ್, ನೋಬಡಿ ಕ್ಯಾನ್ ಬಿಕಮ್ ಸಕ್ಸಸ್ಫುಲ್ ನೆಕ್ಸ್ಟ್ ಥರ್ಸ್ಡೇ. ಆ್ಯಂಡ್ ಯು ಡೆವಲಪ್ ಎ ಸ್ಕ್ರಿಪ್ಟ್, ಆ್ಯಂಡ್ ದೆನ್ ಫ್ರಮ್ ದಟ್ ಕಲೆಕ್ಟಿವ್ ಯು ಹ್ಯಾರಸ್ ಆನಂದ್, ಯು ಹ್ಯಾರಸ್ ಮೀ, ಯು ನೋ, ಯು ಹ್ಯಾರಸ್ ಪೀಪಲ್ ಲೈಕ್ ಅಸ್, ಯು ನೋ, ಆ್ಯಂಡ್ ವಿ ವಿಲ್ ಸಿ ವಾಟ್ ವಿ ಕ್ಯಾನ್ ಡೂ, ಬಟ್ ವರ್ಕ್ ಆನ್ ಇಟ್ ಆ್ಯಂಡ್ ಡೆವಲಪ್ ಇಟ್ ಆ್ಯಂಡ್ ವಿಲ್ ಡೂ ಇಟ್. ಐ ರಿಯಲಿ ಹೋಪ್ ಒನ್ ಡೇ ದಿಸ್ Suchitra Foundation, you know, will fulfill the purpose for which it was created. Okay, it must produce a filmmaker of class, at least one. In 40 years it has not done it. Maybe in the next 10 years, at least 4 filmmakers of quality, if it produces, it would have done an important social purpose. You should not be, I'm glad you all come here despite all the noises that happen outside, you should not be distracted by any of this. This is a great opportunity and you should do it. The opportunity is not Suchitra, the opportunity is the time of the world now. It's a churn. Everybody is looking for guru. Guru is an idea now, you know. COVID ge guru illa.
international diplomacy ke guru illa. If China becomes equal to America, you know, Kali Yuga has come, ashte. You know, the thing is, we don't have anything. So in great, in, remember, in, it was only in great times of stress and post-stress that the most beautiful imaginative works of literature, of drama, of cinema have come. You must treat this as such a time. Climate change is a greater problem than anything these people are talking. I mean, one of the great things that happened was that unseasonal rain screwed that, you know, that protest they were doing outside, I believe. So I wasn't here, but I found it funny, actually, okay? Actually, it's a lesson. But sukshma yala janayaga. Again, you are irrelevant. This building is irrelevant. We are all irrelevant if you don't work. Who, if you own anything, what does it matter, you know? I mean, if you don't do any work, right? You do that. I promise from here that we will help you. But don't go to any producer. Don't go to any government. Don't go anywhere. People who give money have ulterior motives. You are not there. Your interest is not in their heart, okay? In this country. Sir, lengthy short and the ಕೊಟ್ಟಿರೋದರಿಂದ ಇಷ್ಟು ವಿಷಯಗಳು ಡಿಕೋಡ್ ಮಾಡ್ಲಿಕ್ಕೆ ಆಯ್ತು ಅಂತ ನನಗೆ ಈ ನಾಲ್ಕು ಪದಗಳು ಸಸ್ಟೈನ್ ಆಗೋದು ಡ್ರ್ಯಾಗ್ ಮಾಡೋದು ಪಾಯಿಂಟ್ ಆಫ್ ವ್ಯೂ ಅಂಡ್ ಪರ್ಸ್ಪೆಕ್ಟಿವ್ ಯಾಕೆ ಲೆಂಥಿ ಶಾರ್ಟ್ ಇಡಬೇಕು ಅಂತ ಅನ್ನೋದು ಅನ್ನೋದನ್ನ ಡಿಸೈಡ್ ಮಾಡೋದು ಕಂಟೆಂಟಾ ಇಂಟೆಂಟಾ ಅಂದ್ರೆ ಬಿಕಾಸ್ ಕೆಲವು ಸಿನಿಮಾಗಳಲ್ಲಿ ಲೆಂಥಿ ಶಾರ್ಟ್ ಅನ್ನ ತುಂಬಾ ಜಸ್ಟಿಫೈ ಆಗಿ ಎಕ್ಸಾಂಪಲ್ 2 weeks 2 days, 3 weeks, na? 4 months, 3 weeks, 2 days. Romanian film. Although the girl who is irresponsible and become pregnant, you know, I'm a sexist. Adale aybody. Kateli dhengi the althini. Irresponsible. She's irresponsible because she's not willing to take responsibility for it. Alge our friend, she takes the onus of it. They get a, you know, a quack, you know, to do some crude operation to abort, to induce abortion. Her boyfriend has called her home because her boyfriend's mother's birthday or something it is. So he wants to bring this girl and make a good impression on the family. She comes late because she had some hidden work. It's behind the iron curtain. It's not a liberal society. That is already given. Okay? That's not a long shot. That's a long perspective. You have to set it in context. What the work of the dramaturg? Right? She comes. It becomes night. Using day and night differently it is. Okay? Using the color of light there. It's not warm tone. It is bluish tone. It creates bleakness. It's very dark outside. The street lights have haze. See, all this is built. Then she comes for the birthday party. They make her sit in the middle of people are talking irrelevant things. When she is worried about whether her friend will survive or not. She's talking. And they're passing food around the table. Everybody is discussing. There's a fixed camera on her face for 8.5 minutes. It's a very long, this one. See, that's a long take. Purposely has done it. No budget. Yes, yes. No budget. Long take. My skin is crawling even now when I think of that scene. It's the intent. He transfers his entire sympathy from the girl who is suffering, you know, in act with the actual abortion process to the girl who cares for her. That is the intent of the director, and he achieves it. Continuously captures that in this one. Magnification change one. Everybody thinks, why is he showing like this? Why is he not editing it? But after that, you will come to know what is actually beautiful. Beautiful it is. Beautiful. No. So your question is correct. This is the answer. Sir, as a screenwriter, when he writes a screenplay, let's say he has included a long shot in the script. When you translate that to the film, what are the mistakes that we are supposed to avoid as a writer and the director? See, the writer never writes a shot. Okay? There are some crazy writers who will say, Krenu Melodaga and all that. Rubbish. You are not making the film. A director can write that, okay? When a screenwriter writes that, you know, it's idiotic. But he can communicate with the director. He
He should not. No. See, filmmaking belongs to the director. Okay, I am convinced about it. Okay. You have a clash model, it must be settled by the filmmaking is made by the person who makes the film. Not by the person who writes the film. So if you have so much ego or so much concern, Billy Wilder na keladru, you know, why did you become a filmmaker when you had no interest in it? See, again, a person from the outside. Satyajit Ray-ge, Pandakke avarge Oscar kottaga, on the bed they presented the Oscar and they said, why did you become a filmmaker? He said, I watched Billy Wilder. See, ಇಲ್ಲಿ ನೋಡಿ, ಇಲ್ಲಿ ಇಂಡಿಯನ್ಸ್ಗೆಲ್ಲ ಆರ್ಟ್ ಫಿಲ್ಮ್ ಅವ್ರು ಬೇರೆ, ಕಮರ್ಷಿಯಲ್ ಫಿಲ್ಮ್ ಅವ್ರು ಬೇರೆ, ಹಂಗಿಲ್ಲ, ಗುಡ್ ಸಿನಿಮಾ ಬ್ಯಾಡ್ ಸಿನಿಮಾ ದೊಡ್ಡ ಫಿಲ್ಮ್ ಮೇಕರ್ಸ್ ಗೊತ್ತಿರ್ತದೆ ಡಿಫ್ರೆನ್ಸ್. ಬಿಲಿ ವೈಲ್ಡರ್ ಹಾಲಿವುಡ್ ಹಿಟ್, ಇಸ್ ವೆರಿ ಬಿಗ್ ಡೈರೆಕ್ಟರ್. ಅವನು ಕೇಳಿದ್ರು ಒಂದ್ಸಲ, ನೀನು ಯಾತಕ್ಕಪ್ಪ ಒಳ್ಳೆ ರೈಟರ್ ಆಗಿದ್ದೆ, ವೈ ಡಿಡ್ ಯು ಬಿಕಮ್ ಫಿಲ್ಮ್ ಮೇಕರ್ ಅಂದರೆ, ಐ ವಾಂಟೆಡ್ ಟು ಪ್ರೊಟೆಕ್ಟ್ ಮೈ ಸ್ಕ್ರಿಪ್ಟ್ಸ್. ಸೊ ಈ ರೈಟರೇ ಡೈರೆಕ್ಟರೇ ಬರೀಲಿ ಬೇಟ, ನಾಟ್ ಎ ಪ್ರಾಬ್ಲಮ್. ಬಟ್ ನೀವು ಬರೀಬೇಕಾದ್ರೆ ನೀವು ಕೊಲಾಬರೇಟಿವ್ ಆಗಿ ಬರೀತೀನಿ ಅನ್ನೋದಿದ್ರೆ ನಾನು ಒಪ್ಕೋತೀನಿ. ಕೊಲಾಬರೇಟಿವ್ ಆಗಿ ನಿಮ್ಗೆ ಅನಿಸಿದ್ದನ್ನ ಬರಿತೀನಿ ಅಂದ್ರೂ ಒಪ್ಕೋತೀನಿ, ನಿಮ್ಗೆ ಕಾಣಿಸಿದ್ದನ್ನ ಬರಿತೀನಿ ಅಂದ್ರೂ ಒಪ್ಕೋತೀನಿ. ನಿಮ್ಗೆ ಕಾಣಿಸಿದ್ದನ್ನ ಕಾಣಿಸೋ ಥರ ಮಾಡಬೇಕಲ್ಲ ಯಾರಾದರೂ, ಅವ್ರ ಮಾತು ಕೇಳಬೇಕು ಅಲ್ಟಿಮೇಟ್ಲಿ, ಅವಾಗಲೇ ಕೊಲಾಬ್ರೇಷನ್ ಆಗೋದು. ನಿಮ್ದು ಬರ್ತ್ ಆಗಿದೆಯಲ್ಲ, ಕೊಲಾಬ್ರೇಷನ್ ಇನ್ನೂ ಬರ್ತ್ ಬರಬೇಕಲ್ಲ. ಇವಾಗ ನೀವು ಬರೆದ ಮೇಲೆ ಸುಮ್ಮನೆ ಇರಬೇಕು, ಡಿಸ್ಕಷನಲ್ಲಿ ಏನಾರು ಸಜೆಸ್ಟ್ ಮಾಡ್ಬೋದು, ಆದರೆ ಅಲ್ಟಿಮೇಟ್ಲಿ ಅವ್ರಿಗೆ ಬಿಡಬೇಕು ಅಂತ. ಇದು ಈ ಪ್ರಿನ್ಸಿಪಲ್ ಇಟ್ಕೊಂಡ್ರೆ ಆಗೋದು. ಶಾರ್ಟ್ ಅಂತ ಮಾಡೋಕ್ಕೆ ಆಗಲ್ಲ ರೈಟರು. ಓಕೆ, ಸೀನ್ ಬರೀಬೋದು, ಸೀನ್ ಸಿಂಪಲ್ ಇದೆ. ಟೈಮ್ ಬದಲು, ಕಾಲ ಬದಲಾದ್ರೆ ಬೇರೆ ಸೀನು, ದೇಶ ಬದಲಾದ್ರೆ ಬೇರೆ ಸೀನು, ಅಂದರೆ ಸ್ಪೇಸ್ ಬದಲಾದ್ರೆ ಬೇರೆ ಸೀನು. ಬಟ್ ಲಾಂಗ್ ಟೇಕಲ್ಲಿ ದೇಶ ಬದಲಾಗ್ತಾನೆ ಇರುತ್ತಲ್ಲ. ನಾವು ದೇಶ ಅಂದರೆ ಲಾರ್ಜ್ ಸ್ಪೇಸ್ ಹೇಳಲ್ಲ, ಥಿಯೇಟರ್ ಒಳಗಿಂದ ಟೈಮ್ ಸ್ಕ್ವೇರಿಗೆ ಬಂದು ಥಿಯೇಟರ್ ಒಳಗೆ ಸ್ಟೇಜ್ ಮೇಲೆ ಹೋಗ್ತಾನಲ್ಲ ಅವನು ಅಲ್ವಾ, ಬದಲಾಗ್ತಾ ಇದೆ. ಟೈಮ್ ಬದಲಾಗಿರ್ತಾನೆ. ಕಾದಂಬರಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ನಾನು ನಿನ್ನೆ ಅವ್ರ ಆನಂದ್ ಬಂದಿದ್ರು, ನಾವು ಪರವಾದಕ್ಕೆ ನಾವು ಮಾಡಿದ್ವಿ, ಒಂದು ರೀಡಿಂಗ್ ಮಾಡಲಿಲ್ಲ ನಾನು. ನಾ ಮಾತಾಡ್ದೆ ಹೇಳಿದೆ, ನೋಡಿ ಕಾದಂಬರಿಯಲ್ಲಿ ನೀವು ಬರೀತೀರಾ, ಇವಳು ಏನೋ ಹೇಳ್ತಾಳೆ, ಅದಕ್ಕೆ ಬಿದಿರು ನಿನ್ನ ಮಾತಿನಿಂದ ನನಗೆ ನೋವಾಗಿದೆ, ಇದೆಯಲ್ಲ ನಾನು ಹೇಳಬೇಕಾಗಿಲ್ಲ ನಾಟಕದಲ್ಲಿ, ನಾವು ಹೇಳ್ತೇವೆ ಬಿದುರ ಅಂದರೆ ಸಾಕು, ಸಿನಿಮಾದಲ್ಲಿ ನಾವು ಕ್ಲೋಸಪ್ ತರಿಸೋದು ಸಾಕು, ಡೈಲಾಗೇ ಬೇಡ ಅದಕ್ಕೆ ಅಲ್ವಾ. ನೀವು ನಾನು ಸಿನಿಮಾಲಿ ಏನು ಬರೀತೀರ ಹಂಗಾರೆ, ಡೈಲಾಗ್ ಬರೆಯೋದು ಸಿನಿಮಾ ಅಂತ ಅಂದ್ಕೊಂಡ್ರೆ ಮೂರ್ಖತನಾಗತ್ತಲ್ವಾ. ಸಿನಿಮಾಲಿ ಕಾಣಿಸಿದ್ದೆಲ್ಲವನ್ನು ಕೇಳಿಸೋದೆಲ್ಲವನ್ನು ಬರೀಬೇಕು ಸಿನಿಮಾ ಬರೆಯೋದು ಅಂದರೆ. ಕಾದಂಬರಿಯಲ್ಲ ನಾವು ಅನಿಸಿದ್ದೂ ಬರೀಬೋದು, ಸಿನಿಮಾಲಿ ಅನಿಸಿದ್ದೆಲ್ಲ ಬರೆಯೋಂಗಿಲ್ಲ. ಯಾರು ಮಾಡ್ತಾರತ್ತೆ, ಯಾರಿಗೆ ಅನಿಸ್ತದ, ಅದನ್ನ ಬಿಟ್ಬಿಟ್ಟಿರ್ತೀರಿ, ಅದಕ್ಕೆ ಡೈಲಾಗ್ ರೈಟರ್ ಕೊಡ್ತೀರಾ, ಅವನು ಇಷ್ಟುದ್ದ ಬರೀತಾನ. ನನ್ನ ಎದೆಯಾಳದ ಮಾತು ಹೇಳ್ತೀನಿ ಎಂದು ನಾನು ಸುಮ್ಮನೆ ಹೇಳಿಲ್ಲ, ಅದು ಬೇಕಾಗೇ ಇರಲ್ಲ, ಅದು ಅದನ್ನು ಬರೀತಾರೆ. ಯಾಕೆಂದ್ರೆ ಅನಿಸಿದ್ದೆಲ್ಲ ಬರೆದ್ಬಿಟ್ಟಿರ್ತಿರಲ್ಲ, ಬ್ರ್ಯಾಕೆಟಲ್ಲಿ ಅನಿಸಿದ್ದು ಏನೋ ಬರೀಬಾರ್ದು ಸ್ಕ್ರೀನ್ ಪ್ಲೇನಿ, ಆ್ಯಂಗ್ರಿಲಿ ಅದನ್ನು ಬರೀಬಾರ್ದು. ಓಕೆ, ಥ್ಯಾಂಕ್ಸ್ ಅಲ್ಲ.